ರಾಜೇಶ್, ದೇವ್ರು ನಮ್ಗೇನ್ ಕಮ್ಮಿ ಮಾಡಿದಾನೆ? ಮನೆ ಇದೆ, ತೋಟ ಇದೆ, ಗದ್ದೆ ಇದೆ, ಇದನ್ನೆಲ್ಲ ದೂರ ಮಾಡ್ಕೊಂಡು ಟ್ಯಾಕ್ಸಿ ಓಡಿಸ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತೀನಿ ಅಂತ ಹಠ ಮಾಡ್ತೀಯಲ್ಲ ಅಪ್ಪ. ಕೂತ್ಕೊಂಡು ತಿನ್ನೋನ್ಗೆ ಕುಡಿಕೆ ಹಣ ಸಾಲದು ಅಂತ ಗಾದನೆ ಇದೆಯಲ್ಲಪ್ಪ. ಬೆಳಗಾದ್ರೆ ನಮ್ ಶಾಂತಿಗೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕು, ಖರ್ಚಿಗೆ ಮಾಡ್ತೀಯ. ಅದಕ್ಕೋಸ್ಕರ ಕಾಣದೂರು ನಿನ್ನ ಅಲ್ಲಿ ಬಿಟ್ರೆ ನೋಡ್ದವ್ರು ಏನಂತಾರೋ? ಏನ್ ಅನ್ಕೋತಾರೆ? ಹುಡುಗ ತುಂಬಾ ಜಾಣ, ಕಷ್ಟ ಸುಖ ತಿಳ್ಕೊಂಡಿದ್ದಾನೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ದುಡ್ಡು ತಿಂತಾನೆ ಅಂತ ಮೆಚ್ಕೋತಾರೆ. ಇಲ್ಲ ಕಣ, ನಗ್ತಾರೆ. ಈ ವಯಸ್ಸಲ್ಲಿ ಅಪ್ಪನ ತಂಗಿನ ಬಿಟ್ಟು ಶೋಕಿ ಮಾಡಕ್ ಪಟ್ಟಣಕ್ಕೆ ಹೋದ ಅಂತ ಹಾಸ್ಯ ಮಾಡ್ತಾರೆ. ಅಪ್ಪ, ಜನತೆ ಮೆಚ್ಚೋಕೆ ಜನಾರ್ದನ್ ಕೈಲು ಆಗುತ್ತಿಲ್ಲ. ಕೊಟ್ರೆ ಭಲೆ ಅಂತಾರೆ, ಕೈ ಬಿಟ್ರೆ ಪಾಪಿ ಅಂತಾರೆ, ಕೆಟ್ರೆ ನಗ್ತಾರೆ. ಇಂಥ ಜನ ಹೆದರ್ಕೊಂಡು ನಾವು ಬಾಳಕ್ಕಾಗತ್ತ? ಶ್ರಮ ಜೀವದಿಂದ ಸಿಕ್ಕೋ ಆನಂದನ ಕಳ್ಕೊಳಕ್ಕಾಗತ್ತ? ಕರೆಕ್ಟ್. ಬಂಗಾರದಂತ ಮಾತು ನಮ್ಮ ಅಣ್ಣಂದು. ಅಮ್ಮ ನಾಟಿ ರಾಣಿ, ಈ ಗೆಜ್ಜೆ ನಲ್ಲಿಟ್ಟು ನಿಮ್ ಅಣ್ಣಂಗ್ ಒಳ್ಳೇದಾಗ್ಲಿ ಅಂತ ಕಾರ್ಗೊಂದ್ ತೆಂಗಿನಕಾಯಿ ಹೊಡಿ ಅಣ್ಣ. ರಾಖಿ ಹಬ್ಬದ ದಿನ ಜ್ಞಾಪಕ ಇದೆ ತಾನೆ? ಏನಮ್ಮ, ನನ್ ಹುಟ್ಟಿದ ಹಬ್ಬದ ದಿನ ನಾನು ಮರಿತಿನ? ನನ್ ಮನೆ ನಾನು ಬರ್ದೇ ಇರ್ತೀನ? ನನ್ ಮುದ್ದು ತಂಗಿ ಕೊಡೋ ಪ್ರೆಸೆಂಟೇಷನ್ ನಾನು ತಗೊಳ್ಳೇ ಇರ್ತೀನ. ಏನ್ ಶಾಂತಿ, ಈ ಸಲ ನನ್ಗೇನ್ ಪ್ರೆಸೆಂಟೇಷನ್ ಕೊಡ್ತೀಯಾ? ಕೊಡೋದನ್ನ ಹೇಳ್ಬಾರ್ದು, ಕೊಟ್ಟಿದ್ದನ್ನ ಜ್ಞಾಪಿಸ್ಕೋಬಾರ್ದು. ರಾಹುಕಾಲ ಬಂದ್ಮೇಲೆ ಪ್ರಯಾಣ ಹೊರಡ್ಬಾರ್ದು. ಕೂತ್ಕೋ ಕೂತ್ಕೋ. ಏನಾಗಿತ್ತು ಇವ್ರಿಗೆ? ನಾನು ಅದನ್ನೇ ಕೇಳ್ದೆ ಕಣ್ರಪ್ಪ. ಮಾತಾಡ್ಬೇಕು ಅಂತ ಬಾಯಿ ತೆಗ್ದ, ನಾಲ್ಗೇನು ಹೇಳಲಿಲ್ಲ, ಧ್ವನಿನು ಅಳ್ಳಿಲ್ಲ, ಹೌಸ್ ಹೌಸ್ ಆಗಿ ಸತ್ತ ಕಣ್ರಪ್ಪ. ಏನಮ್ಮ, ಏನಾಯ್ತಮ್ಮ? ಅವತ್ತಿಂದ ಹೀಗೆ ಬೀದಿಲಿ ಇಟ್ಕೊಂಡು ಭಿಕ್ಷಾ ಬೇಡ್ತಿದ್ಯಾಗಲ್ಲಮ್ಮ? ಆ ಕಾರ್ಪೊರೇಷನ್ ಬಿಗಿಪ್ಪ, ನೀವು ದಾನ ಮಾಡ್ರಪ್ಪ.
ಮೈಲಾರಿ ತಮ್ಮಯ್ಯ ಗುರು ಇವತ್ತಿದ್ದ ಎಲ್ರ ಹತ್ರ ಹಗಲು ನೀವು ಮಾಮೂಲಿ ವಸೂಲಿ ಮಾಡಿ, ರಾತ್ರಿ ರಾವ್ ಸಾಹೇಬ್ರ ಹತ್ರ ನಾನ್ ಮಾಮೂಲಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಹೊರಡಿ ಹೊರಡಿ ಗುರು. ಚಿತ ನಮ್ ಕೊಡೋ ಮಾಮೂಲಿ ಕೊಟ್ಬಿಟ್ಟು ಮುಂದೆ ಹೆಜ್ಜೆ ಹಾಕು. ಮಾಮೂಲ ಕೊಡ್ಲೇಬೇಕಾಡ್ಕೊಂಡು ಹೋಗಿ ನಮ್ ರಾಬ ಹೋದ್ರೆ ಬಂಗ್ಲೆಯಲ್ಲಿ ಬಿಸಾಕ್ತೀರಿ. ಅಯ್ಯೋ ಬೇಡ ಬೇಡ, ನಿಮ್ ದಮ್ಮಯ್ಯ ಅಂತೀವಿ. ಹಾಗಾದ್ರೆ ಕೊಟ್ಬಿಡು ಅರ್ಧ. ಕೊಡ್ತೀನಿ ಕೊಡ್ತೀನಿ. ಯಾರು ಸೀತಾನಾ? ಹಾ ನಾನಿಮ್ಮ, ನಾನು ಬಂದಿದ್ದೀನಮ್ಮ. ಯಾಕಮ್ಮ ಇಷ್ಟೊತ್ತು? ಅಯ್ಯೋ ಇವತ್ತು ನನಗೆ ವಿಪರೀತ ಕೆಲ್ಸನಮ್ಮ, ನನಗಂತೂ ಉಸಿರು ಕಟ್ಕೊಂಡು ಸತ್ತಾ ಮಲಗಿ ಮಲಗಿ ಕುಚ್ಚಬಾಯಿ ಮಕ್ಬಿಡಿದೆ ತಲೆಲ್ಲ ಆಡ್ತಾನೆ. ರಂಗನ ಒಳಗಡೆ ಒಲೆ ಚೋಗಪ್ಪ ಹೋಗೋ. ಸೀತಾ ಏನಮ್ಮ, ವಯಸ್ಸಿಗೆ ಬಂದು ಹುಡುಗಿ ಲಕ್ಷಣವಾಗಿ ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡಬೇಕಾದ ಕಾಲದಲ್ಲಿ ಈ ಕುರುಡಿ ಸೇವೆ ಮಾಡೋ ಗತಿ ಬಂತಲ್ಲಮ್ಮ. ಏನಮ್ಮ ನೀನು, ನಾನು ನಿನಗೆ ಅವತ್ತೇ ಹೇಳಿಲ್ಲ ಇಂಥ ಮಾತಲ್ಲಿ ಆಡಬಾರ್ದು ಅಂತ? ಅಲ್ಲಮ್ಮ, ತಾಯಿ ಸೇವೆ ಮಕ್ಕಳು ಮಾಡಿದೆ ಬೇರೆ ಯಾರಮ್ಮ ಮಾಡ್ತಾರೆ? ಮದ್ಯ ಕುಡಿದ ಮೈ ಮಾತು ಕೇಳ್ತಾ ಇಲ್ಲ, ಮದ್ಯರದ ಮೈಗೆ ಮಾನಿನಿ ಬೇಕು ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲೋ ನಂದೇ. ಸ್ವಲ್ಪ ತಾಳಿ ಕ್ಷಣ. ತಾಳಿ ಕಡ್ದೊಳಗೆ ನಾನು ತಾಳಲಿಲ್ಲ, ನಿನಗೋಸ್ಕರ ತಾಳ್ಬೇಕೇನು? ನನಗೀಗ ಅರಗಿಣಿ ಬೇಕೇ ಬೇಕು. ನಿಮಗೆ ಉಷ್ಣವಾಗಿದೆ, ತಣ್ಣ ಮಾಡ್ಕೊಳ್ಳಿ. ರಾವ್ ಸಾಹೇಬ್, ಯಾವ ಮರದ ಮೇಲಿತ್ತು ಯಾರಿಗಿನಿ? ಮರದ ಮೇಲೆ ಇರಲಿಲ್ಲ ದಣಿ, ತೋಟದಲ್ಲಿ ನೀರ್ ಸೇತಿತ್ತು. ತಂದೆ ಅವನ ಮಾಮೂಲು ಕೊಟ್ಟು ಕಳ್ಸು. ಮಾದ ಬಾ. ಮೊದಲನೇ ರಾತ್ರಿ ನಾನೇ ತೋರಿಸ್ತೀನಿ. ಹೋದಲ್ಲಪ್ಪ, ಅಣ್ಣ ಧರ್ಮ ಮಾಡಿ, ಅಣ್ಣ ತಾಯಿ ಧರ್ಮ ಮಾಡಿ, ತಾಯಿ ನನ್ನ ತಪ್ಲಿ ಮಾಡಿ ಹೋಗ್ಬಿಟ್ಟಲ್ಲಪ್ಪ. ಎಲ್ಲ ನೋಡ್ತಾ ಇದ್ದಿದ್ರಲ್ರಪ್ಪ, ಧರ್ಮ ಮಾಡ್ರಪ್ಪ ತಂದೆ. ಇವತ್ ಯಾರು ಸತ್ತೋದ್ರು? ನಮ್ಮಪ್ಪ. ಹಾಲ್ ಬಿಟ್ಟು ಇಲ್ಲಿ ಬಂದು ಎಲ್ಗೂ ಬಂದನಪ್ಪ ಇವ್ ನನ್ನ ಕರ್ಮಕ್ಕೆ. ಅಯ್ಯೋ, ನಿಮ್ಮಪ್ಪ ದಿನಕ್ಕೊಂದ್ಸಲ ಸತ್ತು ಬದುಕ್ತಾನ? ಏ ಹುಡುಗಿ, ಮೊನ್ನೆ ತಾನೆ ನಿಮ್ಮಪ್ಪ ಸತ್ತೋದ, ಹೆಣ ಸುಡುಕು ಕಾಸಿಲ್ಲ ಅಂತ ಹೇಳ್ತಾ ಇದ್ದೆ. ನಿಜ ಸ್ವಾಮಿ, ಮೊನ್ನೆ ಸತ್ತೋಗಿತ್ತು ನಮ್ಮಮ್ಮನ ಮೊದಲೇ ಗಂಡ, ಇವನು ಎರಡನೇ ಗಂಡ. ಧರ್ಮ ಮಾಡೋಗಿ ಸ್ವಾಮಿ. ಆಶ್ಚರ್ಯವಾಗಿದೆಯೇ, ನೀನ್ ಒಂದ್ಸಲ ಸಿನಿದ್ರೆ ಎರಡೆರಡು ಧ್ವನಿ ಬರ್ತಿದೆಯಲ್ಲ, ಕೀರು ಇಟ್ಕೊಂಡಿದ್ಯಾ? ಯೋ, ನಿಂಗ್ ಬೇರೆ ಕೆಲಸ ಇಲ್ವಾ? ಎಡಕಾಯ ನರೇ ಕಾಯ್ತಿದ್ಯಲ್ಲ, ಬೇಕಾದ ಧರ್ಮ ಮಾಡೋ ಸಾಕರ್ ಹೋಗಯ್ಯ. ಅಯ್ಯೋಯ್ಯೋ, ನಿಮ್ಮಪ್ಪ ಸತ್ ಮೇಲೂ ಸಿಂತಾ ಇದ್ದಾನಲ್ಲ, ಎಲ್ಲಿ ತೋರ್ಸ್ ನೋಡೋಣ. ಅಯ್ಯೋ ನಿನ್ ತಮ್ಮಯ್ಯ ಸಿ ಕಣಪ್ಪ, ಕಣಪ್ಪ ಚೆನ್ನಾಗಿದ್ದೀವಿ. ಏನ್ ಚೆನ್ನಾಗಿದ್ರೇನು, ಈ ಪೈಲ್ವಾನ್ ಹಾಲು ಇಲ್ದಿದ್ರೆ ಈ ಜೈಲೆ ಸುಡ್ಗಾಡಿದ್ದಾಗೆ. ಅದಕ್ಕೆ ನೋಡು, ಹೊರಗೋಗಿದ್ದು ಮೂರ್ ತಿಂಗಳಿಗೆ ಒಳಗೆ ಬಂದ್ಬಿಟ್ಟೆ. ಆಮೇಲೆ ಇನ್ನೊಂದು ವಿಷಯ, ಯಾವನು ಅವನು 18 ಕೊಲೆ ಮಾಡಿರೋ ಕದೀಮ್ ನಂಗ್ ಮಲಿಕೊಂಡು ದಿಮಾಗ್ ತೋರಿಸ್ತಾ ಇರೋನು? ಅವನ ಹೊಸ ಗಿರಾಕಿ, ಹೊಸ ಗಿರಾಕಿ. ಅದಕ್ಕೆ ಈ ಆಲಿ ಪೈಲ್ವಾನ್ ನನ್ನ ಮಗ ಪಕ್ಕದಲ್ಲಿ ನಿಂತಿದ್ರು, ಅದನ್ನ ನೋಡಿದಿರ ಬೇಕ್ರಾ ಬಿದ್ದಂಗ್ ಬಿದ್ಕೊಂಡಿದ್ದಾನೆ. ಲೇ ಯಾರೋ ನೀನು? ಯಾವನಲೆ ನಿಮ್ಮಪ್ಪ. ಯಾಕೋಲೆ ಹಬ್ಬ ಹೆಚ್ಚಾಗಿದ್ಯಾ ನಿನಗೆ? ಹೌದು ಕಣಲೆ, ಬಡ್ಡಿ ಮಗನೆ ಯಾರಿಗಾದ್ರೂ ನಾಲ್ಕಿಕ್ಕಿ ಕರ್ಕ್ಸಣ ಅಂತ ಇದ್ದೀನಿ. ಕಳ್ಳಲ್ ಮಗನೆ, ಫೈಲ್ ಮಾನ ಆಲಿ ಅಂದ್ರೆ ಪೊಲೀಸ್ ನೋರೇ ಪದಗುಡ್ತಾರೆ, ನನ್ ಮೇಲೆ ಜೋರ್ ಮಾಡ್ತೀಯಾ? ಮುಚ್ಚಬಾಯ್, ಕಾಲ್ ಕೆರ್ಕೊಂಡ್ ಜಗಳಕ್ ಬಂದ್ರೆ ಕುತ್ತಿಗೆ ಮುರಿದು ಕೈ ಕೊಟ್ಬಿಡ್ತೀನಿ. ಹ್ಮ್
ಗಟ್ಟಿ ಮಗನೇ, ಮಲಗಿದ್ ನಾಗರಾಜನ ಕೆಣಕದೆ ಸೊಂಟ ಮುರಿಸ್ಕೊಂಡೆ. ಈ ನಾಗರಾಜ ಸ್ನೇಹಕ್ಕೆ ಪ್ರಾಣ ಕೊಡ್ತಾನೆ, ದ್ವೇಷಕ್ಕೆ ಪ್ರಾಣ ತೆಗಿತಾನೆ. ಜ್ಞಾಪಕ ಇಟ್ಕೋ. ಸರಿ ನಾಗರಾಜ್, ಹಾತ್ ಮಿಲಾವ್. ಅರೆ ಭಾಯ್, ಹಾತ್ ಮಿಲಾವ್. ಅಜ್ಜ ತುಮ್ ಜಾನ್ತಾಯ್, ನಿಮ್ದು ನಮ್ದುಕ್ಕೆ ತಮ್ಮ, ಏ ಜೈಲ್ಗೆ ಸಿಂಹ. ಅಕ್ಕ ಅಕ್ಕ, ಜನ ತಿರ್ಗಾಡೋತಾಯ್ತು, ನಾ ಸಾಯಿಲ್ಲ. ಏ ಸಾಕ್ ಸುಂದಿರ, ನಾವ್ ಮಾಡದ್ ಮೋಸ ಅಂತ ಎಲ್ರಿಗೂ ಗೊತ್ತಾಯ್ತು. ನೀನ್ ನಿಜವಾಗ್ಲು ಸತ್ರು ಯಾರು ನಂಬೋರಿಲ್ಲ. ಮತ್ತೇನ್ ಮಾಡುದು? ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ. ತಗೊಂಡು ಆಸ್ಪತ್ರೆಗೆ ಹೋಗಪ್ಪ, ಹೋಗಿ ಬೇಗ ಹೋಗಿ ಔಷಧಿ ಹಾಕ್ಸ್ಕೊಂಡು ಹೋಗು. ಲೇ, ನನ್ನ ಒಂದು ರೂಪಾಯಿ ಉಳಿತು. ಏನಕ್ಕದು? ಸೈನ್ಯದ ಕಾರ್ ಬಂತು ಅಂತ ಅನ್ಕೋ ಅಂದ್ಕೊಂಡೆ. ಅಂತ ಕೆಳಗಡೆ ಬಿದ್ವಿ ಅನ್ಕೋ. ಅಮ್ಮಮ್ಮ ನಾನ್ ಅಂತ್ಕೊಳ್ಳಲ್ಲಪ್ಪ. ನಾ ಹೇಳ ಸ್ವಲ್ಪ ಕೇಳೋ, ಅದ ಕೆಳಗಡೆ ಬಿದ್ವಿ ಅನ್ಕೋ, ಡ್ರೈವರ್ ಕೆಳಗಡೆ ಇಳಿತಾನೆ, ಆಗ ನಾವು ಬಡ್ಕೋತೀವಿ, ಆಗ ಜೇಬಿಂದ ತೆಗಿತಾನೆ, 100 ರೂಪಾಯಿ ಕೊಡ್ತಾನೆ. ದುಡ್ಡು ಕೊಟ್ಬಿಡ್ರಿ, ನಾವೇ ಆಸ್ಪತ್ರೆಗೆ ಹೊರಟೋಗ್ತೀವಿ. ಎಲ್ಲಾದ್ರೂ ಉಂಟಾ? ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡ್ಬೇಕು, ಆಮೇಲೆ ಆಸ್ಪತ್ರೆಗೆ ಹೋಗೋದು. ಅತ್ತೊಂದೇ ನಿಮ್ಗೆ ಯಾಕೆ ಸರ್? ಕಾಸು ಕೊಟ್ಬಿಡ್ರಿ ಸರ್, ನಾವೇ ಆಸ್ಪತ್ರೆಗೆ ಹೊರಟೋಗ್ತೀವಿ. ಹಾಗೆಲ್ಲ ಕಾಸು ಕೊಡಬಾರ್ದು ಕಣೋ ಭಾಮ ಇದ. ಮೊದಲು ಪೊಲೀಸ್ ಸ್ಟೇಷನ್ ನಡಿ. ನೀನು ಬರಬೇಕು, ನಿಮ್ಮ ಅಕ್ಕ. ಏನೋ ಪೀಸ್, ಬ್ಲೌಸ್ ಪೀಸ್ ನಡಿಯೋ ಒಳಗೆ ಪ್ಲೀಸ್. ದಿರಿ ಸ್ಟೇಷನ್ ಆಸ್ಪತ್ರೆ ಎಲ್ಲ ಯಾಕ್ರಿ? ನನಗೂ ತೊಂದ್ರೆ ನಿಮ್ಗೂ ತೊಂದ್ರೆ. ಒಂದ್ 20 ರೂಪಾಯಿ ಕೊಟ್ಬಿಡ್ರಿ, ನಮ್ ಪಾಡನ್ನ ಹೊರಟೋಗ್ತೀವಿ. ಅದೆಲ್ಲ ಆಗೋದಿಲ್ಲ, ಆಕ್ಸಿಡೆಂಟ್ ಆದ ತಕ್ಷಣ ಪೊಲೀಸ್ನವ್ರು ರಿಪೋರ್ಟ್ ಮಾಡ್ಬೇಕು. ಅಯ್ಯೋಯ್ಯೋ, ಮತ್ ಇದೇ ಈಗ ತಾನೊಬ್ಬ ಮುದ್ಕ ಬಿದ್ದ, ಆಗ ಡ್ರೈವರ್ 100 ರೂಪಾಯಿ ಕೊಟ್ಬಿಟ್ಟ, ನಾನೇ ನೋಡ್ದೆ. ಓಹೋ, ಕಂಡೋರ್ ಕಣ್ಣಿಗೆ ಮಣ್ಣಿರ್ಚಿ ಹಣನೆಲ್ಲ ದೋಚನೆ ಮಾಡ್ಬೇಕು ಅಂತಿದ್ದೀರಾ? ತಪ್ಪಾಯ್ತ್ರಿ, ನಿಮ್ ಹಣನು ಬೇಡ, ನಿಮ್ ಪೊಲೀಸ್ ಸ್ಟೇಷನ್ ಬೇಡ, ನಿಮ್ ಸಾಹಸ ಮಾಡಿದ್ದು ಗೋವಿಂದ. ಬರ್ತಾರದ್ ನಿಮ್ದೇ ಟ್ಯಾಕ್ಸಿ ಅಂತ ಗೊತ್ತಾಗಿದ್ರೆ ನಾನ್ ಸತ್ರ ಅದ ಕೆಳಗಡೆ ಬೀಳ್ತಿರ್ಲಿಲ್ಲ. ಏನೇ ಹುಡುಗಿ, ಈ ಮನೆಹಾಳ ಬುದ್ಧಿ ಬಿಟ್ಬಿಟ್ಟು ನ್ಯಾಯವಾದ ಕೆಲಸ ಯಾಕೆ ಮಾಡಬಾರ್ದು? ಯಾರು ಕೊಡ್ತಾರೆ ನ್ಯಾಯವಾದ ಕೆಲಸ ಮಾಡಿದ್ರೆ? ಕಾಸ್ನ ಕಷ್ಟಪಟ್ಟು ಕೆಲಸ ಮಾಡು. ಎಲ್ಲ ಹಿಂಗ ಹೇಳೋರೆ, ಕೆಲಸ ಕೊಡೋರು ಮಾತ್ರ ಒಬ್ರು ಇಲ್ಲ. ನಾನ್ ಕೊಡ್ತೀನಿ ಕೆಲಸನ. ಅದೇ ಮನೆ ಗುಡಿಸೋದು, ಅಡಿಗೆ ಮಾಡೋದು, ನನಗ್ ಬಡಿಸೋದು, ಒಂಥರ ಹೆಂಡತಿರ್ ಮಾಡೋರ್ ಕೆಲಸ ತರಾನೆ. ಸಂಬಳ ಯಾಕೆ? ದಿನಕ್ಕೆ 2 ಸಲ ಊಟ ಹಾಕ್ತೀನಿ, ವರ್ಷಕ್ಕೆ 2 ಸಲ ಬಟ್ಟೆ ಹೊಲ್ಸ್ಕೊಡ್ತೀನಿ. ಮನೆ ಮಠ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರ? ನನಗೂ ಮನೆ ಇದೆ, ನಮ್ಮ ಅಮ್ಮ ಇದ್ದಾರೆ. ಓಹೋ, ಹಾಗಾ? ಹಾಗಾದ್ರೆ ಸಂಬಳ ನೀ ಕೇಳ್ದಷ್ಟು, ನನ್ ಕೈಲಾದಷ್ಟು. ನನ್ ಕೆಲಸ ನಿನ್ಗ ಸದ್ಯ ಕ್ಲೀನರ್ ಆಗಿರು, ಸರ್ವಿಸ್ ನೋ ಡ್ರೈವರ್ ಮಾಡ್ತೀನಿ. ಮನೆ ಕೆಲಸ, ಅಡಿಗೆ ಕೆಲಸ. ಯಾರ ಮನೇಲಮ್ಮ? ಮುಂದಿನ ಮೈದಲ್ಲಿ ಡ್ರೈವರ್ ರಾಜ್ ಅಂತ ಇದಾರಮ್ಮ, ಅವ್ರ ಮನೇಲಿ. ಅಬ್ಬ ದೇವ್ರಿಗೆ ಇವತ್ ನಮ್ಮ ಮೇಲೆ ಕರೆನೆ ಬಂತಮ್ಮ. ನೋಡೋಣ ಸೀತಾ, ಬೆಂಕಿ ಕಡ್ಡಿದು ಹೆಣ್ಣು ಹುಡುಗಿಗೂ ಇರೋ ವ್ಯತ್ಯಾಸ ಗೊತ್ತಾ? ನಂಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ, ಒಂದು ಮುಟ್ಟದ ತಿರುಗುಡ್ಸುತ್ತೆ, ಇನ್ನೊಂದು ನೋಟ ತಿರುಗಿಡ್ಸುತ್ತೆ. ಏನಿವತ್ತು ಬೆಳಿಗ್ಗಿನ ರಾಯರ ಬುದ್ಧಿ ಒಂದ್ಕೆ ತಿರುಗ ತಿರುತ್ತಾ ಇದೆ ನೋಡು. ಹೀಗೆಲ್ಲ ಮಾಡಿದ್ರೆ ತುಂಬಾ ಕೋಪ ಬಂದ್ಬಿಡ್ತಾ ಹೇಳಿದ್ದೀನಿ. ಕೋಪ ಬಂದ್ರೆ ಸ್ಟೌ ಕೂಡ ನೋಡು, ಬೆಂಕಿ ಕಡ್ಡಿ ಇಲ್ದೆ ಹತ್ಕೊಳತ್ತೆ. ಅಮ್ಮ ಅನ್ಪೂರ್ಣೇಶ್ವರಿ, ನೀ ನನ್ ಬಿಟ್ಬಿಟ್ಟು ಹೋದ್ರೆ ಅದ್ರ ಬದಲು ಹಸುನಿಂದ ನನ್ನ ಹೊಟ್ಟೆ ಹೊರಿಯುತ್ತೆ. ದಯವಿಟ್ಟು ನನ್ ಬಿಟ್ಕೋಬೇಡ. ಹಾಗ್ಬಾ,
ಮಾಡಿದ್ದಾರೆ. ಏನ್ ಮಿಸ್? ಉರಿ ತಾರ ಸೌಗು ನಿನ್ನಂತ ಯುವಕನ ತಲೆಗೂ ಏನ್ ವ್ಯತ್ಯಾಸ ಹೇಳು ನೋಡೋಣ. ನನಗ್ ಗೊತ್ತಿಲ್ಲ, ನೀನೇ ಹೇಳು. ಹೇಳ್ತೀನಿ ಕೇಳು. ಒಂದು ತಣ್ಣೀರ ತಣ್ಣಗಾಗುತ್ತೆ, ಇನ್ನೊಂದು ಹೆಣ್ಣಿನ ಕಣ್ಣಿನ ತಣ್ಣಗಾಗುತ್ತೆ. ಕವಿ ಪುಂಗವಿ ಕವಿ ಪುಂಗವಿ. ಈ ಪ್ರಪಂಚದಲ್ಲಿ ನನ್ನವರು ಅಂತ ನನಗಿದ್ದಿದ್ದು ನಮ್ಮಮ್ಮ ನನ್ನ ತಂಗಿ ಇಬ್ರೆ. ನನ್ನ ತಂಗಿಗೆ ಮದುವೆ ಮಾಡೋಣ ಅಂತ ಒಂದು ವಾರ ಹುಡುಕ್ತೆ, ಅವ್ರ 5,000 ರೂಪಾಯಿ ವರದಕ್ಷಿಣೆ ಕೇಳಿದ್ರು. ನಮ್ಮ ಹೊಲ ಮಾರಿ ಮದುವೆ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದೆ. ನಮ್ಮ ಅಪ್ಪ ಸತ್ತ ಮೇಲೆ ನನಗೆ ಗೊತ್ತಾಯ್ತು, ನಮ್ಮ ಮನೆ ಹೊಲ ಆಸ್ತಿ ಎಲ್ಲ ನಮ್ಮ ಹಳ್ಳಿ ಸಾಹುಕಾರ ರಾವ್ ಸಾಹೇಬ್ ನಂಜುಂಡಯ್ಯನ ಹತ್ರ ಅಡಮಾನವಾಗಿದೆ ಅಂತ. ಅವರನ್ನು ನೋಡದೆ ಇದ್ರು ಜನರೆಲ್ಲ ಬಂದು ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು. ಅವ್ರನ್ನೇ ಸಲ ಕೇಳ್ಬಿಡೋಣ ಅಂತ ಅವ್ರ ಹತ್ರ ಹೋದೆ. ಅವ್ರ ಗುಮಾಸ್ತ ವೀರಭದ್ರಯ್ಯ ಅವ್ರು ಈಗ ಈ ಊರಲ್ಲಿಲ್ಲ, ಬೆಂಗಳೂರಲ್ಲೇ ಇರೋದು. ಅವ್ರು ಬಂದಾಗ ನಾನೆಲ್ಲ ಹೇಳ್ತೀನಿ, ನೀನು ಮದುವೆ ಮಾಡಕ್ಕೆ ಏರ್ಪಾಡು ಮಾಡು ಅಂತ ಭರವಸೆ ಕೊಟ್ಟ. ಅವನ ಮಾತು ಕೇಳಿ ನಾನು ಮದುವೆ ಏರ್ಪಾಡುಗಳನ್ನೆಲ್ಲ ಮಾಡಿದೆ. ಮದುವೆ ಇನ್ನೇನು ಹತ್ರ ಬರ್ತಾ ಇದೆ ಎಂದಾಗ ಅವ್ರ ಹತ್ರ ದುಡ್ಡು ಕೇಳಕ್ ಹೋದಾಗ ಆ ಚಂಡಾಲ ಇವತ್ ರಾತ್ರಿ ಸಾವುಕಾರನ ಕೋಣೆಗೆ ನಿಂತಂಗಿನ್ ತಂದ್ಬಿಡು, ನಿನಗೆ ಎಷ್ಟು ದುಡ್ಡು ಬೇಕಾದ್ರೆ ಕೊಡ್ತಾನೆ ಎಂದ. ನನ್ನ ರಕ್ತ ಕುದ್ದೋಯ್ತು. ಅಲ್ಲಿದ್ದವ್ರನ್ನೆಲ್ಲ ಮುಗಿಸ್ಬಿಡ್ಬೇಕು ಅಂತ ಮೇಲ್ಬಿದ್ದೆ. ಸುತ್ತಮುತ್ತ ಇದ್ದ ಕೆಲಸಗಾರೆಲ್ಲ ಸೇರಿ ನನ್ನ ಹೊಡೆದು ಕತ್ಲೆ ಕೋಣೆಗೆ ತಳ್ಬಿಟ್ರು. ಸುಳ್ಳು ಕಳ್ತನ ಹೊರಿಸಿ ಜೈಲ್ಗೆ ಹಾಕಿಸ್ಬಿಟ್ರು. ಯಾಕೆ ಏನಾಗಿದೆ? ಸ್ನಾನ ಮಾಡ್ತಿದ್ರೆ ಸರಿ. ಯಾಕೆ ಅದು ಹೋಗ್ತಾ ಇದೀಯಾ? ನಾ ಕೇಳಲ್ಲ ನಿನ್ಗೆ. ಅದಲ್ಲ ಸ್ವಲ್ಪ ಕೊಟ್ಟಿಯ ಏನ? ನೋಡು ಕೃಷ್ಣ ಪರಮಾತ್ಮನ್ಗೆ 10,000 ರೂಪಾಯಿ ಗೋಪಿಕಾ ಶಕ್ತಿ ಇತ್ತು ನನ್ಗೆ. ನೀವು ಒಬ್ಳೆ ಇರೋ ರಾಜಿ ನಿಮ್ ತಮ್ಮಯ್ಯ ಅಂತ ಆ ಕಡೆ ನಿಂತ್ಕೊಮ್ಮ. ಯಾರಾದ್ರು ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ನನ್ ಜಾಗದಲ್ಲಿ ಅವರೇ ಇದ್ದಿದ್ರೆ ಎಷ್ಟು ಮಜವಾಗಿರ್ತಿತ್ತು ಅನ್ಕೋತ. ರಾಜಿ ನಿಮ್ ನಮಸ್ಕಾರ ಹಾಕ್ತೀನಿ ಆ ಕಡೆ ನಿಂತ್ಕೊಮ್ಮ. ನಮಸ್ಕಾರ ಮಾಡ್ಬೇಕಾ? ಹತ್ತೆ ತಾನೆ ನಮಸ್ಕಾರ. ಆಗಲ್ಲ ಜೋಡಿಸಿ ಈಗ ನಮಸ್ಕಾರ ಕೈ ಇಟ್ಕೊಂಡು ಎಷ್ಟು ನಮಸ್ಕಾರ ಮಾಡ್ತಾರೆ? ನಮ್ಗೆ ಆಗಲ್ಲ ಬೇಕು ಮಾಡು ಟೈಮ್ ನನ್ನ ಕರ್ಮ ನೀ ಕುಕ್ಕ ಪಡಿ ನಮ್ಮ ಆಚೆ. ಆಗಲ್ಲ ಕೈ ಎತ್ತು. ನೋಡಿ ಸಾವಿತ್ರ ಮನೆ ಗಂಟೆ ಎಂಟ ಆಯ್ತು, ನೀವು ಕಾಫಿ ರೆಡಿ ಆಗಿಲ್ಲ. ಯಾಕಮ್ಮ ಹೀಗ್ ಮಾಡಿದೆ? ಹಾಗೆ ನಾನು ಹೇಳ್ತೀನಿ, ಸಿಂಪಲ್ ವೆರಿ ಸಿಂಪಲ್. ಒಲೆ ಮೇಲೆ ನೀರಿಡು, ಅದಕ್ಕೆ ಕಾಫಿ ಪುಡಿ ಹಾಕು, ಡಿಕಾಕ್ಷನ್ ಆದ್ರೆ ಅದಕ್ಕೆ ಹಾಲು ಸಕ್ಕರೆ ಹಾಕು. ಕಾಫಿ ರೆಡಿ ಅಷ್ಟೇ ಬೇಕು. ಕೊಟ್ಕೊಳ್ತಮ್ಮ ಬೇಗ. ಅಮ್ಮ ಬೇಗ ಕೊಟ್ಕೊಳ್ತಮ್ಮ ಗೊತ್ತಾಗುತ್ತೆ. ಅಮ್ಮ ಹೇಳ್ತಾರೆ ನನಗೆ ಗೊತ್ತಾಗುತ್ತೆ, ಬೇಗ ಕೊಡು. ಸಾಕು ಮಾತು ಸಾಕು ಬಾರೇನೆ, ಬೇಕೇ ಬೇಕು ಒಂದು ಬೇಕು ಹೇಳಲೇನೆ, ನನ್ನ ಆಸೆ ತಾಳಲದೇನೆ. ನೀನಿಲ್ಲಿಗೆ ಓಡಿ ಬಂದು ಈ ಕೆನ್ನೆಗೆ
ಹಾಗೆ ಒಂದೇ ಒಂದು ಮುತ್ತೊಂದ ಕೊಡು ಬೇಗನೆ. ಸಾಕು ಸಾಕು ಮಾತು ಸಾಕು ತಾಳು ನೀನು, ಏಕೆ ಏಕೆ ಹೀಗೆ ಮುಂದೆ ಬಂದೆ ನೀನು, ನಿನ್ನ ಆಸೆ ನಾ ಬಲ್ಲೆನು. ಮೊದಲನೆಯ ರಾತ್ರಿನಲ್ಲ ನಾ ಕೊಡುಗೆ ಕೇಳುವುದೆಲ್ಲ ಕಾಯಲಾರೆ ಬಾರಬೇಗ. ನೀನಿಂಥ ಕುಂಟನೆಂದು ತಿಳಿಯದ ಬಂದೆ ನಾನು ಈಗ. ಆ ರಾತ್ರಿ ಎಂದು ಏನು ಕಾಯಲಾರೆ ಬಾರಬೇಗ. ನೀನಿಂಥ ಕುಂಟನೆಂದು ತಿಳಿಯದ ಬಂದೆ ನಾನು ಈಗ. ಆಸೆಯು ಬರದೇನು ಆತುರ ಸರಿಯೇನು, ನಿನ್ನಿಂದ ನಾದೂದಗಿರಲಾರೆನು. ಸಾಕು ಸಾಕು ಮಾತು ಸಾಕು ಬಾರೆ ಹೆಣ್ಣೆ, ಏಕೆ ಏಕೆ ಹೀಗೆ ಮುಂದೆ ಬಂದೆ ನೀನು. ಏಕೆ ಹೇಳು ನೋದು ಇಲ್ಲಿ ಯಾರು ಇಲ್ಲ, ಬೇಕಿಲ್ಲ ಇಂಥ ಆಟ ಸಾಕು ದೂರ ನಿಲ್ಲ. ಸಂಕೋಚ ಏಕೆ ಹೇಳು ನೋದು ಇಲ್ಲಿ ಯಾರು ಇಲ್ಲ, ಬೇಕಿಲ್ಲ ಇಂಥ ಆಟ ಸಾಕು ದೂರ ನಿಲ್ಲ. ಬೇಡವೆ ನಿನಗೇನು ಸುಮ್ಮನೆ ಹೋಗಿನ್ನು, ಬಿಡಲಾದೆ ಬಿಡಲಾದೆ ನಾ ನಿನ್ನನು. ಸಾಕು ಸಾಕು ಮಾತು ಸಾಕು ಬಾರೆ ಹೆಣ್ಣೆ, ಬೇಕೇ ಬೇಕು ಒಂದು ಬೇಕು ಹೇಳಲೇನೆ, ನನ್ನ ಆಸೆ ತಾಳಲರೇನೆ. ಮೊದಲನೆಯ ರಾತ್ರಿನಲ್ಲಿ ನಾ ಕೊಡುಗೆ ಕೇಳುವುದೆಲ್ಲ ಹೀಗೆ ನಾ ಕೊಡಲಾರೆನು. ಯಾರು ಕಾಣ್ತಾ? ನನ್ನ ತಂಗಿ ಶಾಂತಿ ಬರ್ತಿದ್ದಾಳೆ. ಏನಂತ ಬರ್ತಿದ್ದಾರೆ? ಪ್ರೀತಿಯ ಅಣ್ಣನಿಗೆ ಶಾಂತಿಯ ನಮಸ್ಕಾರಗಳು. ಇಲ್ಲಿ ಎಲ್ಲರೂ ಕ್ಷೇಮ, ಅಲ್ಲಿಯ ಕ್ಷೇಮಕ್ಕೆ ಕಾಗದ ಬರೆಯುವುದು. ಅಪ್ಪ, ನಿನಗೊಂದು ಒಳ್ಳೆಯ ಸಂಬಂಧ ನೋಡಿದ್ದಾರೆ. ಹುಡುಗಿ ಒಳ್ಳೆಯ ದಂತದ ಬೊಂಬೆ ಇದ್ದಾಗಿದೆ. ನೀನಂತೂ ಆ ಹುಡುಗಿನ ನೋಡಿದ್ರೆ ಬಿಡೋದೇ ಇಲ್ಲ. ಅವಳು ಅಷ್ಟೇ, ನಿನ್ನ ಫೋಟೋ ನೋಡಿ ಮದುವೆ ಆದರೆ ಈ ಹುಡುಗನ್ನೇ ಆಗೋದು ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ದಾಳೆ. ನಮಗೂ ಈ ಮದುವೆ ಅಂದರೆ ತುಂಬ ಇಷ್ಟ ಆಗಿದೆ. ಅಪ್ಪ ಹೇಳಿದ್ರು ನೀನು ತಕ್ಷಣ ಹೊರಟು ಬರುವುದು. ಹಂಗ ಬೇಗ ನನ್ನ ಪೆಟ್ಟಿಗೆ ರೆಡಿ ಮಾಡು. ನೋಡಿದ್ದೇನೆ ಹುಡುಗಿ, ಈ ಭೂಪತಿಗೋಸ್ಕರ ಬಂಗಾರದ ಬೊಂಬೆಗಳು ಸಿಂಗಾರದ ಬೊಂಬೆಗಳು ಹ್ಯಾಕ್ಯೂನ ನಿಂತಿದ್ದಾರೆ. ನಾ ಸುಮ್ಮನೆ ಎಸ್ ಅಂದ್ರೆ ಸಾಕು, ನೂರಾರು ಜನ ಅಪ್ಸರಿಯರು ಪ್ರಿಯಾ ಪ್ರಿಯಾ ಅಂತ ನನ್ನ ತಕ್ಕೊಳಕ್ ರೆಡಿ. ಎಲ್ಲಿಗೆ ಹೋಗ್ತಿದ್ಯಾ? ಹಾಳ್ ಬಾವಿಗೆ ಬಿಡೋಕೆ. ಒಪ್ಪ ಬಂತ? ಬುದ್ಧಿ ಬಂತು. ನಿನ್ನಂತ ಮನ್ಸು ಕೊಟ್ಟಿ ತಪ್ಪು ಅಂತ. ತುಂಬಾ ಲೇಟು, ಟ್ಯೂಬ್ ಲೈಟು. ಬುದ್ಧಿ ಬರೋಕ್ ಮುಂಚೆ ನನಗೆ ಮನಸ್ಸು ಕೊಟ್ಟಿದೆಯಲ್ಲ, ಈಗೇನ್ ಮಾಡ್ತಿ? ನನ್ ಕರ್ಮ ಅಂತ ತಿಳ್ಕೊತೀನಿ. ಅಯ್ಯೋ ಪೆದ್ದೆ, ನಾನ್ ಹೇಳಿದ್ದೆಲ್ಲ ಸುಳ್ಳು. ತಗೋ, ನನ್ ತಂಗಿನೇ ಬರ್ದಿರೋದು. ಅವಳ ಗಂಡು ಗೊತ್ತು ಮಾಡಿದಾರಂತೆ, ಬೇಗ ಊರು ಹೊರಟು ಬಾ ಅಂತ ಬರ್ದಿದ್ದಾಳೆ. ತಮಾಷೆ ಅಕಸ್ಮಾತ್ ನಿನ್ ತಂದೆ ಏನಾದ್ರೂ ಒಂದ್ ಬಂಗಾರದ ಬೊಂಬೆ ನೋಡಿ ಮದ್ವೆ ಮಾಡ್ಕೊ ಅಂದ್ರೆ ಈ ಮಣ್ಣಿನ ಬೊಂಬೆನ ಮರ್ತ್ಬಿಡ್ತೀಯಾ? ಅಯ್ಯೋ ಹುಚ್ಚಿ ಸೀತಾ, ಬಂಗಾರಕ್ಕೆ ಬೆಲೆ ಹೆಚ್ಚು, ಮಣ್ಣಿನ ಮಹತ್ವ ಹೆಚ್ಚು. ಅದಕ್ಕೆ ದೇವರ ಮುಂದೆ ಚಿನ್ನದ ಹಣತೆ ಇಡೋದ್ ಬದಲು ಮಣ್ಣಿನ ಹಣತೆ ಇಡ್ತಾರೆ. ಚಿನ್ನ ಬರೀ ಅಲಂಕಾರಕ್ಕೆ ಉಪಯೋಗ,
ಆದ್ರೆ ಮಣ್ಣು ಅನ್ನ ಕೊಡು ತಾಯಿ. ನನ್ನನ್ ಕರ್ಕೊಂಡು ಹೋಗಕ್ ನೀನ್ ಬಂದ? ಹೌದಪ್ಪ ಹೌದು. ಅಲ್ಲೋ ಈ ಜಗತ್ನಾಗ ನನ್ನ ಬಿಟ್ರು ನಿನ್ಗೆ ಯಾರದಾರು ಗೆಳೆಯರು? ಇವತ್ತಿನ ಜೇಲ್ಖಾನೆ ಬಿಡ್ತಾರೆ ಅಂತ ಗೊತ್ತಾಗ್ತು, ಅದಕ್ಕೆ ನೋಡೋಣ ಅಂತ ಬಂದೆ. ಆರಾಮದೇನು? ನಾನು ಚೆನ್ನಾಗೇ ಇದ್ದೀನಿ. ನಮ್ಮಮ್ಮ ನನ್ನ ತಂಗಿ ಹೇಗಿದ್ದಾರೆ ಹೇಳ್ತೇನೆ ಬಾ. ನನ್ನ ತಂಗಿ ಅತ್ತೆ ಮನೆ ಕೊಟ್ಟದ್ಲ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಮಾತಾಡು. ನೀರ್ ಜೈಲ್ ಹೋಗು ಮುನ್ನ ಆ ಆರಾಮ್ ಕೋರ್ ವೀರಭದ್ರ ಮುಂಡ ಮುಂಡ ಚಂಡಾಡೋಗಿದ್ರ ಮತ್ತೆ ನಿಮ್ ಹೂವ ನಿನ್ ತಂಗಿ ಉಳ್ಕೋತಿದ್ರೋ ಏನೋ? ನೀಚ ಏನ್ ಮಾಡ್ದ? ಏನ್ ಮಾಡ್ದ? ಆ ಆರಾಮ್ ಕೋರ ಆ ಕುರಿ ಮಂದೇಲ್ ತೋಳ ನುಗ್ಗದಂಗ್ ನುಗ್ಗದ. ಗಂಡಿನ ತಂದೆ ಕಿವಿಯಾಗಿ ಹೇಳಬಾರ್ದನ್ನೆಲ್ಲ ಹೇಳ್ದ. ಅವನಿಗೆ ಸಂಬಂಧ ಒಲ್ಲೆ ಅಂತ ಹೇಳಿ ಒದ್ರು ಹೊಂಟು ಬಿಟ್ಟ. ಟಿಕ್ಕೆಟ್ ನಿನ್ ತಂಗಿ ಅವಮಾನ ಸಹಿಸಕ್ಕಾಗದೆ ಬಾಯಾಗಿ ಬಿದ್ದ್ಬಿಟ್ಲು. ಯಾನಾವುತ ನೋಡಿ ನಿಮ್ ಹೂವ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಲಪ್ಪ. ನಾಗು ನಾಗು ಸಮಾಧಾನ ತಗ, ಸಮಾಧಾನ ತಗ, ಸಮಾಧಾನ ತಗ ತಗಪ್ಪ. ಒಂದೆರಡು ಗುಟುಕು ಗಂಟ್ಲಾಗಿ ಇಳೆ ಬಿಡು, ಮತ್ತೆ ಗರಂ ಆಗ್ತದೆ. ಗಂಟ್ಲು ಗರ್ಮ ಆಗ್ತದೆ, ತಲಿ ಗರ್ಮ ಆಗ್ತದೆ, ಮೈ ಗರ್ಮ ಆಗ್ತದೆ. ಹಾಕು ಕುಡಿ ಕುಡಿ. ವೀರಭದ್ರ ಯಾರು? ನಾನೇ ಕಣೋ, ನಿನ್ನ ಪಾಲಿನ ಮೃತ್ಯು. ಅಂದ್ರೆ? ಬಡ್ಡಿ ಮಗನೇ, ಒಂದು ವರ್ಷಕ್ಕೆ ಎಲ್ಲ ಮರ್ತು ಬಿಟ್ಟಿಯಾ? ನ್ಯಾಯಾನೆ ಪೆಟ್ಟು ತಿನ್ ಸರ್ಪ ತಾನೇ ಕಟ್ಟ ಕಡೆವರೆಗೂ ಮರಿದೆ ಇರೋದು. ಇಲ್ಲಿಗೆ ಯಾಕೆ ಬಂದೆ ನೀನು? ನೀನ್ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಕ್ಕೆ. ಉಪಕಾರನ? ನಾನೇನ್ ಮಾಡ್ದೆ? ತಾಳಿ ಕಟ್ಟಿಸ್ಕೋಬೇಕಾಗಿದ್ ನನ್ ತಂಗಿನ ಹಾಳು ಬಾವಿಗೆ ತಳ್ಳಿದೆ. ಮದುವೆ ಚಪ್ರದಲ್ಲಿದ್ದ ನಮ್ಮಮ್ಮನ್ನ ಮಸ್ತು ಕಟ್ಟಿದೆ. ಅವ್ರ ಸಾವಿಗೆಲ್ಲ ನಾನ ಕಾರಣ. ಕಳ್ಳನ್ ತಂಗಿ ಅಂತ ಹೇಳಿ ಕೈ ಹಿಡಿಯೋಕ್ ಬಂದವನ್ ಮನ್ಸನ್ನೇ ಕೆಟ್ಟಿತ್ತು. ನನ್ನ ತಂಗಿ ಕೋಳು ನನ್ನ ಎದರ್ ಕಿತ್ತನೇ ಎತ್ತಿದೆ. ನನ್ನ ತಾಯಿ ಸಾವು ನನ್ನ ಹೃದಯನ ಕತ್ತಿಯ ಕತ್ತಿಸ್ತಾ ಇದೆ. ಆ ಕಿತ್ತು ನಿನ್ನ ಪಿಸಿ ರಕ್ತದಿಂದಲೇ ಆರೋದು. ನನ್ನ ತಾಯಿ ಸಾವು ನಿನ್ನ ಸಾವು. ವೀರಭದ್ರ ಇಲ್ಲಿಗೆ ಮುಗಿತು ಅನ್ಕೋಬೇಡ. ನಿನ್ ಸಂಸಾರನ ಸರ್ವನಾಶ ಮಾಡಿ ನಿನ್ನ ವಂಶನ ನಿರ್ವಂಶ ಮಾಡಿದ್ದೀನೇ. ನನಗೆ ಮನಃಶಾಂತಿ, ನನಗೆ ಮನಃಶಾಂತಿ. ನಾಗರಾಜು ಏನಿದು? ಏನಿದು ಅನ್ಯಾಯ? ಕೊನೆಗೂ ವೀರಭದ್ರನವ್ರ ಪ್ರಾಣ ಆ ಕೊಲೆಗಾರನ ಕೈನಲ್ಲೇ ಹೋಗ್ಬೇಕು ಅಂತ ಆ ದೇವ್ರು ಬರ್ತಿದ್ನೋ ಏನು?
ಅಪ್ಪನ ಕೊಲೆ ಮಾಡ್ದ ಯಾರು? ನಾಗರಾಜ. ಯಾವ ನಾಗರಾಜ? ವಡ್ರಳ್ಳಿ ರೌಡಿ. ಸೇಂದು ಸಿದ್ದರಾಮನ ಸ್ನೇಹಿತ ಅಂದ್ರೆ ಸಾಕು, ಆ ಊರಲ್ಲಿ ಯಾರು ಉಸಿರೆತ್ತೋದಿಲ್ಲ. ಅಂಥ ಭಯಂಕರವಾದ ಆ ಸಮಯ. ಶಾಂತಿ, ಶಾಂತಿ ಅಲ್ಲಿ ಅವಳನ್ನು ಆ ರಾಕ್ಷಸಾನೇ ಹೊತ್ಕೊಂಡು ಹೋದಪ್ಪ. ಅಪ್ಪ, ನಿನ್ನು ಶಾಂತಿನು ನನ್ನಿಂದ ದೂರ ಮಾಡಿದ ದುಷ್ಟನ್ನ ಖಂಡಿತ ನಾನು ಸುಮ್ಮನೆ ಬಿಡೋದಿಲ್ಲಪ್ಪ. ಆ ಚಂಡಾಲನ್ ಗುಂಡಿಗೆ ಬಗೆದು ಅವನ್ ಬಿಸಿ ರಕ್ತದಿಂದ ತರ್ಪಣ ಕೊಟ್ಟು ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವಾಗ ಮಾಡ್ತೀನಪ್ಪ, ಶಾಂತಿ ಸಿಗುವಾಗ ಮಾಡ್ತೀನಿ. ಈ ನಾಲ್ಕು ಗೋಡೆಗಳ ಮಧ್ಯೆ ಅಣ್ಣಂದಿರು ಯಾರೂ ಬರೋ ಹಾಗಿಲ್ಲ. ಈ ಬಾಗಿಲು ದಾಟ್ ಒಳಗ್ ಬಂದ್ಮೇಲೆ ಆ ಕೂಗಿಗೆ ಅವಕಾಶನೇ ಇಲ್ಲ. ಹಾಗಾದ್ರೆ ನಾನೀಗ ಎಲ್ಲಿದ್ದೀನಿ? ಸೌಂದರ್ಯ ಮಾರು ಪೇಟೆಯಲ್ಲಿ. ಹಾಡೋರು ಆಡೋರು ಇಲ್ಲೇ ಇರೋದು, ನೋಡೋರು ಕೊಡೋರು ಇಲ್ಲಿಗೆ ಬರೋದು. ಹೈದರಾಬಾದಿಂದ ಬಂದಿರೋ ನೂರ್ ಜಹಾನ್ ಇಲ್ಲಿಗೆ ರಾಣಿ, ನಾವೆಲ್ಲ ಅವಳ ಅರಮನೆ ತೋಟದ ಹೂಗಳು. ಈ ತೋಟಕ್ಕೆ ರಾತ್ರಿ ಹೊತ್ತೇ ಬರೋದು ದುಂಬಿಗಳು. ಅಯ್ಯಯ್ಯೋ, ಇಂಥ ಮನೆಯಲ್ಲ ನಾನಿರೋದು? ನಿಮ್ದಮ್ಮಯ್ಯ ಮೊದಲು ನನ್ನಿಂದ ಕಳಿಸ್ಬಿಡಿ. ಅರೆಪ್ಪಾಗ್ಲಿ, ಈ ಪಂಜರಕ್ಕೆ ಬಂದು ಬೀಳೋ ಹಕ್ಕಿಗಳು ಮೊದಲು ಮೊದಲು ನಿನ್ನ ಹಾಗೆ ಬಡ್ಕೊಳ್ತವೆ, ಆಮೇಲೆ ಹಾಡ್ತವೆ ಕುಣಿತವೆ ಎಲ್ಲರನ್ನು ಖುಷಿ ಮಾಡ್ತವೆ. ಸಂಜೆ ಬೇಗಂ, ಏನನ್ನತ್ತೆ ನಾ ತಂದಿರೋ ಬುಲ್ಬುಲ್? ಅರೆ ಅಲ್ಲ ಅಣ್ಣ, ಅಣ್ಣ ಅಂತ ಹೊಡ್ಕೋತಾ ಇದೆ. ರಾಜುಭಯ್ಯ ಎಲ್ಲಿದ್ದಾನೆ ಇವಳ ಅಣ್ಣ? ಅದು ಗೊತ್ತಿದ್ದಿದ್ರೆ ನನ್ನ ಕೆಲಸ ಮುಗ್ದಂಗೆ ಅವನಿಗೆ ನೂರು ವರ್ಷ ತುಂಬದಂಗೆ. ಹೌದು, ಈ ಹುಡುಗಿ ಯಾರು ಎಲ್ಲಿಂದ ಕರ್ಕೊಂಡು ಬಂದೆ ಅಂತ ಏನು ಹೇಳಲೇ ಇಲ್ಲ. ನೋಡು, ಈ ತಲೆಹಾಟೆಲ್ಲ ನನಗಿಡ್ಸಲ್ಲ. ಹಾಗಲ್ಲ ರಾಜುಭಯ್ಯ, ನಾಳೆ ಪೊಲೀಸು ಅದು ಇದು ಅಂತ. ಬೇಗಂ, ನೀನು ಒಂದ್ ಕಾಲದಲ್ಲಿ ಇಂಥ ಜಾಗಕ್ಕೆ ಹೀಗೆ ಬಂದಿಯಲ್ಲ, ಅವಾಗ ಯಾವ ಪೊಲೀಸ್ ನನ್ ಬಂದ? ರಾಜುಭಯ್ಯ, ಅವತ್ಕೂ ಇವತ್ಕೂ ಕಾಲ ತುಂಬಾ ಬದಲಾಯಿಸಿದೆ. ಬದಲಾಯಿಸಿರೋದು ಬರೀ ಕಾಲನೇ, ನೀನು ನಾನು ವ್ಯಾಪಾರ ವ್ಯವಹಾರ ದ್ರೋಹ ದ್ವೇಷ ಕೊಲೆ ಕಾನೂನು ಯಾವುದು ಬದಲಾಯಿಸಿಲ್ಲ. ಧೈರ್ಯವಾಗಿರು, ನೀನು ನಾನು ಒಂದೇ ಮಾತಿನ ಮೇಲೆ ನಿಂತಿರೋವರೆಗೂ ಯಾವ ಪೊಲೀಸ್ ತೋನು ನಿನ್ನ ಮನೆ ಬಾಗ್ಲಿಕ್ಕೆ ಬರೋದಿಲ್ಲ. ಬೇಗಂ, ಇಷ್ಟು ದಿನ ಈ ನಾಗರಾಜ ರಾಜನ್ ತರ ಬದುಕ್ತಿದ್ದ, ಇನ್ಮೇಲೆ ಹಾಗೆ ಸಾಸೋ ಹಾವನಾಗಿ ಬದುಕ್ತಾನೆ. ಜ್ಞಾಪಕ ಇಟ್ಕೋ, ಇವತ್ತಿಂದ ನನ್ನ ಹೆಸರು ನಾಗರಾಜ ಅಲ್ಲ, ವಿಷ ಸರ್ಪನೆ ಕುತ್ತಿಗೆ ಸುತ್ತಕೊಂಡಿರೋ ವಿಷಕಟ್ಟ ಶಿವ. ಏನಂದ್ಯಾಲೆ ಮಗನೇ, ಒರಿಜಿನಲ್ ಅದು, ಒರಿಜಿನಲ್ ಅದು. ಇನ್ಯಾಡ ಬಾಕಿ ಹೊಟ್ಟೆಯಾಗಿ ಇರಿಸಿ ಒಂದು ಕೂಗ ಹಾಕೊಡು. ಸಮಾಧಿ ಆಗಿ ಮಲಗಿರುವ ನಿಮ್ಮಪ್ಪ ಎತ್ತು ಡಾನ್ಸ್ ಆಡ್ತಾ ಬರ್ತಾನೆ, ಮತ್ತೆ ಡಾನ್ಸ್ ಆಗುತ್ತದನು. ಸಿದ್ದರಾಮ ನಾವು ಕೊಟ್ರ ಹಾಕು ರೊಕ್ಕ ತಂಗಿಲಿ, ರೊಕ್ಕ ಕೊಡ್ತೇನೆ. ಏನಂದಿಲ್ಲ ಹೈವಾನ್ ನಮ್ಮ ಮಗನೇ, ಆ ಕಪ್ಪೊಡ ಕುಡಿಯೋದು ಮತ್ತೆ ರೊಕ್ಕ ಹಾಕಂದ್ರೆ ನಾಳೆ ಕೊಡ್ತಿತ್ತ ದೌಡ್ ಹಾಕೋದು ಇದೇ ನಿರ್ಬೇಕು. ಏನಪ್ಪ ಸಿದ್ದರಾಮ, ನಿನ್ನ ಸ್ನೇಹಿತ ನಾಗರಾಜ ಜೈಲಿನ ಬಲ್ಲ ಮುಚ್ಚಲೆ ಬಾಯಿ ಬದ್ಮಾಷ್. ಆ ನಾಗರಾಜು ಸುದ್ದಿ ಎತ್ತಿದ್ರು ದವಡೆ ಹಾಕಿ ತಿಳಿಸ್ಬಿಟ್ಟೇನು ಹುಷಾರ್. ಸೇಂದಿ ಸಿದ್ದರಾಮ ಅಂದ್ರೆ ನಿನ್ನೇನಾ? ಊರಿಗೆ ಗೊತ್ತಿರೋ ವಿಷಯನ ಏನು ಪ್ರಶ್ನೆ ಯಾಕೆ ಕೇಳ್ತೀನಿ? ಏನು ಬೇಕಾಗಿ? ನಿನ್ ಸ್ನೇಹಿತ ನಾಗರಾಜ ಎಲ್ಲಿ? ಮುಚ್ಚಲೆ ಬಾಯಿ ಬದ್ಮಾಷ್. ಏನಲೆ, ಇವತ್ತು ನೀನು ಎಡಮಗ ಆಗಿದ್ದೀನಿಯೇನು? ಆ ನಾಗರಾಜನ ಸುದ್ದಿ ಕೇಳಿದ್ರೆ ದಬಡೆ ಹಲ್ ಕೈ ಬಂದವು. ಸಾರಾಯಿ ಕುಡಿ, ರೊಕ್ಕ ಬಿಸಾಕು, ಮತ್ತೆ ಬಿಡ. ನಾಗರಾಜ್ ಎಲ್ಲಿದ್ಯಾ ಅಂತ ಬಗಳಿಸಿಯೋ ಇಲ್ವೋ? ಗೊತ್ತಿಲ್ಲೋ, 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 ಗೊತ್ತಿಲ್ಲೋ ಅಂತೀರಿ? ನಿಜ ಹೇಳ್ತಿದ್ರಿ, ಸೀಸೆಯಲ್ಲಿರೋ ಸರ ಎಲ್ಲ ಸುದ್ದಿ ನಿಂದ ರಕ್ತ ತುಂಬಿಟ್ಬಿಡ್ತೀನಿ ಹುಷಾರ್.
ಅಡ್ರೆಸ್ ಏನು? ಅಡ್ರೆಸ್ ನಂಗೆ ಗೊತ್ತಿಲ್ಲ, ಪೋಸ್ಟ್ ಮ್ಯಾನ್ ಅಂತ ಕೇಳಬೇಕು. ಇಲ್ಲಪ್ಪ ನೋಡು, ಈ ಸಾರೂ ಹೇಳ್ತೀನಿ, ನನಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ ಕಣ್ಣು. ಸರಿ, ನಾನು ಬೆಂಗಳೂರಿಗೆ ಹೋಗ್ತೀನಿ, ಅವನು ಎಲ್ಲಿದ್ರು ಪತ್ತೆ ಮಾಡ್ತೀನಿ. ನಾಗರಾಜ ಇಲ್ಲಿಗೆ ಬಂದು ನನಗೆ ಏನ್ ಹೇಳಿ? ನಿನ್ನ ಪಾಲಿನ ಯಮ ಬಂದಿದ್ದ ಅಂತ ಕೋಣನ ಮ್ಯಾಗ ಬರ್ತಾನೆ, ನೀನ್ ಯಾವ್ದ್ರ ಮ್ಯಾಗ ಬರ್ತೀಯ? ಸಾರಾಯನೆಲ್ಲ ಕಕ್ಕಸಿ ಬಿಟ್ಟ ಇವನ ಮನೆ ಹಾಳಾಗ. ಓತಲ್ಲೋ ಬಾಕಿ ಎಲ್ಲ ಹೋತಲ್ಲೋ ಓತಲ್ಲೋ. ನಾಗರಾಜ ಈ ವಿಷಯ ತಿಳ್ಕೋ, ಆ ವೀರಭದ್ರನ ಮಗ ರಾಜೇಶ ಪಿಶಾಚಿ ಹಾಂಗಿಲಿಗೆ ಬಂದಿದ್ದ, ನನ್ನ ಸೇಂದ್ರಿಯ ಅಂಗಡಿಗೆ ನುಗ್ಗಿ ಭರತನಾಟ್ಯ ಆಡಿ ಶೀಸುಗಳನ್ನೆಲ್ಲ ಚೂರ್ ಚೂರ್ ಮಾಡ್ದ. ನಿನ್ನೆ ಮ್ಯಾಗಿನ ದ್ವೇಷಕ್ಕೆ ಅವನ ಹಂಗ ಬುಸುಗುಟ್ಟಿ ಎಗರಲಾಡ್ದ. ಬಡ್ಡಿ ಮಗ ಅವನ್ ನೋಡಿ ಎದ್ರಕೊಂಡು ಜ್ವರ ಬರ್ಸ್ಕೊಂಡಿದ್ದೆ. ಅವಂಗಿದ್ದ ಕೋಪದಾಗೆ ನನ್ನ ಪ್ರಾಣನೇ ತೆಗಿತಾನೆ ಅಂತ ನಾ ಹೆದರಿದ್ದೆ. ನೀನು ಬೆಂಗಳೂರಿನಾಗಿದೀಯ ಅಂತ ಹೇಳ್ದೆ, ಕೋಣ ಇಲ್ದು ಯಮನಾಂಗ ಹೊಂಟೋದ. ನೀವು ಹುಷಾರಾಗಿರು. ಬರ್ಲಿ, ಆ ಯಮನ ಕೂಡ ಸಾವಿದೆ ಅಂತ ನಾನ್ ತೋರಿಸ್ತೀನಿ. ಈ ಸೋನೆಕ್ಕೆ ಪಂಜರನೆ ಬಂದ ಮೇಲೆ ಹೋಗಕ್ಕೂ ಬಿಡಲ್ಲ, ಸಾಯೋದಕ್ಕೂ ಬಿಡಲ್ಲ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ಕೊಂದು ಬಿಡ್ತೀನಿ, ಖಬರ್ದಾರ್. ಇಲ್ಲಿರೋ ಗೋಡೆಗಳಿಗೂ ಇಲ್ಲಿರೋ ಮನುಷ್ಯರಿಗೂ ವ್ಯತ್ಯಾಸನೇ ಇಲ್ಲಮ್ಮ, ಯಾವುದಕ್ಕೂ ಹೃದಯನೇ ಇಲ್ಲ. ಇಲ್ಲಳೋದು, ಬಂಡೆ ತಲೆ ಚಚ್ಕೊಳ್ಳೋದು, ಎರಡೂ ಒಂದೇ. ಏನ್ ರಾಜು ನೀನು ಬೇಗ ಬರ್ತೀನಿ ಕೇಳೋದನು, ಇಷ್ಟು ಸಲ ಮಾಡೋದು ನಿನಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ನನ್ಗೇನಾದ್ರೂ ರೆಕ್ಕೆ ಇರ್ಬೇಕಾಗಿತ್ತು ನೋಡು, ಇರೋ ಜಾಗಕ್ಕೆ ಸೈ ಅಂತ ಹಾರ ಬಂದ್ಬಿಡ್ತಾ ಇದ್ದೆ. ನಿನ್ನ ಕನಸಲ್ಲಾದ್ರು ನೋಡೋಣ ಅಂದ್ರೆ ಹಾಳಾದ ನಿದ್ದೇನು ಬರೋದು. ರಾಜಿ, ನನ್ನ ವಿಷಯ ನಿಮ್ ತಂದೆ ಹೇಳಿದ್ಯಾ? ಅವ್ರ ನಮ್ಮ ಮನೆ ಒಪ್ಕೊಂಡ್ರ? ಯಾಕ ರಾಜಿ ಮಾತಾಡೋದೇ ಇಲ್ಲ ರಾಜಿ? ಯಾಕ್ರಾಜಿ ಕಣ್ಣೀರು? ಆಗ್ಬಾರದಾಗೋಯ್ತು ಸೀತಾ, ನಮ್ಮ ತಂದೆ ನಾನು ಕಳ್ಕೊಂಡು ತಗ್ಲಿಯ ರಾಜಿ. ಅಮ್ಮ ಅಮ್ಮ, ರಾಜಿ ತಂದೆ ಹೋಗ್ಬಿಟ್ರಂತೆ. ಅಯ್ಯೋ ದೇವ್ರೆ, ರಾಜು ಅಪ್ಪ, ರಾಜು ರಾಜು ರಾಜು, ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ಹುಟ್ಟದ ಮೇಲೆ ಎಲ್ಲರೂ ಒಂದ್ ದಿವಸ ಹೋಗ್ಲೇಬೇಕು, ಏನ್ ಮಾಡಕ್ಕಾಗುತ್ತೆ? ಆ ಕಣ್ಣಲ್ಲಿ ದೇವರು ನನ್ನ ತಾವಳ ಉಳಿಸಿ ಅಂತ ಪುಣ್ಯಾತ್ಪುರ ಬೇಗ ಕರ್ಕೊಂಡು ಬಿಡ್ತೇನೆ. ರಾಜಿ, ಶಾಂತಿನ ಕರ್ಕೊಂಡು ಬರ್ಲಿಲ್ಲ? ಶಾಂತಿ ಶಾಂತಿ ನನ್ನ ಮನಸ್ಸಲ್ಲ, ಶಾಂತಿ ತುಂಬಿ ಎಲ್ಲಿಗೋ ಹೊರಟೋದ್ಲು ಸೀತಾ, ಎಲ್ಲಿಗೋ ಹೊರಟೋದ್ಲು.
ಇಲ್ಲಿ ಬಂದು ಸಾಯಕ್ ನೋಡ್ತೀನಿ ಶರ್ಮಂಡೆ, ಸಾಯ್ತೇನೆ ಸಾಯ್ತೇನೆ. ಈ ಕೋಟೆ ಒಳಗೆ ಕಾಲಿಟ್ ಮೇಲೆ ಮುಗಿತು. ಇಂಥ ಅನ್ಯಾಯ ನಡೆಯೋದಕ್ಕೆ ಯಾವತ್ತ ಅವಕಾಶ ಕೊಡಲ್ಲ. ನನಗಿರೋದು ಎರಡು ಕಣ್ಣಾದ್ರೆ ಈ ಗೋಡೆಗಳಿಗೆ ಸಾವಿರ ಕಣ್ಣಿದೆ. ದೇಖೋ ಶಾಂತಿ, ದೇವರು ನಿನಗೆ ಅಂದ ಕೊಟ್ಟಿರೋದು ಸಾಯೋಕ್ಕಲ್ಲ. ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಆ ಪ್ರಶ್ನೆನ ಈ ರೂಮ್ಗೆ ಕೇಳು. ಹಾಸಿಗೆ ಹೇಳುತ್ತೆ, ಮಂಚೆ ಹೇಳುತ್ತೆ, ಮಲ್ಲಿಗೆ ಹೂ ಹೇಳುತ್ತೆ. ಹೂವಿನ ಅಂದ ಇರೋದೇ ದುಂಬಿಗೆ, ಹೆಣ್ಣಿನ ಸೌಂದರ್ಯ ಇರೋದೇ ಗಂಡಿಗೆ. ನೂರ್ಜಹಾನ್, ಏಹಾನ್ ಮಾಡ್ಕೊಂಡು ಬದುಕೋತಿಯ ನನ್ನ? ಅಯ್ಯೋ ಹುಚ್ಚಿ, ನಮ್ಮನ್ ಹುಟ್ಟಿಸಿರೋ ದೇವ್ರನ್ನೇ ಗುಡಿಯಲ್ಲಿ ಕೂರಿಸಿ ಅಲಂಕಾರ ಮಾಡಿ ತೋರಿಸಿ ದುಡ್ಡು ಸಂಪಾದನೆ ಮಾಡ್ತಿರೋವಾಗ ದೇವ್ರು ಕೊಟ್ಟಿರೋ ಈ ಸೌಂದರ್ಯನ ಇಟ್ಕೊಂಡು ಹಣ ಸಂಪಾದನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ದೇಖೋ, ಇವತ್ತಿಂದ ಹತ್ತು ಜನರ ಎದುರಿಗೆ ನೀನ್ ಆಡ್ಬೇಕು, ಕುಣಿಬೇಕು. ಅವ್ರು ಇಷ್ಟಪಟ್ರೆ ಅವ್ರ ಜೊತೆಯಲ್ಲಿದ್ದು ಖುಷಿ ಮಾಡ್ಬೇಕು. ಬೇಡ ನೂರ್ಜಹಾನ್ ಬೇಡ, ಮಾನ ಕಳ್ಕೊಂಡ್ ಬದುಕಿರೋಂತ ದುರ್ಗತಿ ನನಗ್ ಕೊಡ್ಬೇಡ. ಜೀವ ಉಳ್ಸಕ್ಕೂ ಜೀವ ತೆಗಿಯೋಕ್ಕೂ ನೀನೊಬ್ಳೆಲ್ಲಿರೋದು. ನಾನು ಹೆಣ್ಣು, ನೀನು ಹೆಣ್ಣು. ಒಂದ್ಸಲ, ಒಂದೇ ಒಂದ್ಸಲ ಹೆಣ್ಣಿನ ದೃಷ್ಟಿಯಿಂದ ನನ್ನ ನೋಡು. ನಾನೇ ನಿನ್ ಓಡೋಟ್ಟಿ ತಂಗಿನೇ ಆಗಿದ್ದಿದ್ರೆ ನೀನ್ ಹೀಗ್ ಮಾಡ್ತಿದ್ಯಾ? ಹೇಳು ನೂರ್ಜಹಾನ್ ಹೇಳು. ದಯವಿಟ್ಟು ದಯವಿಟ್ಟು ನನ್ನ ಪಾಪಕ್ ತಳ್ಬೇಡ ನೂರ್ಜಹಾನ್. ನಿಂಗ್ ಬೇಕಾಗಿರೋದು ಹಣ ತಾನೆ? ನಾನು ಆಡ್ತೀನಿ ಹಾಡ್ತೀನಿ, ಕೈ ತುಂಬಾ ಸಂಪಾದನೆ ಮಾಡ್ಕೊಡ್ತೀನಿ. ನನ್ ಶೀಲ ಮಾತ್ರ ಉಳಿಸು ನೂರ್ಜಹಾನ್. ಪಗ್ಲಿ, ಮಾತೊಂದ ಹೇಳಲಿ ನನ್ನ ರಸಿಕ.
ನೂರ್ ಜಹಾನ್ ತಗೋ ನೋಡು, ಆ ಹುಡುಗಿನ ನನ್ನ ಜೊತೆ ಕಳಿಸ್ಕೊಡು. ಸುಭಾನ್ ಅಲ್ಲ ಶಶಿ, ತುಂಬ ಅಂದರ್ ಜಾವ್. ನಂದೇ ನಾನು ಕೊಡೆ. ಅವಸರ ಪಡ್ಬಿಡಿ ರಾವ್ ಸಾಹೇಬ್, ಆ ಹುಡುಗಿ ಇನ್ನೂ ಹೊಸದು. ಇಲ್ಲಿ ವಿಷಯ ಒಂದು ಗೊತ್ತಿಲ್ಲ. ನಾಲ್ಕು ದಿನ ಕಳಿಲಿ, ಅವಳೇ ನಿಮ್ ಬಂಗ್ಲಾಗ್ ಬರ್ತಾಳೆ. ಧಣಿ, ನಾಲ್ಕು ದಿವಸ ಏನ್ ದೊಡ್ಡದು? ಬನ್ನಿ. ನನ್ನ ಕೊಡೆ ಇಲ್ಲೇ ಇದೆ, ಸಮಯ ನೋಡ್ಕೊಂಡು ಸಾಯಂಕಾಲ ಬರ್ತೀನಿ. ಒಂದ್ ಬಂದ್ ಕೊಡಿ. ಇಲ್ಲಿ ನಾಗರಾಜ ಅಂತ ಯಾರಾದ್ರೂ ಬಂದು ಹೋಗಿ ಮಾಡ್ತಾರ? ಅವನು ಹೇಗಿದ್ದಾನೆ ಹೇಳಿ? ಗೊತ್ತಿಲ್ವಲ್ಲ, ಇಷ್ಟು ದೊಡ್ಡ ಊರಲ್ಲಿ ಗೊತ್ತಿಲ್ದವ್ರ ಮನುಷ್ಯನ ಬರೀ ಹೆಸರು ಕೇಳ್ಕೊಂಡ್ ಬಂದ್ರೆ ಹೇಗಪ್ಪ ಹೇಳೋದು? ಮಿಸ್ಟರ್, ಇಲ್ಲಿ ರಾಜೇಶ್ ಅನ್ನೋನ್ ಬರ್ತಾ ಇರ್ತಾನ? ಸರಿ ಸರ್, ಗೊತ್ತಿಲ್ಲ. ನನ್ನ ಹತ್ರ ತುಂಬಾ ಕೆಲಸ ಇದೆ. ಕೆಲಸನ ಬಾ. ಅವನ ಹೆಸರೇನನ್ನ? ನಾಗರಾಜ. ನಾಗರಾಜನ? ಅವನಾ? ಹಾ, ತೋರಿಸ್ತೀನಿ ತೋರಿಸ್ತೀನಿ. ಆದ್ರೆ ತೋರ್ತೀಯ? ಓಹೋ, ತೋರಿಸೇ ತೋರಿಸ್ತೀನಿ. ರಾತ್ರಿ 12 ಗಂಟೆಗೆ ಸರಿಯಾಗಿ ಬಂದ್ಬಿಡು ಇಲ್ಲಿಗೆ. ಕುಂಡ್ ಹಾಕ್ಬಿಟ್ಟು ಇಲ್ಲೇ ಬಿದ್ದ್ಕೊಂಡಿರ್ತಾನೆ. ತೋರಿಸ್ತೀನಿ ಗುರು. ರಾತ್ರಿ 12 ಗಂಟೆ ತನಕ ಎಚ್ಚರ ಇರಬೇಕು. ಅದುವರೆಗೂ ಬರ್ಲ. ರಾತ್ರಿ 12 ಗಂಟೆಗೆ ಸರಿಯಾಗಿ ಬರ್ತೀನಿ. ಅವನ್ನ ಬಿಗಿಯಾಗಿ ಹಿಡಿದಿರ್ಬೇಕು. ಏನಾದ್ರೂ ಸಬೂಬ್ ಹೇಳದೆ ಮತ್ತಿರೋದನ್ನೆಲ್ಲ ಇಳಿಸಿ ಕುಡಿದಿರೋದೆಲ್ಲ ತಕ್ಕೂ ಹಾಗೆ ಮಾಡ್ಬಿಡ್ತೀನಿ. ಸರಿ ಗುರು, ಬರ್ಲ. ರಾತ್ರಿ 12 ಗಂಟೆ. ದೊಡ್ಡ ಕಣ್ ಕಾಣದಿಲ್ಲ ನಾನು, ದೊಡ್ಡ ಪೈವಾನ ನಿನ್ನಲ್ಲ. ಅರೆ ಕ್ಯಾ ಭೈ, ಒಂದ್ ದಿವಸ ವಾಚ್ಗೆ ತಂದು ಕೊಡ್ತಾರೆ, ಇನ್ನೊಂದ್ ದಿವಸ ಉಂಗ್ರಾಗೆ ತಂದು ಕೊಡ್ತಾರೆ. ಭಯ್ಯ, ಇಂಥ ಚೋಟ ಚೀಸ್ಗೆ ತಂದು ಕೊಟ್ರೆ ನಿಮ್ದುಗೂ ಫಾಯ್ದೆ ನಹಿ, ನಮ್ದುಗೂ ಫಾಯ್ದೆ ನಹಿ. ಏಕ್ ಕಾಮ್ ಕರು, ಏಕ್ ಬಡಾ ಕಾಮ್ ಕರು, ಏಕ್ ಭಂಡಾರ್ಕು ಲೂಟೋ ಲೂಟೋ, ಏಕ್ ಭಂಡಾರ್ಕು ಮಹಾರಾಜ ಬನ್ ಜಾಯೇಗಾ. ಹಾ, ಬನ್ ಜಾಯೇಗಾ ಮಹಾರಾಜ. ಬಟ್ಟಿ ಮಗನೇ, ಇದೇನು ಅಂತಾನು ಗೊತ್ತಿಲ್ವಾ? ಇದಕ್ಕೆ ಚೂರಿ ಅಂತ ನೀನೇ ಹೇಳ್ದಲ್ಲ ಸೇಟು, ಬಡ ಕಾಮ್ ಕರೋ ಅಂತ. ಅದನ್ ನಿನ್ನಿಂದಾನೆ ಪ್ರಾರಂಭ ಮಾಡಿ. ಕಿರ್ಚಿದ್ರೆ ನಿನ್ ಕತೆನೆ ಮುಗಿಸ್ಬಿಡ್ತೀನಿ. ಹುಷಾರ್.
ಟ್ಯಾಕ್ಸಿ ದೂರ ಅಂದ್ರೆ ಅಂದ್ರೆ ಆಮೇಲೆ ಹೇಳ್ತೀನಿ ಬೇಗ ನೋಡಿ ಅವಸರ ಪಡಬೇಡ ಮೀಟ್ ಹಾಕೋ ತಂಗಾಳು ಏ ಮಿಸ್ಟರ್ ಏನಿದು ರಕ್ತ ಏನಾಯ್ತು ಅದನ್ನ ನಿಮ್ಗೆ ಯಾಕೆ ಮುಂಚೆ ಟ್ಯಾಕ್ಸಿ ನಡೆಸು ಆಗೋದಿಲ್ಲ ಕ್ಷೀರದೆ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ ಈ ಕತ್ತಿ ರಕ್ತ ನನ್ಗೇನ್ ಹೊಸ್ತಲ್ಲ ಇದಕ್ಕೋಸ್ಕರ ಹೆದರೋನು ನಾನಲ್ಲ ಗೆಟ್ ಔಟ್ ಸರ್ ಹೆದರ್ತಾ ಇಲ್ಲ ಬೇಡ್ಕೋತಾ ಇದ್ದೀನಿ ನನ್ನನ್ನು ಟ್ಯಾಕ್ಸಿಲ್ ಕರ್ಕೊಂಡು ಹಾಗ್ಬಾ ದಾರಿಗೆ ಕಟ್ಕೋ ಬೇಗ ನೋಡಿ ಅವ್ರು ನಮ್ಮಿಂದ ಬಂದ್ಬಿಡ್ತಾರೆ ಯಾರು ನನ್ನ ಶತ್ರುಗಳು ನನ್ನನ್ನು ಗುಂಡಿಂದ ಹೊಡೆದವರು ನಿನ್ ಮನೆಯಲ್ಲಿ ಮನೆನಾ ಮನೆಗೆ ಬೇಡ ಅವರಲ್ಲಿ ಕಾದಿರ್ತಾರೆ ಹಾಗಾದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಅಲ್ಲೆಲ್ಲೂ ಬೇಡ ಇದೊಂದು ರಾತ್ರಿ ನನ್ನ ಕಾಪಾಡ ನನ್ನ ಜೀವ ಇರೋ ತನಕ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀನಿ ಸರಿ ರಂಗ ಹೇ ರಂಗ ತುಂಬಾ ಚುರುಕಾಗಿದೆಯಲ್ಲ ನನ್ನ ಹೆಸರು ಶಿವು ಅಂತ ಅಂದಾಗೆ ನಿಮ್ಮ ಹೆಸರು ಕೇಳಲಿಲ್ವಲ್ಲ ಇವ್ರ ಹೆಸರು ರಾಜಿ ಅಂತ ನಮ್ಮಕ್ಕ ಹಾಗೆ ಕೂಗದು ಡಾಕ್ಟರ್ ಕರ್ಕೊಂಡ್ಬರ್ತೇನೆ ಬೇಡ ಬ್ರದರ್ ಬೇಡ ಡಾಕ್ಟರ್ಲ ರೋಗಕ್ಕೋಸ್ಕರನೇ ಇದ್ರು ರೋಗಗಳೆಲ್ಲ ಡಾಕ್ಟರ್ಗೋಸ್ಕರ ಇಲ್ಲ ಬೆಡ್ ತಿನ್ನೋದು ಅನುಭವಿಸೋದು ವಾಸಿ ಮಾಡ್ಕೊಳ್ಳೋದು ನನ್ಗೆ ತುಂಬಾ ಅಭ್ಯಾಸ ಸ್ವಲ್ಪ ಬಿಸಿನೀರು ಬೇಕು ಹಂಗ ಬಿಸಿನೀರು ಕಾಯಿಸ್ಕೊಡು ಬೇರೆ ಏನಾದರೂ ಬೇಕಾ ಹತ್ತಿ ಸ್ವಲ್ಪ ಬಟ್ಟೆ ಚೂರು ಮನೇಲಿ ಇದ್ರೆ ಟೆನ್ಷನ್ ಪರವಾಗಿಲ್ಲ ತುಂಬಾ ಚೂಟಿ ಆಗಿದ್ಯಾ ನಿದ್ರೆ ಕಣ್ಣಿದ್ದೀನಿ ಅದಕ್ಕೆ ಹೀಗೆ ಬೆಳಿಗ್ಗೆ ಎದ್ ನೋಡು ಹೇಗಿರ್ತೀನಿ ಬಟ್ಟಿ ಮಗನೇ ಎದ್ರಕೋಬೇಡ ಸ್ವಲ್ಪ ಔಷಧಿ ತಂದು ಕೊಡ್ತೀಯಾ ಹೊಟ್ಟೆ ನೋವುಗೋ ಕಾಲು ನೋವುಗೋ ಎಲ್ಲಾ ನೋವು ವಾಸಿ ಮಾಡೋ ಔಷಧಿ ಗುಂಡು ಗುಂಡ ಅಮ್ಮಯ್ಯೋ ಅಕ್ಕಂ ಗೊತ್ತಾದ್ರೆ ಕೊಂದಾಕ್ಬಿಡ್ತಾಳಷ್ಟೇ ಲೈ ಗೊತ್ತಾದ್ರೆ ತಾನೇ ಕೊಲ್ಲೋದು ತಗೋ ಇದು ನಿಮ್ಗೆ ಇದು ಗುಂಡಿಗೆ ಇಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಪಾಪ ಸ್ವಂತ ಅಣ್ಣನ ಕಾಣಿಸ್ತಿದ್ಯಾ ಅಪ್ರೂಪ ಕೇಳ್ತಾ ಇದ್ಯಾ ಅದಕ್ಕೆ ಒಪ್ಪಿದ್ರು ಅಕ್ಕನ ಮಾತ್ರ ಹೇಳ್ಬೇಡ ಬುಲೆಟ್ ತೆಗೆದ್ ಹೇಗೆ ಅಂತ ಗೊತ್ತಾನೆ ಗೊತ್ತು ಮಾಡ್ಕೋತಾ ಹೋದ್ರೆ ಎಲ್ಲ ಗೊತ್ತಾಗುತ್ತೆ ಅವಶ್ಯಕತೆ ಮನುಷ್ಯನಿಗೆಲ್ಲ ಕಲ್ಸುತ್ತೆ ಇಂಥ ಅವಶ್ಯಕತೆ ಇದಕ್ಕಿಂತ ಮುಂಚೆ ಯಾವಾಗಲಾದ್ರೂ ಬಂದಿತ್ತ ಬಂದಿತ್ತು ಆದ್ರೆ ಇಂಥ ಸಹಾಯ ಸಿಕ್ಕಿದ್ದು ಇದೇ ಮೊದಲು ನಿನಗೆ ರೆಸ್ಟ್ ತಗೋ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಇಷ್ಟೊತ್ತಲ್ಲಿ ಏನು ಕೆಲಸ ಕೆಲಸಕ್ಕೆ ಎಷ್ಟೊತ್ತಾದ್ರೇನು ಬ್ರದರ್ ನಾನೊಬ್ರಿಗೆ ಟೈಮ್ ಕೊಟ್ಟಿದ್ದೀನಿ ಅಲ್ಲಿಗೆ ಹೋಗ್ಲೇಬೇಕು ಪೂರೈಸಲೇಬೇಕು ಎಲ್ಲಿ ನಾಗರಾಜ ರಾಜನೂ ಇಲ್ಲ ಚಕ್ರವರ್ತಿನೂ ಇಲ್ಲ
ಎಲ್ಲ ಮಂತ್ರಿಗಳೇ. ನಾಗರಾಜ ಎಲ್ಲಿಂದ ತೋರಿಸ್ತೀಯಾ ಇಲ್ಲ ದೌಡಲಿರೋ ಹಲ್ಲೆಲ್ಲ ಉದುರಿಸ್ಲ? ನೀನಪ್ಪ ಎಲ್ಲಿ ನಾಗರಾಜ ಇದಾನೆ? ಅಲ್ಲೇ ಇದ್ದಾನೆ. ಎಲ್ಲಿ? ಮನೇಲಿ ಭದ್ರವಾಗಿ ಬೀಗ ತೋರ್ಸೋಣ. ಕೇಳಿದ್ಯಾ ಅವನೇ ನಾಗರಾಜ? ತಿಳಿಸ್ಕೊಡು. ನಾನ್ ತೋರಿಸ್ತೇನೆ ಅಂತ ಮಾತ್ರ ಹೇಳ್ಬೇಡಮ್ಮ, ರಾಕ್ಷಸ ಪ್ರಾಣ ತೆಗೆದು ಬಿಡ್ತಾನೆ. ಹೆಸರೇನು? ಹೆಸರೇನು ನಿಂದು? ನಿಂದು ನಿಂದು ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳೋ ಮೊದಲು ನೀನು. ನಾನು ದೊಡ್ಡ ರೌಡಿ, ಕಿಂಗ್ ಕಾಂಗ್ ನನ್ನ ಶಿಷ್ಯ, ತಾರಾ ಸಿಂಗ್ ನನ್ನ ದೋಸ್ತ್, ತಾರ್ಜಾನ್ಗೆ ನನ್ನ ಗುರು, ಗುರು ಶಂಕರ್ ಗುರು. ನಾನು ಕೇಳಿದಕ್ಕೆ ಉತ್ತರ ಹೇಳು. ಉತ್ತರ ಹೇಳಬೇಕು ಅಂದ್ರೆ ತುಂಬಾ ಖರ್ಚಾಗುತ್ತೆ. ಕೊಡ್ತೀಯೇನು? ಖರ್ಚು ಕೊಡಬೇಕು ಅಂತಾನೆ ನಾನು ಬಂದಿರೋದು. ಕೊಡು ಮತ್ತೆ. ನಿನ್ನ ಹೆಸರು ನಾಗರಾಜ ತಾನೆ? ನನ್ನ ಹೆಸರು ಕೇಳ್ತೀಯೇನು? ಪೇಪರ್ ಓದಲ್ಲ ನೀನು? ಮರ್ಡರ್ ಕೇಳಿದ್ದೀಯಾ? ಮರ್ಡರ್ಗಳ ಮೇಲೆ ಮರ್ಡರ್ ಮಾಡಿ ಹೊಟ್ಟೆ ಬಗ್ದು ರಕ್ತ ಕುಡಿದು ಹಾಗೆ ಮಲಗ್ಬಿಡ್ತೀನಿ ಗೋರ್ಕೆ. ಹಾಗಾದ್ರೆ ಮರ್ಡರ್ ಬೇರೆ ಮಾಡಿದೀಯಾ? ಮಾಡಿದ್ದೀಯಾ ಏನು? ಮಾಡ್ತಾನೆ ಇದ್ದೀನಿ. ಹೇಳು, ನಿನ್ ನೆಂಟರು ಯಾರಾದ್ರೂ ಇದ್ರೆ ಅವ್ರ ಸೊಂಟ ಮುರಿದು ಮಣ್ಣಿನ ಹೆಂಟೆನಲ್ಲಿ ಮುಚ್ಚಿಬಿಡ್ತೀನಿ. ಯಾರಿಗೂ ಗೊತ್ತಲ್ದೇ. ಹಾಗಾದ್ರೆ ನೀನೇ ನಾಗರಾಜ ಅನ್ನು. ಇಷ್ಟೊತ್ತಾದ್ರೂ ಇನ್ನೂ ಗೊತ್ತಾಗ್ಲಿಲ್ವೇನು? ನೋಡು ಎಲ್ಲಿ ನನ್ನ ಹಾವುಗಳೆಲ್ಲ ಹೆಂಡ ಕುಡಿಯಕ್ ಹೋಗ್ಬಿಟ್ಟಿದೆ ಅಂತಾನೆ. ಇಲ್ಲ ಅಂದ್ರೆ ಅದ್ರ ಮಧ್ಯೆ ಕೂತು ದರ್ಬಾರ್ ಮಾಡ್ತಾ ನಾನೇ ನಾಗರಾಜ ಅಂತ ಸಾರ್ತಾ ಇದ್ದೆ. ಏಯ್ ಮಂಕುದಿಣ್ಣೆ, ನಾನು ಬರೀ ನಾಗರಾಜ ಅಲ್ಲ. ಇವತ್ತಿನ ಮುಗಿಸ್ತೇನೆ ನಾ ಇಲ್ಲಿದ್ದ ಹೋಗಿ ಬಿಡೋಣ. ಇದೊಂದೇ ಶರ್ತ್ ನಮ್ದಿರೋದು. ಹಾವಿನ ದೇಶ 12 ವರ್ಷ, ನನ್ನ ರೋಷ 3 ವರ್ಷ. ನಿನ್ ವಿಷದ ಹಲ್ಲನ್ ಕಿತ್ತು ನಿನ್ ಕತ್ ಹೆಚ್ಚು ಸಾಯಿಸ್ತೀನಿ. ಕಚಕ್ಕಂತ ಸಾಯಿಸ್ಬಿಡ್ತೀಯಾ? ನನ್ನ ಸಾಯಿಸಿದ್ರೆ ಇಡೀ ಕರ್ನಾಟಕದಲ್ಲಿರೋ ಹಾವುಗಳೆಲ್ಲ ಬಂದು ನಿನ್ನ ಕಚಕ್ 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 ಅಂತ ಸಾಯಿಸ್ಬಿಡುತ್ತೆ, ಗೊತ್ತೇನು? ಹೀಗೆ ಒಬ್ಬ ಕಟಾರೋಪ ಹಾಕದವನ್ನ ಕೈ ಕಾಲು ಮುರಿದು ಗ್ಲಾಸೋ ಸಾಳಕ್ಬಿಟ್ಟು ಬಂದಿದ್ದೀನಿ, ನಿನ್ನೂ ಹಾಗೆ ಮಾಡ್ಬೇಕೇನು? ಬೇಡ ಅಲ್ಲ. 10 ರೂಪಾಯಿ. ಯಾವುದು 10 ರೂಪಾಯಿ? 5 ಕೊಡು. 5 ಬೇಕಾ? ಬೇಡ 1 ಕೊಡು. 1 ಕೊಡ್ತೀನಿ. ನಿನಗೋಸ್ಕರ ಕಣ್ಣಲ್ಲಿ ಕೋಪ ಮನಸ್ಸಲ್ಲಿ ಮಾತ್ಸರ ಇಟ್ಕೊಂಡು ಕಾಯ್ತಿದ್ದೀನೋ? ನಾನೇನೋ ಮಾಡಿದೆ? ಪಾಪ ಪುಣ್ಯ ತಿಳಿದಿರೋ ನಮ್ಮಪ್ಪನ ಸಾಯಿಸಿದೆ, ಏನು ತಿಳಿದಿರೋ ನನ್ನ ತಂಗಿ ನನ್ನಿಂದ ದೂರ ಮಾಡಿದೆ. ಇದೆಲ್ಲ ನಮ್ಮ ವಂಶದಲ್ಲೇ ಯಾರೋ ಮಾಡಿದಿರೋ ಅಂತ ಕೆಲಸನಲ್ಲಪ್ಪ. ಹೊಡಿಯೋದು ಹೊಡಿತ್ಯಾ, ಕಾರಣ ಹೇಳ್ಬಿಟ್ಟು ಹೊಡಿಯೋ. ಅವನೇನೋ ದೊಡ್ಡದಾಗ ಹಣ ಕೊಡ್ತಾನೆ ಅಂತ ಹೇಳ್ದ, ಈಗ ನೀನ್ ನನ್ನ ಹಣ ಉರುಳಿಸ್ತಾ ಇದ್ದೀಯಲ್ಲ. ಅದೇ ಆ ಸಾರಾಯಿ ನರಸಿಂಗ, ನಿನ್ನ ಹೆಸರು ನಾಗರಾಜ ಅಂತ ಹೇಳು, ದುಡ್ಡು ಕೊಡ್ತಾನೆ, ನಾವಿಬ್ರು ಹಂಚ್ಕೊಳ್ಳೋಣ ಅಂತ ಹೇಳ್ದ. 10 ರೂಪಾಯಿ ಕೊಡ. ನಿನ್ನ ಹೆಸರು ನಾಗರಾಜ ಅಲ್ವಾ? ನಾಗಾನು ಅಲ್ಲ, ರಾಜಾನು ಅಲ್ಲ. 10 ಕೊಡ. ರಾಜಿ? ಏ ರಾಜಿ, ಸೂರ್ಯ ನೆತ್ತಿ ಮೇಲೆ ಬಂದ್ರು ಮುಸಾಕೊಂಡಿನ ಮುದುಕು ತರ ಮಲ್ಕೊಂಡಿದ್ಯಾ? ಯಾರು ಹೇಳು? ಇಲ್ಲಿವರೆಗೂ ಬಂದ್ಬಿಟ್ಟಿಯಾ? ರಾಯರ ಕುದುರೆ ಮೇಲೆ ಆಮೇಲೆ ಆಸ್ತಿ ಬಿಡ್ತಿದ್ಯಾ? ತಾಳು ಮಾಡ್ತೀನಿ. ನೀನ್ ಯಾರಮ್ಮ ಗಂಗಾ ಭಾಗಿರತಿ? ಬೆಳಗ್ಗೆನೆ ತಲೆ ಮೇಲೆ ಅಭಿಷೇಕ ಮಾಡ್ತಿದ್ಯಲ್ಲ. ನೋಡು ಮರ್ಯಾದೆ, ನೀನ್ ಯಾರು ಇಲ್ಲಿ ಯಾಕೆ ಬಂದೆ ಅಂತ ಹೇಳು. ತಲೆ ಮೇಲೆ ನೀರು ಸುದಂಗ್ ಕೆಲ ಸುದ್ಬಿಡ್ತೀನಿ. ಅಯ್ಯಯ್ಯಯ್ಯೋ, ಅಂತ ಕೆಲಸ ಮಾಡ್ಬೇಡ ತಾಯಿ, ನಿನ್ ಕೈ ಮುಗಿತೀನಿ. ನಾನು ರಾಜಿ ಸ್ನೇಹಿತನಮ್ಮ. ನಿನ್ನಂದು ಪ್ರಯೋಜನ ಇಲ್ಲ, ನಿನ್ ಕರ್ಕೊಂಡ್ ಬಂದಲ್ಲ ಅವನಿಗೆ ಬುದ್ಧಿ ಕಲ್ಸ್ಬೇಕು. ಓಹೋ, ಈಗ ಅರ್ಥ ಆಯ್ತು. ನೀನು ರಾಜಿಗ್ ಬುದ್ಧಿ ಕಲ್ಸುವ ಅಂತ ಹೆಣ್ಣು ಅಂದ ಮೇಲೆ ನೀನು ಅದೇ ಅದೇ ಏನದೇ ನೀನು ರಾಜಿಗೆ ಅಂದ ಕೂಡ್ಲೆ ಸುರುಸುರು ಬತ್ತಿ ಆಗ್ಬಿಟ್ಟೆ,
ಹಾಗಾದ್ರೆ ನಾನು ಅನ್ಕೊಂಡಿದ್ದು ನಿಜ ತಾನೆ? ಏನು? ನೀನ್ ರಾಜಿನ್ ಪ್ರೀತಿಸ್ತಾ ಇದೆಯಾ ಅಂದ್ಮೇಲೆ ನೀನ್ ನನ್ ತಂಗಿ. ನಾನ್ ನಿನ್ನಂತ ಕುಡುಕನ್ ತಂಗಿನ? ಕುಡುಕಾನ ಮನುಷ್ಯನೆ. ನಿಜ ಕುಡಿಯರೋನ ಕೆಟ್ಟವರು ಅಂತ ನಿರ್ಧಾರ ಬರಬಾರ್ದು. ಯಾಕೋ ನೀನ್ ಕರ್ಕೊಂಡ್ ಬಂದೆ ಅಂತ. ಅಲ್ಲ, ಪೊಲೀಸರು ಕೈ ಕೊಡದೆ ಮನೆ ಕರ್ಕೊಂಡ್ ಬಂದ ನೋಡು. ಅದಕ್ಕೆ ನಿನ್ನ ರಾತ್ರಿ ಜೋರಾಗಿ ಟ್ಯಾಕ್ಸಿಲ್ ಹೋಗ್ತಿರ್ಬೇಕಾದ್ರೆ ಇವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಬೇರೆಯವ್ರು ಯಾರು ಆಗಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ರಿಪೋರ್ಟ್ ಮಾಡ್ಬಿಟ್ರು ಅವರು. ಇವನಾಗ ಸುಮ್ಮನ ಕಾಲ್ ನೋಡು ಅಂತ ಹೇಳ್ಬಿಟ್ಟಿದೆ. ಏನ್ ರಾಜಿ, ನಿನ್ ಕಾಲ್ ಸಿಕ್ಕಾಕೊಳ್ಳೋದ್ರಿಂದ ನಿನ್ ಕಟಕ್ ಅಂತ ಅಂಟ್ಕೊಂಡ್ಬಿಡ್ತಾರಲ್ಲ, ಯಾಕೆ ಅಂತ? ಅವತ್ ನೋಡಿದ್ರೆ ನಾನು, ಇವತ್ ನೋಡಿದ್ರೆ ಇವರು. ಅಷ್ಟೇ ಸಂತೋಷ ಪಡು. ನಿನ್ನೆ ತರ ಬೇರೆ ಹುಡುಗಿ ನಿನ್ನ ಹಾಗೆ ಸಿಕ್ಕಿದ್ದಿದ್ರೆ ನಿನ್ಗತ್ತೆ ಏನಾಗಿರೋದು? ಆಗೋದೇನು? ಇಷ್ಟು ಕಟ್ಟಡದ್ ನೋಗ್ತಿದ್ದೆ. ನೋಕೋದಿರ್ಲಿ, ಮೊದ್ಲೋಗಿ ನಮ್ಮಿಬ್ರಿಗೂ ಬಿಸಿ ಬಿಸಿ ಕಾಗೆ ತಗೊಂಬ ಎದುರುಗಡೆ ಹೊಟ್ಟಿಂದ. ಬರದಾ ರಾತ್ರಿ ಆಕ್ಸಿಡೆಂಟ್ ವಿಷಯ ನೀನ್ ಯಾಕೆ ಸುಳ್ಳು ಹೇಳ್ದ? ಕೆಲವು ಸಲ ನಿಜ ಹೇಳೋದಕ್ಕಿಂತ ಸುಳ್ಳು ಹೇಳೋದು ಒಳ್ಳೇದು. ನಾವು ಪ್ರೀತಿಯಿಂದ ಇರೋರ ಹತ್ರ ಸುಳ್ಳು ಹೇಳೋದು ತಪ್ಪಲ್ವೇ? ಆಗಲ್ಲ, ಹೆಂಗಸ್ರ ಹತ್ರ ಎಲ್ಲ ನಿಜ ಹೇಳೋದು ತಪ್ಪಾಗುತ್ತೆ. ಯಾಕೆ? ಗಲಾಟೆ ಮಾಡ್ತಾರೆ ಅಂತಾನ? ಆಗಲ್ಲ, ಸುಮ್ಮನೆ ಯೋಚನೆ ಮಾಡ್ತಾರೆ. ಸರಿ, ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಮನೆ ಪಕ್ಷ ಗಾಯ ವಾಸಿ ಆಗೋ ತನಕಾದ್ರೂ ಇರ್ಬೋದಾಗಿತ್ತಲ್ಲ? ಇರ್ಬೋದಾಗಿತ್ತು, ಆದ್ರೆ ನನ್ನ ಮನಸ್ಸಿಗಾಗಿರೋ ಗಾಯ ವಾಸಿ ಆಗ್ಬೇಕು ಅಂದ್ರೆ ನಾನು ಹೊರಳೇಬೇಕು. ನನ್ನ ರಕ್ತ ಕಣ ಕಣದಲ್ಲೂ ಮಿಡಿತಿರೋ ಛಲ ನನ್ನ ಬಿಟ್ಟು ಹೋಗೋವರೆಗೂ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಇದೇ ನಿಜವಾದ ಕಾರಣನ? ಅಥವಾ ಈ ಬಡವನ ಮನೆ ಗುಡಿಸಲಲ್ಲಿ ಇರಬಾರ್ದು ಅಂತಾನ? ಇಲ್ಲ, ಖಂಡಿತ ಇಲ್ಲ. ನನಗೆ ಇಲ್ಲಿಂದ ಹೋಗೋದು ಮನಸ್ಸೇ ಇಲ್ಲ. ನಿಜ ಹೇಳ್ತಾ ಇದ್ದೀನಿ ರಾಜಿ, ನಿನಗೆ ಇದು ಬಡವನ ಗುಡಿಸಲಾಗಿರ್ಬೋದು. ನನಗೆ ಬೆನೆನೆ ಕಟ್ಟಕ್ ಆಗ್ತಿರೋ ನಿಧಿ ಸಿಕ್ಕಿರೋ ಸ್ಥಳ ಇದು. ನಿಧಿನ? ಇಲ್ಲಿ ಯಾವ ನಿಧಿ ಇದೆ? ಸ್ನೇಹ. ಸ್ನೇಹ ಒಬ್ಬರು ಸೊತ್ತಲ್ಲ, ಇಬ್ಬರಿಗೂ ಸೇರ್ಬೇಕಾಗಿರೋದು. ನಿಜ. ಬರ್ತೀನಿ ರಾಜಿ. ಮೋರಿಲು ನೀನೆ ಎಲ್ಲೆಲ್ಲಿ ತಿಪ್ಪೆ ಅಲ್ಲಲ್ಲಿ. ಯಾಕೆ ಅವ್ರು ನೋಡಿತಾ ಇದೀಯಾ? ನಿನ್ನಂತ ಕತ್ತೆಗಳು ದಾರಿಗೆ ಅಡ್ಡ ಬಂದ್ರೆ ಹೊಡೆದೆ ಸುಮ್ಮನೆ ನಾ ಬಿಡ್ತಾರೆ. ನಾನಾ ಕತ್ತೆ? ಬರೀ ಕತ್ತೆ ಅಲ್ಲ, ಹೆಸರು ಕತ್ತೆ. ಪಾದಪ್ಪ, ಇವ್ಳು ಕೊಪ್ಪಿಳಿಸ್ಬೇಕು ಅಂದ್ರೆ ಅವ್ರೇ ಆಗ್ಬೇಕಪ್ಪ. ನಿಜ ನಡೀನ ಜೊತೆಯಲ್ಲಿ. ಎಲ್ಲಿಗೆ? ರಾವ್ ಸಾಹೇಬರ್ ಬಂಗ್ಲೆಗೆ. ನನಗದ್ ಪುರ್ಸತ್ತಿಲ್ಲ, ಬೇಕಾದ್ರೆ ನಿಮ್ಮಮ್ಮನ ನಿಮ್ಮ ಮಕ್ಕನ ಕರ್ಕೊಂಡೋಗಿರು. ಏನಂತೆ? ಜೀವನ ಕೇಳ್ಸಲ್ವಾ? ನಿಮ್ಮಮ್ಮನ ನಿಮ್ಮ ಮಕ್ಕನ ಕರ್ಕೊಂಡೋಗಿ ಮಲಗ್ಸು ಅಂದೆ. ನಡೀನ ಜೊತೆಯಲ್ಲಿ. Thank you.
ಶಿವ ಸೀತಾ ರಕ್ತ ಬರ್ತಾ ಇದೆ, ಮನೆ ಕರ್ಕೊಂಡು ಹೋಗೋ ಔಷಧಿಯ. ಸರಿ ಬಾಣಿಯ. ಹಲೋ, ಯಾರು ಮಾತಾಡೋದು? ನೂರ್ ಜಹಾನಾ? ಹ್ಮ್, ನಾನು ರಾ ಬಹದ್ದೂರ್ ನಂಜುಂಡಯ್ಯ ಮಾತಾಡೋದು. ಸಲಾಂ. ನೋಡು, ಪ್ರತಿ ವರ್ಷದಾಗ ಈ ವರ್ಷದ ರಾಖಿ ಹಬ್ಬಕ್ಕೆ ನನ್ನ ಸ್ನೇಹಿತರು ಭಾರಿ ಭಾರಿ ಶ್ರೀಮಂತರೆಲ್ಲ ಬರ್ತಾ ಇದ್ದಾರೆ, ಅವ್ರಿಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ನಿನಗೆ ಫೋನ್ ಮಾಡಿದ್ದು. ಅದೆಲ್ಲ ಬೇಡ. ನಿನ್ನ ಪಂಜರದಲ್ಲಿ ಈಗ ಒಂದು ಹೊಸ ಹಕ್ಕಿ ಬಂದಿದೆಯಲ್ಲ, ಅದಿವತ್ತು ನನ್ನ ಬಂಗ್ಲೆಯಲ್ಲಿ ಕುಣಿಬೇಕು. ಸಂಜೆ ದೀಪ ಹಚ್ಚುವತ್ತಕ್ಕೆ ಸರಿಯಾಗಿ ಘಲ್ ಘಲ್ ಅನ್ನೋ ಗೆಜ್ಜೆ ಶಬ್ದ ನನ್ನ ಕಿವಿಗೆ ಬೀಳಬೇಕು. ಗೊತ್ತಾಯ್ತಾ? ಮೊನ್ನೆ ಹಾಕಿದ ಔಷಧಿಗೆ ಗಾಯ ಎದಕೊಂಡು ಹೋಗ್ಬಿಟ್ಟಿದೆ. ವಾಸಿ ಆಗಿದ್ದು ಔಷಧಿಯಿಂದಲ್ಲಮ್ಮ, ಈ ಮುದ್ದು ತಂಗಿ ಆರೈಕೆ. ಅಣ್ಣಯ್ಯ ನಿಜ ಸಿದ್ಧ, ನನ್ನ ಸ್ವಂತ ತಂಗಿ ಬದುಕಿದ್ರು, ಇಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೋತಿದ್ಲೋ ಇಲ್ವೋ? ಹಾಗಾದ್ರೆ ನಾನು ನಿನ್ ಸ್ವಂತ ತಂಗಿ ಅಲ್ಲ ಅನ್ನು. ಅದಕ್ಕಿಂತ ಹೆಚ್ಚು ದೇವರು ನಂಗೋಸ್ಕರ ಭೂಮಿಗೆ ಕಳಿಸಿರೋ ಬಂಗಾರದ ತಂಗಿ ನೀನು. ಸಾಕು ಸುಂದಿರಣ್ಣಯ್ಯ, ಕೈಗೊಂದು ಬಂಗಾರದ ಬಳೆ ಇಲ್ಲ, ಕೊರಳಿಗೊಂದು ಬಂಗಾರ ಚೈನ್ ಇಲ್ಲ, ಬಂಗಾರ ತಂಗಿ ಇದ್ದೆ ಬಂಗಾರ ತಂಗಿ. ನಿನ್ನ ಮನಸ್ಸು ಬಂಗಾರ, ನಿನ್ನ ಗುಣ ಬಂಗಾರ, ನಿನ್ನ ರೂಪ ಬಂಗಾರ. ಬಂಗಾರದಿಂದ ಮಾಡಿಸಿರೋ ಬೊಂಬೆಗೆ ಯಾಕಮ್ಮ ಬೇಕು ಆಭರಣ? ನಾನು ಕೇಳಿದ್ರೆ ಖಂಡಿತ ತಪ್ಪಿನಿ. ಏನ್ ಕೇಳಿದ್ರು? ಓ ಎಸ್, ನೀ ಮುದ್ದು ತಂಗಿಗೆ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ನಿನ್ ಪ್ರಾಣನ ನೀನೇ ಹೊತ್ಕೋ, ನಂಗೊಂದು ಮಾತು ಕೊಡ್ತೀಯ? ಓ, ಆಮೇಲೆ ಇಲ್ಲ ಅನ್ಬಾರ್ದು. ಖಂಡಿತ. ಇನ್ನು ಮೇಲೆ ನಿನ್ ಹೆಂಡಾನ ಕುಡಿಬಾರ್ದು. ಆಗ್ಲಿ ಸೀತ, ಖಂಡಿತ ಇನ್ಮೇಲೆ ಎಣ್ಣ ಮುಟ್ಟಲ್ಲ. ಪ್ರೀತಿ ವಿಶ್ವಾಸ ವಾತ್ಸಲ್ಯನೆಲ್ಲ ಕಳ್ಕೊಂಡಿದ್ದ ನೋವಿನಿಂದ ಅಭ್ಯಾಸ ಮಾಡ್ಕೊಂಡಿದ್ದೆ. ಆ ಭಾಗ್ಯ ಮತ್ತೆ ಎಲ್ಲಿ ಸಿಕ್ಕಿರ್ಬೇಕಾರೆ ಇನ್ ಯಾಕಮ್ಮ ಬೇಕು? ಅಣ್ಣ ಅಂದ್ರೆ ಅಣ್ಣ. ಮೊದಲು ಬಂದ್ ಕಿವಿಗಿಂತ ಆಮೇಲೆ ಬಂದು ಕೊಂಬು ತುಂಬಾ ಬಿರ್ಸು ಅಂತ ಹೇಳ್ತಾರ ನೋಡು. ಅದಿದ್ದಕ್ಕೆ ನೆನ್ನೆ ಮೊನ್ನೆ ಬಂದ ನಿಮ್ಮಣ್ಣ ಇಷ್ಟು ಬೇಗ ಒಳ್ಳೆಯವನಾಗ್ಬಿಟ್ಟು. ನೆನ್ನೆ ಮೊನ್ನೆ ನೀನು ಒಳ್ಳೆಯವನಾಗಿಲ್ಲ, ಮೊದ್ಲಿಂದನು ಒಳ್ಳೆ ಅಣ್ಣನೇ. ಅವನೇನೋ ಒಳ್ಳೆಯವನು. ನಾನು ನೀನ ನೀನೆ ಅಂದ್ರೆ ನಾನು ಬಂಗಾರ ಅಂತೆ ಅಂದ್ರೆ ನೀನು ಕಾಗೆ ಬಂಗಾರ. ಅಕ್ರೆಗೂ ಬಣ್ಣನ್ನು ಆಸೆಗೊಬ್ಬ ಚಂದಗಾರನ್ನು ಕೊಟ್ಟಿದ್ದೀಯ. ಅವರಿಬ್ಬನ್ನು ಯಾವತ್ತೂ ಯಾವ ಕಾರಣಕ್ಕೂ ದೂರ ಮಾಡದ ಹಾಗೆ ಕಾಪಾಡಮ್ಮ ಅಂತ ಬೇಡ್ಕೊಂಡೆ. ರಾಜಿ ನೀನು ಬೇಡ್ಕೋ ರಾಜಿ. ನನ್ನ ತಂದೆನ್ ಕೊಂದು ನನ್ನ ತಂಗಿನ ದೂರ ಮಾಡಿದ ಪಾಪಿಷ್ಟ ನನ್ನ ಕೈಗೆ ಸಿಗೋ ಹಾಗೆ ಮಾಡು. ನನ್ನ ಎದೆಯಲ್ಲಿ ಉರಿತಿರೋ ಸೇಡಿನ ಕಿಚ್ಚಲ್ಲಿ ಆ ಚಂಡಾಲ ಸುಟ್ಟು ಭಸ್ಮ ಹಾಗೋ ಹಾಗೆ ಮಾಡು. ಅಣ್ಣಯ್ಯ ಯಾಕೆ ಹಾಗೆ ನಿಂತ್ಕೊಂಡಿದ್ಯ? ನೀನು ಬೇಡ್ಕೊಂಡೆಯ? ಸೀತಾ, ದೇವ್ರನ್ನ ಬೇಕಾದಷ್ಟು ಬೇಡ್ಕೊಂಡೆ, ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಒಂದ್ ಪ್ರಾರ್ಥನೆ ನೆರವೇರಿಸ್ಕೊಡ್ಲಿಲ್ಲ. ಅದಕ್ಕೋಸ್ಕರ ಅವನ ಕೈ ಮುಗಿಯೋದು ಬಿಟ್ಟೆ, ಅವನ ಕೇಳ್ಕೊಳ್ದು ಬಿಟ್ಟೆ. ಅಣ್ಣ ಈ ಸಲ ನಿನ್ ಪರವಾಗಿ ನಾ ಕೇಳ್ಕೊತೀನಿ. ಅಮ್ಮ ನನ್ನ ಅಣ್ಣ ಆಸೆ ನೆರವೇರಿಸು, ನಿನ್ ನೂರು ನಮಸ್ಕಾರ ಹಾಕ್ತೀನಿ. ಅಣ್ಣಯ್ಯ ಪ್ರಸಾದ ಬಿತ್ತು, ಖಂಡಿತವಾಗಿ ನಿನ್ ಮನಸ್ಸಲ್ಲಿರೋ ಆಸೆ ಈಡೇರುತ್ತೆ. ಅಣ್ಣಯ್ಯ ಸೀತಾ, ನಿನಗೋಸ್ಕರನು ಬೇಡ್ಕೋತಾ ಇದೀಯಾ, ನಿಮ್ಮ ಅಣ್ಣನಗೋಸ್ಕರನು ಬೇಡ್ಕೋತಾ ಇದೀಯಾ. ಅಕಸ್ಮಾತ್ ದೇವ್ರು ನಿಮ್ಮ ಅಣ್ಣನ ಕೋರಿಕೆ ನೆರವೇರಿಸಿ ನಿನ್ ಕೋರಿಕೆ ನೆರವೇರಿಸ್ತಿದ್ರೆ ಏನ್ ಮಾಡ್ತೀಯಾ? ಸಂತೋಷ ಪಡ್ತೀನಿ. ರಾಜಿ ನಿನ್ನಿಷ್ಟ ಅನ್ನಿಷ್ಟ ನೆರವೇರಿದ್ರೆ ನನ್ಗಷ್ಟೇ ಸಾಕು. ಗುಡ್. ರಾಜಿ ಬಾ ಹೋಗೋಣ. ಏ ಪ್ರಸಾದ ತಗೊಂಡೆ ಹೋಗ್ತಾ ಇದ್ದೀರಾ? ಅಳ್ತಾ ಇದೆಯಾ? ಅಳ್ತಾ ಇಲ್ಲ ಅಣ್ಣಯ್ಯ,
ಸಂತೋಷಕ್ಕೆ ಮಾತಾಡಕ್ಕಾಗದೆ ಕಣ್ಣೀರು ಬರ್ತಾ ಇದೆ ಅಷ್ಟೆ. ಅಣ್ಣಯ್ಯ, ಹೆಣ್ಣು ತನ್ನ ಹೆತ್ತವ್ರಿಗೆ ಕನ್ಯಾದಾನ ಮಾಡಿ ಪುಣ್ಯ ತಂದ್ಕೊಡ್ತಾಳೆ, ಗಂಡಿನ ಬಾಳಿಗೆ ಆನಂದ ತುಂಬಿಕೊಡ್ತಾಳೆ, ವಯಸ್ಸಾದ ಅತ್ತೆ ಮೌನ ಸೇವೆ ಮಾಡ್ತಾಳೆ, ಮಕ್ಕಳು ತನ್ನ ರಕ್ತನೇ ಹಂಚಿಕೊಡ್ತಾಳೆ. ಹೀಗೆ ತನ್ನೋರಿಗೇಂದ್ರೆ ತನ್ನ ಸರ್ವಸ್ವನೂ ದಾರಿ ಎರೆಯೋ ಹೆಣ್ಣು, ಯಾವ ಸ್ವಾರ್ಥನೂ ಇಲ್ಲದೆ ಇರೋಂತ ಪ್ರೀತಿ ವಿಶ್ವಾಸ ಪ್ರೇಮ ಅಕ್ಕರೇನೋ ಪಡೆಯೋದು ಅಣ್ಣನೊಬ್ಬನಿಂದನೇ. ಅಣ್ಣಯ್ಯ ಹೌದಣ್ಣಯ್ಯ, ತನಗೆ ಎಷ್ಟೇ ವಯಸ್ಸಾಗಿದ್ರು ತಾನಿನ್ನೂ ಚಿಕ್ಕೋಳು ಅನ್ನೋ ಭಾವನೆಯಿಂದ ಮುದ್ದು ಮುದ್ದಾಗಿ ಮಾತಾಡೋದು ಅಣ್ಣನೊಬ್ಬನ ಹತ್ರನೇ. ಅದಕ್ಕೆ ದೊಡ್ಡವ್ರು ಹೇಳೋದು ಅಣ್ಣನ ಕಾಂಡೆ ಇರೋಳು ಬಾಳು, ಚಂದ್ರನ ಕಾಂಡೆ ಇರಲು ಹಾಳು ಅಂತ. ಇಷ್ಟು ವರ್ಷ ಈ ಹಬ್ಬ ಬಂದಾಗ ರಕ್ಷಾ ಬಂಧನ ಕಟ್ಟೋಕೆ ನನಗೊಬ್ಬ ಅಣ್ಣ ಇಲ್ವಲ್ಲ ಅಂತ ಕೊರಗ್ತಾ ಇದ್ದೆ. ಆ ಕೊರ್ತೇನ ದೇವರಿವತ್ ನೀಗ್ಬಿಟ್ಟ ಅಣ್ಣಯ್ಯ. ನಂಗೊಬ್ಬ ಅಣ್ಣ ಇಲ್ಲ ಅಂತ ನೀನು ಅಂದ್ಕೋತಾ ಇದ್ದೆ. ಇದ್ದೊಬ್ಬ ತಂಗಿನ ದೇವ್ರ ತನ್ನ ಹತ್ರ ಕರ್ಕೊಂಡ್ಬಿಟ್ನಲ್ಲ ಅಂತ ನಾನು ಕೊರಗ್ತಾ ಇದ್ದೆ. ಇವತ್ತು ನಮ್ಮಿಬ್ರು ಬಾಳನ್ ಕೊರ್ತೇನೋ ನೀಗೋಯ್ತು. ಸಿದ್ಧ, ಇದನ್ನ ಕಟ್ಟೋದ್ರಂತ ಏನು ಗೊತ್ತಾ? ಅಣ್ಣ ತಂಗಿ ನನ್ನ ಬಂದಕ್ಕೆ ಒಂದು ಗುರುತು. ಅಷ್ಟೇ ಅಲ್ಲ, ಈ ತಂಗಿನ ರಕ್ಷಣೆ ಮಾಡೋ ಹೊಣೆ ನಿಂದು ಅಂತ ಜ್ಞಾಪಿಸೋಕೆ. ಹೌದಣ್ಣ, ನಿಜವಾಗ್ಲೂ ನಿಮ್ಮ ಶ್ರೀರಾಮ ರಕ್ಷೆ. ಹಾಗೆ ಇರ್ತೀನಮ್ಮ, ನಿನ್ ಸುಖಕ್ಕೋಸ್ಕರ ನನ್ನ ಪ್ರಾಣನಾದ್ರೂ ಸರಿ ಸಂತೋಷದಿಂದ ಕೊಡ್ತೀನಿ. ಅರೆ ಯಾಕುವ ಇನ್ನು ಹೀಗೆ ಇದೆಯಲ್ಲ, ಅಲ್ಲಿ ರಾಮ್ ಸಾಹೇಬ್ರು ಕಾಯ್ತಾ ಇದ್ದಾರೆ. ಬೇಗ, ಇವತ್ ನಾನು ಅಲ್ಲಿಗೆ ಬರಲ್ಲ. ಯಾಕೆ? ಇವತ್ ಯಾಕೋ ನನ್ನ ಮನ್ಸು ಸರಿಯಾಗಿಲ್ಲ, ಏನೇನೋ ಜ್ಞಾಪಕಕ್ಕೆ ಬರ್ತಾ ಇದೆ. ಶಾಂತಿ, ಯಾಕೆ ಕಳ್ತಾ ಇದೀಯಾ? ಈ ರಾಖಿ ಹಬ್ಬದ ದಿನಾನೆ ನಮ್ಮಣ್ಣ ಹುಟ್ಟಿದ್ದು. ಅವನೆಲ್ಲೇ ಇದ್ರು ಈ ಹಬ್ಬಕ್ಕೆ ಮಾತ್ರ ತಪ್ಪದೆ ಮನೆಗೆ ಬರ್ತಿದ್ದ. ಅವತ್ತು ಬೆಳಿಗ್ನಿಂದ ಸಂಜೆವರೆಗೂ ನಾವೆಷ್ಟು ಸಂತೋಷ ಪಡ್ತಿದ್ವಿ ಗೊತ್ತಾ? ಅಯ್ಯಪ್ಪಗಲಿ, ಈ ಜಾಗಕ್ಕೆ ಬಂದ್ಮೇಲೆ ಅಣ್ಣನೂ ಇಲ್ಲ ತಂಗಿನೂ ಇಲ್ಲ, ಭೂಲ್ಜ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅಣ್ಣನ್ನ ಹೇಗ್ ಮರೆಯೋಕ್ಕಾಗುತ್ತೆ? ಬೇಗಂ, ಎಷ್ಟೇ ಪ್ರೀತಿ ಇದ್ರು ಇಂಥ ಜಾಗದಲ್ಲಿರೋ ತಂಗಿನ ಯಾವ ಅಣ್ಣನೂ ಬಂದ್ ನೋಡಲ್ಲ, ನೋಡಿದ್ರು ಮಾತಾಡ್ಸಲ್ಲ, ಮಾತಾಡಿದ್ರು ತಂಗಿ ಅಂತ ಕರೆಯೋಲ್ಲ. ನಮ್ಮಂತವ್ರ ಸಂಬಂಧ ಇದೆ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ನೋಡು ಶಾಂತಿ, ನನ್ನ ಅನುಭವ ಇಂಥ ನಿಜಾನ ಎಷ್ಟೋ ಸಲ ಹೇಳಿದೆ. ಈ ರಾಖಿ ಹಬ್ಬದ ದಿವಸ ನಿನ್ ಕಾಲನ್ ಗೆಜ್ಜೆ ಸದ್ದನ್ನ ತನ್ನ ಮನೇಲಿ ಕೇಳಬೇಕು ಅಂತ ರಾವ್ ಸಾಹೇಬ್ರು ಹಠ ಹಿಡಿದಿದ್ದಾರೆ. ಜಲ್ದಿ ಕರೋ, ಜಲ್ದಿ ಕರೋ. ಮೋರೆ ನೋಟವಯ್ಯಾರಿ ಆಟ ಮೈ ಮಾಟ ಸ್ವರ್ಗದಂತೆ
ಶಶಿ, ಇನ್ ಶಾಂತಿನ ಕರ್ಕೊಂಡು ಬೇಗ ಮನೆಗೆ ಹೋಗು. ನಾನ್ ರಾವ್ ಸಾಹಬ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಟ್ಯಾಕ್ಸಿ ಬರ್ತೀಯ? ಎಲ್ಲಿಗಮ್ಮ? ಸಿಟಿ ಮಾರ್ಕೆಟ್ಗೆ. ಏನ್ ಬಾಯ್ ಸಾಬ್, ಕೈಯಲ್ಲಿ ರಾಖಿ ಇಲ್ಲ, ಮುಖದಲ್ಲಿ ಸಂತೋಷ ಇಲ್ಲ, ಮನೇಲಿ ಹಬ್ಬ ಇಲ್ವೇನು? ನೀನ್ ಈ ಪ್ರಶ್ನೆ ಕೇಳಿದ್ರೆ ನಗಬೇಕು ಅಳ್ಬೇಕು ಗೊತ್ತಾಗ್ತಾ ಇದೆ. ಯಾಕೆ? ನಿನಗೂ ಆ ನೂರ್ ಜಹಾನ್ ಬಂಗ್ಲೆಯಲ್ಲಿರೋ ನಿನ್ ಜೊತೆಯವ್ರಿಗೂ ಅಣ್ಣ ತಮ್ಮ ತಾಯಿ ತಂಗಿನೂ ಸಂಬಂಧನೇ ಇರೋದಿಲ್ವಲ್ಲ, ಅದಕ್ಕೆ. ಶಾಂತಿ ಆತ್ರ ಪಡ್ಬೇಡ, ಶಾಂತಿ ಆತ್ರ ಪಡ್ಬೇಡ. ನನ್ ತಂಗಿ ಕಣ್ಮರಾಗ ಹೊರಟು ಹೋದ್ಲು ಅನ್ನೋ ಸಂಕಟಕ್ಕಿಂತ ಇವನಗ್ ತನ್ ತಂಗಿ ಇಂಥ ಒಂದು ಗುಂಪಿನಲ್ಲಿ ಬದುಕ್ತಿದ್ದಾಳೆ ಅನ್ನೋ ನೋವೇ ಹೆಚ್ಚು. ಈ ಸ್ಥಿತಿ ನನ್ನ ನೀನ್ ನೋಡಿದ್ರೆ ಎದೆ ಓಡ್ಕೊಂಡು ಪ್ರಾಣ ಬಿಡ್ತಾನೆ ಶಾಂತಿ, ಪ್ರಾಣ ಬಿಡ್ತಾನೆ. ನಿನ್ ಹೆಸರೇನಣ್ಣ? ರಾಜೇಶ್. ಯಾಕೆ ಹಾಗೆ ನೋಡ್ತೀರ? ಏನಿಲ್ಲಮ್ಮ, ಅಣ್ಣ ಅಂತಿದ್ದ ಹಾಗೆ. ಯಾರು ಜ್ಞಾಪಕಕ್ಕೆ ಬಂದ್ರ? ನಿನ್ ತಂಗಿ ಇದ್ದಾಳ? ಇದ್ಲು. ಈಗ ಹೊರಟೋದ್ಲು. ಏನಣ್ಣ ಇವತ್ತು ಈ ತಂಗಿ ಕೈನಲ್ಲಿ ರಾಖಿ ಕಟ್ಟಿಸ್ಕೊತ್ಯ? ಬೇಡಮ್ಮ ಬೇಡ. ಯಾಕೆ? ಓ, ಹಾಡಿ ಆಡಿ ಸಂಪಾದನೆ ಮಾಡ್ಕೊಂಡು ಬದುಕ್ತಾರ ನಮ್ಗೆ ಆ ಅರ್ಹತೆ ಇಲ್ಲ ಅಂತ್ಯಾ? ಚಚೆ, ಹಾಗಲ್ಲಮ್ಮ. ರಕ್ಷಾಬಂಧನ ಕಟ್ಟಿದ ತಂಗಿನ ರಕ್ಷಿಸಿಕೊಳ್ಳಕ್ಕಾಗ್ದಿರೋ ಪಾಪಿ ಅಣ್ಣ ಅಮ್ಮ ನಾನು. ನೋಡು, ಅರ್ಹತೆ ಇರಬೇಕಾದ್ದು ರಕ್ಷಾಬಂಧನ ಕಟ್ಟೋರ್ಗಲ್ಲಮ್ಮ, ಕಟ್ಟಿಸ್ಕೊತಾರೆ ನೋಡು ಅವ್ರಿಗೆ ಅವ್ರಿಗಮ್ಮ ಅರ್ಹತೆ ಇದೆಯೋ ಇದ್ವೋ, ನನ್ ಮನ್ಸ್ಗಂತೂ ಶಾಂತಿ ಸಿಗುತ್ತೆ. ಕಟ್ಟಿಸ್ಕೋಣ. ಅಣ್ಣ ಅಂತ ಕೂಗಿ ರಾಖಿ ಕಟ್ಟಕ್ಕೆ ಯಾರೂ ಇಲ್ಲ ಅಂತ ಬೆಳಗ್ಗೆ ನೀನು ಒಂದೇ ಸಮಯ ಕಣ್ಣೀರು ಇಡ್ತಿದ್ದಾಳೆ. ನೀನಾದ್ರೂ ಆ ಅವಕಾಶ ಕೊಟ್ಟು ಅವಳ ಮನಸ್ಸು ನೆಮ್ಮದಿ ಕೊಡಪ್ಪ. ನೀನ್ ಎಲ್ಲಿದ್ದೀಯೋ, ಏನ್ ಮಾಡ್ತಾ ಇದೀಯೋ, ಎಷ್ಟು ಕಷ್ಟ ಪಡ್ತಾ ಇದೀಯೋ, ಅಣ್ಣ ನೋಡಿದ್ರು ಅಣ್ಣ ಅಂತ ಕೂಗೋ ಹಾಗಿಲ್ಲ, ಮಾತಾಡಿದ್ರು ನಾನೇ ನಿನ್ ತಂಗಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಎಂತ ಇಕ್ಕಡ್ಡಲ್ಲಿ ಸಿಗಿಸ್ಬಿಟ್ಟೆ ನನ್ನ. ಯಾವ ಪಾಪ ಮಾಡಿದ್ದಕ್ಕೆ ಈ ಶಿಕ್ಷೆ, ಯಾವ ತಪ್ಪು ಮಾಡಿದ್ದಕ್ಕೆ ಈ ದಂಡನೆ? ನೂರ್ಜಹಾನ್, ನೂರ್ಜಹಾನ್, ನಾನು ಯಾವತ್ತೂ ನಿನ್ ಏನು ಕೇಳಿಲ್ಲ, ಇವತ್ತೊಂದು ಸಹಾಯ ಮಾಡುತ್ತ ಬೇಡ್ಕೋತೀನಿ, ಮಾಡ್ತೀಯ? ಹೇಳಿ ಶಾಂತಿ, ಯಾ ಪಾತ್ರೆ? ನನ್ನ ಇಲ್ಲಿ ಕರ್ಕೊಂಡು ಬಂದ ಆ ರಾಕ್ಷಸನ ಒಂದು ಸಲ ನನಗೆ ತೋರಿಸ್ತೀಯ? ಯಾಕೆ? ಅವನ ರಕ್ತದಿಂದ ಈ ನೆಲ ತುಳಿತಾ ಇರೋ ನನ್ನ ಕಾಲ್ಗಳನ್ನ ತೊಳ್ಕೊಳ್ಳೋಕೆ, ಅವನ ನಿರ್ನಾಮ ಮಾಡಿ ನನ್ನ ರೋಷ ದ್ವೇಷ ಆಕ್ರೋಶಗಳನ್ನೆಲ್ಲ ತೀರಿಸ್ಕೊಳಕ್ಕೆ. ಮನುಷ್ಯನ್ನ ಕೊಲ್ಲೋದ್ರಿಂದ ಪ್ರಯೋಜನ ಇಲ್ಲ ಶಾಂತಿ, ಮನಸ್ಸನ್ನು ಕೊಲ್ಲಬೇಕು. ಹಾಡ್ತಾ ಕುಣಿತಾ ಖುಷಿ ಸೇರಹೋ ಸಂಜೆ. ಬದುಕ್ತೀನಿ, ಖಂಡಿತ ಬದುಕ್ತೀನಿ, ಅವನ ಮೇಲೆ ಸೇರಿ ತೀರ್ಸ್ಕೊಳಕ್ಕಾದ್ರೂ ಬದುಕೇ ಬದುಕ್ತೀನಿ. ಸಾಹೇಬ್ರೇ, ಈ ಗುಡಿಯಿಂದ ಆ ತುದಿವರೆಗೂ ಅಲ್ಲೋಡಿ ಅಲ್ಲಿ ದೂರದಲ್ಲಿ ಕಾಣಿಸುತ್ತಲ್ಲ ಕತ್ತೆ, ಆ ಕತ್ತೆಯವರೆಗೂ ಎಲ್ಲಾ ಜಾಗನೂ ನಮ್ ರಾವ್ ಸಾಹೇಬ್ರದೇ. ಒಂದು ದೊಡ್ಡ ಹೋಟೆಲ್ ಕಟ್ಟೋಕೆ ಈ ಜಾಗ ಸಾಕುತ್ತಾನೆ? ಗಣಿ ದೊಡ್ಡದು ಅಂದ್ರೆ ಬರೀ ದೊಡ್ಡದಲ್ಲ, ಬಾರಿ ದೊಡ್ಡದು. ಈ ಊರಲ್ಲಿ ಎಲ್ಲಾ ಸ್ಟಾರ್ಸ್ ಹೋಟ್ಲ್ ಇದೆ, ಆದ್ರೆ ನಮ್ದು ವೈನ್ ಸ್ಟಾರ್ಸ್. ಅದ್ರ ಪಕ್ಕದಲ್ಲಿ ಒಂದು ಸಿನಿಮಾ ಥಿಯೇಟರ್, ಅದ್ರ ಪಕ್ಕದಲ್ಲಿ ಯಾವ್ದಪ್ಪ ಇದು ಬುಕಿಂಗ್ ಆಫೀಸ್. ಯೆಸ್ ಇಟ್ಸ್ ಪಾಸಿಬಲ್, ಫಸ್ಟ್ ವಿ ಹ್ಯಾವ್ ಟು ಕ್ಲಿಯರ್ ದ ಹರ್ಟ್ಸ್. ಡೋಂಟ್ ವರಿ, ಒಂದು ಕ್ಷಣದಲ್ಲಿ ಕೆಲಸ ಮಾಡಿಸ್ತೀನಿ. ತಂದೆ ಬುದ್ಧಿ, ಯಾರು ಈ ಮಣ್ಣಲ್ಲಿ ಬಿದ್ದಿರೋ ಮಾಣಿಕ್ಯ? ಇವಳು ನನಗೆ ಚೆನ್ನಾಗಿ ಗೊತ್ತು, ಸೀತಾ ಅಂತ ಈ ಏರಿಯಾದಲ್ಲಿರೋ ಹುಡುಗಿ. ಅಯೋಧ್ಯೆಯಲ್ಲಿ ಇರಬೇಕಾದ ಸೀತೆ ಈ ಅಡವಿಲಿ ಹಾಕಿದ್ದಾಳೆ. ರಾಮನ ಜೊತೆ ವನವಾಸಕ್ಕೆ ಬಂದಿದ್ದಾಳೆ, ಆದ್ರೆ ಒಂದೇ ಒಂದು ವ್ಯತ್ಯಾಸ, ಅಲ್ಲಿ ರಾಮ ಸೀತೆನ ಹೊತ್ಕೊಂಡೋದ್ಮೇಲೆ ರಾವಣನ ಸಂಹಾರ ಮಾಡ್ದ, ಇಲ್ಲಿ ರಾಮ ರಾವಣನ ನೆರಳು ಬೀಳ್ತಿದ್ದಾಗ್ಲೇ ಅವ್ನು ಸಂಹಾರ ಮಾಡೋದು ಸಿದ್ಧವಾಗಿದ್ದ. ತಂದೆ ಧಣಿ, ಯಾರೇ ತಲೆ ಹರಟೆ? ತಲೆ ಇಲ್ದೇ ಇರೋರ್ಗೆ ಎಚ್ಚರಿಕೆ ಕೊಡೋಕ್ ಬಂದಿರೋ.
ನೀವ್ ಅನ್ಕೊಂಡ್ ಬಂದಿರೋ ಕೆಲಸ ಆಗಲ್ಲ ಅಂತ ಹೇಳೋಕ್ ಬಂದಿರೋ. ನಂದಿ ಬುದ್ಧಿ, ತಕ್ಷಣ ಇವ್ರನ್ನ ಈ ಜಾಗ ಖಾಲಿ ಮಾಡು ಅಂತ ಹೇಳು. ಸೀತಾ, ಈ ಜಾಗ ಖಾಲಿ ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳು. ನಾನ್ ಆಜ್ಞೆ ಮಾಡ್ತಾ ಇದ್ದೀನಿ, ನೀನ್ ಈ ಜಾಗ ಖಾಲಿ ಮಾಡ್ಲೇಬೇಕು. ಸಾಧ್ಯವಿಲ್ಲ, ನಮ್ಮನ್ನ ಈ ಜಾಗದಿಂದ ಓಡಿಸೋ ಹಕ್ಕು ಯಾರಿಗೂ ಇಲ್ಲ. ಹಕ್ಕು ನಮ್ ಜಾಗದ ಮೇಲೆ ನಮಗಿಂತಲೂ ನಿಮಗೆ ಹಕ್ಕಿದೆಯೋ? ಯಾವನ್ ಕೊಟ್ಟ ನಿಮ್ಗೆ ಹಕ್ಕು? ಕೊಟ್ಟಿದ್ದಲ್ಲ, ತಗೊಂಡಿದ್ದು ರಾವ್ ಸಾಹಬ್. ತಳತಳಾಂತರದಿಂದ ಇವರೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಸಾಯ್ತಿದ್ದಾರೆ. ಈ ಮಣ್ಣಲ್ಲಿ ಇವ್ರ ಪ್ರಾಣ, ಈ ಗುಡಿಸಲ್ಲಿ ಇವ್ರ ಜೀವನ ಎರಡು ಬೆರ್ತ ಹೋಗಿದೆ. ಈ ನೆಲದ್ಮೇಲೆ ಇವ್ರು ಗೆಲ್ತಾರೋ ಹಕ್ಕು ಬೇರೆ ಯಾರಿಗೂ ಇಲ್ಲ. ಈ ವಾದನ ಕಾನೂನು ಒಪ್ಕೊಳ್ಳೋದಿಲ್ಲ. ಮನುಷ್ಯನಾದವನಿಗೆ ಹೃದಯನೇ ಕೋರ್ಟು, ಮನಸ್ಸೇ ಕಾನೂನು. ಪ್ರೀತಿ, ವಿಶ್ವಾಸ, ದಯಾ, ದಾಕ್ಷಿಣ್ಯ ಇವೇ ವಾದಿ ಪ್ರತಿವಾದಿಗಳು. ನೀವು ಶ್ರೀಮಂತರು ಸ್ವಾಮಿ, ಬಡವನ ಕಷ್ಟ ನಿಮ್ ಹೇಗೆ ಅರ್ಥ ಆಗ್ಬೇಕು? ನಿಮಗೆ ಮನೆ ಬೇಡ ಅಂದ್ರೆ ಹೋಟ್ಲ್ ಇದೆ, ಹೋಟ್ಲು ಬೇಡ ಅಂದ್ರೆ ಕ್ಲಬ್ ಇದೆ, ಕ್ಲಬ್ ಬೇಡ ಅಂದ್ರೆ ಬಾರ್ ಇದೆ. ಆದ್ರೆ ಇವ್ರಿಗೆ, ಈ ಜನಗಳಿಗೆ, ಇವ್ರು ಇಲ್ಲೇ ಸಾಯ್ಬೇಕು, ಇಲ್ಲೇ ಹುಟ್ಟಬೇಕು. ಇಲ್ಲಿ ಕೈಲಾಗ್ದವರು ಮುದುಕರಿದ್ದಾರೆ, ರೋಗಿಗಳಿದ್ದಾರೆ, ಒಪ್ಪದ ಗಂಜಿಗೂ ಗತಿಲ್ದವರು ಮಕ್ಕಳಿದ್ದಾರೆ. ಅವ್ರನ್ನೆಲ್ಲ ಇಲ್ಲಿಂದ ಹೋಗಿದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ನಮ್ ದಾರಿಗೆ ಅಡ್ಡ ಬರೋ ಕಲ್ಲುಗಳನ್ನ ಎತ್ತಿ ಬಿಸಾಕೋದಷ್ಟೇ ನಮ್ ಕೆಲಸ. ಅದು ಎಲ್ಲಿ ಬೀಳುತ್ತೋ ಏನಾಗುತ್ತೋ ನಮಗ್ ಬೇಕಾಗಿಲ್ಲ. ಇದು ಬೆಂಗಳೂರು, ದೊಡ್ಡ ನಗರ, ಹುಡುಕಿದ್ರೆ ಎಲ್ಲಾದ್ರೂ ಜಾಗ ಸಿಗುತ್ತೆ. ನಮ್ಮ ಬದುಕನ್ನ ಕಾರ್ಕಲ್ಲಿ ಹೋಲಿಸಿ, ನಮ್ಮ ಸಂಸಾರನ ನಾಶ ಮಾಡಿ, ಆ ಸಮಾಧಿ ಮೇಲೆ ಹಣವಂತರ ಭವನಗಳನ್ನು ಕಟ್ಟೋ ನಿಮ್ಮ ದೌರ್ಜನ್ಯನ ನಾವು ಸಹಿಸೋದಿಲ್ಲ. ಆ ದೇವರು ಇದನ್ನು ಕ್ಷಮಿಸೋದಿಲ್ಲ. ಧಣಿ, ಈಗಿರೋ ಪರಿಸ್ಥಿತಿಲಿ ಕಾನೂನು ರೂಲ್ಸು ಎಲ್ಲ ಇವರಿಗೆ ಅನುಕೂಲವಾಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀಯ? ಕೇವಲ ತಲೆಮಾಸ್ತನ ಮಾರ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡಿ. ಹಾಗಾದ್ರೆ ಕೇಳಿ, ನೀವುಗಳೆಲ್ಲ ಈ ಕಷ್ಟಗಳನ್ನು ಹೇಳ್ಕೊತಿರೋದನ್ನ ನೋಡಿ ನಮ್ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕೋಸ್ಕರ ಈ ಸ್ಥಳನ ಹೀಗೆ ಮಾರ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಕೊಂಡ್ಕೊಳ್ಳೋ ಶಕ್ತಿ ಇರೋರು ತಗೋಬಹುದು. ತಾಯಿ ಹಾಗೆ ಆಶ್ರಯ ಕೊಡೋ ಈ ಭೂಮಿನ ಮಾರ್ತೀರ? ಭೂಮಿ ತಾಯಿ ಆಗಿರ್ಬೋದು, ಆದ್ರೆ ದುಡ್ಡು ನನಗೆ ತಂದೆ ಸಮಾನ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಹೇಳು, ನಿನ್ ತಾಯಿನ ಎಷ್ಟು ಹಣಕ್ಕೆ ಮಾರ್ತೀಯ? ಮಾತಿನ ಮೇಲೆ ನಿಗಾ ಇರಲಿ. ಸರಿಯಾಗಿರೋರಾಗಿದ್ರೆ ಮಾತು ಸರಿಯಾಗೇ ಬರ್ತಾ ಇತ್ತು. ಹೇಳು, ಎಲ್ರ ಮುಂದೆ ನಿನ್ ತಾಯಿನ ಎಷ್ಟು ಹಣಕ್ಕೆ ಮಾರ್ತೀಯ? 2 ಲಕ್ಷ. ಬಡ್ಡಿ ಮಗನೇ, ತಾಯಿಗ್ ಬೆಲೆ ಕೊಟ್ಟಿರೋದು ಇಷ್ಟೇನಾ? ನಿನ್ನಂತ ಮಗನ ಎತ್ತ ತಾಯಿಗೆ ಇನ್ನೇನ್ ಬೆಲೆ ಇರುತ್ತೆ ಹೇಳು? ತುಟಿ ಮೇಲೆ ಮಾತಾಡ್ತೀರೋ ತಿರುಗೋಕಿ. ರಾವ್ ಸಾಹೇಬನ್ ಮನೆ ಎಂಜಲನ್ನ ಕಿರಣ್ ನಾಯಿ ಯಜಮಾನ ಇದಾನೆ ಅಂತ ಬಾಲಾಗಿಲ್ಲ ಬಿಚ್ಚಿದೆ, ಮೂಳೆಗಳೆಲ್ಲ ಪುಡಿಪುಡಿ ಆಗ್ಬಿಡ್ತವೆ. ಜ್ಞಾಪಕ ಇಟ್ಕೋ. ರಾವ್ ಸಾಹೇಬ, ನಾಳೆ ಸಾಯಂಕಾಲ ಬಂದು 2 ಲಕ್ಷ ತಗೊಂಡೋಗು. ನಾಡಿದ್ ಸಂಜೆ ಒಳಗೆ 2 ಲಕ್ಷ ರೂಪಾಯಿ ಬರದೇ ಇದ್ರೆ ನಿಮ್ ಮನೆಗಳೆಲ್ಲ ಮಣ್ಣಲ್ಲಿ ಬಿದ್ದಿರುತ್ತೆ. ಹುಷಾ ರಾವ್ ಸಾಹೇಬ, ಸುಮ್ಮನೆ ಯಾಕೆ ಕಿರ್ಚ್ಕೋತ್ಯ? ಗಂಟ್ಲು ನೋವು ಬರ್ತದೆ, ಇವಾಗ ಮನೆಗೆ ಹೋಗು, ನಾಡಿದ್ದು ಬಾ. ನಂದೇ ಸಂಜೆ ಬರೋ ನಡೀರಿ. ದಾರಿ 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 ದಾರಿ. ಶಿವು, ನಿನ್ಗೇನಾದ್ರು ಹುಚ್ಚಿಗೆ ಚಿಡ್ದಿದ್ಯಾ? 2 ಲಕ್ಷ ರೂಪಾಯಿ ಎಲ್ಲಿಂದ ತರ್ತಿ? ಮನಸ್ಸಿದ್ರೆ ಮಾದೇವ ಅಂದಂಗೆ 2 ಲಕ್ಷ ರೂಪಾಯೇನು ಬೇಕು ಅಂದ್ರೆ ಕುಬೇರನ್ ಖಜಾನೆ ಇಳಿಸ್ಬೋದು. ಲಾಯರೇ, ನಾಳೆ ಸಂಜೆ ನಿಮ್ಗೂ ಕೆಲಸ ಇದೆ, ಮರಿಬೇಡಿ. ನಡಿ. ಅದ್ಯಾವ ದೊಡ್ಡ ವಿಷಯ ದಣಿ? ಅವಳು ಈಗಲೇ ಒತ್ಕೊಂಡ್ಬಂದು ನಿಮ್ ಕಾಲ್ ಮೇಲೆ ಕೆಡುತ್ತೀನಿ. ಅದಕ್ಕೆ ಮುಂಚೆ ಆ ರಾಜಿನ್ನು ಶಿವನ್ನು ಜನ ಒದ್ದ ಆಚೆಗಟ್ಟು ಹಾಕಿ ಮಾಡಿ, ಆಮೇಲೆ ಆ ಪುಟ್ರಾಣಿನ ನೆಟ್ಟಿಗೆ ಇಲ್ಲಿಗೆ ಕರ್ಕೊಂಡ್ ಬರಬೇಕು. 2 ಲಕ್ಷ? 100 ಅಲ್ಲ 1,000 ಅಲ್ಲ, ಲಕ್ಷ ಅಂದ್ರೆ ಹುಡುಗಾಟ ಆಗೋಯ್ತಾ? ದೊಡ್ಡ ದೊಡ್ಡ ಸೋಕಾರದೆ ಲಕ್ಷ ಅಂದ್ರೆ ಬೆಚ್ಚಿ ಬೀಳೋವಾಗ ಈ ಗುಡಿಸಲ್ಲಿರೋ ತಿರುಪೆ ತಿಪ್ಪ 2 ಲಕ್ಷ ತಂದ್ಕೊಡ್ತಾನ? ಮತ್ತೆ ತಂದ್ಕೊಡ್ತೀನಿ ಅಂತ ಹೇಳ್ದ? ಅವ್ನು ಇನ್ನೂ ಒಂದ್ ಹೇಳ್ತಾನೆ, ನಿಮ್ ತಲೆ ಹುಡುಗಿಯನ್ ಜೇಡಿ ಮಣ್ಣು ತುಂಬೈತಾ? ನಾನ್ ತಿನ್ನದ ಮಣೆನೆ ಬರಸ್ತೀನಿ ಅಂತೀನಿ, ನಂಬ್ತೀಯ? ಸಂಜೆ ಆಗ್ತಿದೆ, ಈಗ ರಾವ್ ಸಾಹೇಬ್ ಬಂದ್ರೆ ಏನ್ ಹೇಳ್ತೀರಾ? ಹಣ ಎಲ್ಲಿ ಅಂತ ಕೇಳಿದ್ರೆ ಏನ್ ತೋರಿಸ್ತೀರಾ? ಗುಡಿಸಲ್ನೆಲ್ಲ ನೆಲಸವ ಮಾಡಿದ್ರೆ ಏನ್ ಮಾಡ್ತೀರಾ? ಮಾದಪ್ಪ, ನೀನೇ ಸಾಹುಕಾರಿಗೆ ಏನಾರು ಹೇಳಪ್ಪ, ನೀನು ನಂದಿಯವ್ರು ಹೇಳಿದ್ರೆ ಕೇಳ್ತಾರಪ್ಪ. ಅದಕ್ಕೆ ನಾನೇನ್ ಮಾಡ್ಲಿ? ನೀವೇನ್ ಅವ್ರ ಚಿಕ್ಕಪ್ಪನ ಮಕ್ಳು? ಆ ಕದೀಮ ಶಿವ ಇಲ್ಲಿ ಬರ್ತಿದ್ದ ಹಾಗೆ ಎಲ್ಲರೂ ಅವ್ನ ಪಕ್ಕ ಸೇರ್ಕೊಂಡ್ಬಿಟ್ರಿ. ಅವ್ನ ಮುಂದೆ ಮಾತಾಡ್ತಾ ಇದ್ದಾಗ ಹೂ ಅಂತ ತಲೆ ಆರಿಸ್ತಾ ಇದ್ರಿ. ಈಗ ಅನುಭವ ರಾವ್ ಸಾಹೇಬ್ರು ಬುಲ್ಡೋರ್ ತಗೊಂಡ್ಬಂದು ನಿಮ್ಮ ಮನೆಗಳನ್ನೆಲ್ಲ ನೆಲಸಮ ಮಾಡ್ತಾರೆ. ನಿಮ್ಮ ಕಣ್ಣೆದುರಿಗೆ ಈ ಗುಡಿಸಲನ್ನೆಲ್ಲ ಪುಡಿಪುಡಿ ಮಾಡ್ತಾರೆ. ನಂದೀಶಣ, ನಿನ್ ಕಾಲಿಗೆ ಬಿದ್ದು ಬೇಡ್ಕೊಂತೀವಿ, ನಮ್ಮನ್ನ ಕಾಪಾಡು. ಸಾಧ್ಯವಿಲ್ಲ. ಪ್ರಸ್ತಾಪ ಸೇರ್ಕೊಂಡಿರೋ ರಾಜಿನೂ ಶಿವನು ಈ ಪೇಟೆಯಲ್ಲಿರೋವರೆಗೂ ನಿಮ್ಗೆ ಯಾವ ಸಹಾಯ ಮಾಡಲ್ಲ ಅಂತ ನಮ್ ರಾವ್ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ. ಮೊದ್ಲು ಆ ದ್ರೋಹಿಗಳನ್ನ ಹೊಡೆದು ಹೊಡ್ತಿ, ಹಾಗೆ ಮನೆ ಮಟ್ಟ ಉಳಿಯೋದು. ಏನಾಯ್ತು? ಉರಿ ಆಗಿದ್ ನಮ್ ಸಾಹುಕಾರನ ಕುರಿಗಳಾದ ನಮ್ಮ ಮೇಲೆ ಚೂಪಿಟ್ಬಿಟ್ಟೆ, ಯಾರು ನಮ್ಮನ್ನ ಕಾಪಾಡೋರು? ಲಕ್ಷ ತರ್ತೀನಿ ಅಂದಲ್ಲ ಬೇವರ್ತಿ, ಎಲ್ಲಿ ಅವನು? ಏನಂದೆ? ಎಲ್ಲಿ ಅವನು? ತಾಳಿ ತಾಳಿ, ಆವೇಶ ಪಟ್ಟು ಆಗ್ಬೇಕಾಗಿರೋ ಕೆಲಸ ಹಾಳು ಮಾಡ್ಬೇಡಿ. ನಡಿ, ರಾವ್ ಬಹದ್ದೂರ್ ಹತ್ರ ಹೋಗೋಣ.
ನಮ್ ಕಷ್ಟನೆಲ್ಲ ಹೇಳ್ಕೊಳ್ಳೋಣ. ನೋಡಿ, ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ನಾನು ನಿಮ್ಮನ್ನು ಕಾಪಾಡ್ತೀನಿ. ಯೋಚನೆ ಮಾಡ್ಬೇಡಿ. ರಾಜೇ ರಾಜೇ, ಬುಲ್ಡೋಸರ್ ಬಂದ್ಬಿಡ್ತು, ಕುರ್ಚಲೆಲ್ಲ ಹಾಳು ಮಾಡ್ಬಿಡ್ತು. ಹೌದಾ? ನಡೀರಿ ನಡೀರಿ ನಡೀರಿ. ಏನಾಗುತ್ತೆ? ನಮ್ಮನ್ನ ಹಾಳು ಮಾಡಬೇಡಿ. ಕೆಟ್ಟಿದ ಮೇಲಿರೋ ಕೋಪಕ್ಕೆ ಎಮ್ಮೆಗೆ ಯಾಕೆ ಮರೆ ಆಗ್ತೀರಾ? ಬೇಕಿದ್ರೆ ರಾಜು ಶಿವನೇ ಹೊರಗೆ ದಬ್ಬಿ ನಮ್ಮನ್ನ ಕಾಪಾಡಿ ಗಡಿ, ನಮ್ಮನ್ನ ಕಾಪಾಡಿ. ಸಾವುಕಾರಿ, ನಿಮ್ಮ ಕೈ ಮುಗಿತೀನಿ. ನಮ್ಮ ನನಾತ್ರ ನಾಗ್ ಮಾಡಬೇಡಿ. ಈ ಕುರುಡಿ ಮುಖನಾದ್ರೂ ನೋಡಿ, ಕನಿಕರ ತೋರಿಸಿ ಸಾವುಕಾರೆ, ಕನಿಕರ ತೋರಿಸಿ. ಕನಿಕರ ತೋರಿಸ್ಬೇಕಾದ್ದು ನಾನಲ್ಲ, ನಿಮ್ ವಕಾಲತ್ ವಹಿಸಿ 2 ಲಕ್ಷ ರೂಪಾಯಿ ಬಿಸಾಕ್ತೀನಿ ಅಂತ ಹೇಳತ್ತಲ್ಲ ಆ ಭಿಕಾರಿ, ಅವನು. ಬಿಡು ರಾವ್ ಸಾಹೇಬ್, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಬುಲ್ಡೋಸರ್ ಕದ್ಲಕ್ಕೆ ನಾನು ಬಿಡೋದಿಲ್ಲ. ನಿನ್ ಹಣೆ ಬರ ಹಾಕಿದ್ರೆ ನಾನೇನ್ ಮಾಡಕ್ಕಾಗತ್ತೆ ಡ್ರೈವರ್? ಹ್ಮ್, ಹಣ ತಗೊಂಡ್ಬರ್ತೀನಿ ಅಂತ ಹೇಳಿ ಹೆಣ ತಗೊಂಡ್ ಬಂದಿದ್ಯಾ? ಇದು ಹೆಣ ಅಲ್ಲ ಸಾವುಕಾರ, ಚೆಟ್ಟ. ಸಾಮಾನ್ಯವಾಗಿ ದೇಹ ಇದ್ರ ಮೇಲಿರುತ್ತೆ, ಪ್ರಾಣ ಮೇಲೋಗುತ್ತೆ. ಇವತ್ತು ನಿನ್ನ ಪ್ರಾಣ ಇದ್ರ ಮೇಲಿದೆ. ಹಣ 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 ಹಣವೇ ನಿನ್ನ ಗುಣ ಎಷ್ಟು ವರ್ಣಿಸಲಿ. ನೋಟ್ಗಳು ತೊಳಿ ಎಲ್ಲ ಹೊಸ ನೋಟು. ಹಣದ ಪಿಚಾಚಿಗಳ, 2 ಲಕ್ಷ ಎಣಿಸಕ್ ಮುಂಚೆ ರಾವ್ ಸಾಹೇಬ್ ನಂಜುಂಡಯ್ಯ ಈ ಪತ್ರಕ್ಕೆ ರುಜು ಹಾಕ್ಬೇಕು. ಯಾವ ಪತ್ರ ಪುಟ್ರಾರೆ? ಓದಿ ಪತ್ರನ. ಹೊರಟಗ್ರಿ ನೀಲಕಂಠರಾಯರ ಕುಮಾರನಾದ ಹೊರಟಗ್ರಿ ನಂಜುಂಡಯ್ಯ ಎನ್ನುವ ನಾನು ಹನುಮಂತನ ಗುಡಿಗೂ ಚೆಲುವಮ್ಮನ ಕೆರೆಗೂ ಮಧ್ಯೆ ಇರುವ ಈ ನೆಲವನ್ನು ಇಲ್ಲಿಯೇ ಬಹುಕಾಲದಿಂದ ವಾಸ ಮಾಡುತ್ತಿರುವ ಜನಗಳಿಗೆ ನನ್ನ ಮನಃಪೂರ್ವಕವಾಗಿ ದಾನ ಮಾಡುತ್ತಿದ್ದೇನೆ. ಈ ಧರ್ಮ ಕಾರ್ಯದಲ್ಲಿ ಯಾರೊಬ್ಬರು ನಿರ್ಬಂಧವೂ ಇಲ್ಲವೆಂದು ಇಂದಿನಿಂದ ಈ ಸ್ಥಳದ ಮೇಲೆ ನನಗಾಗಲಿ ನನ್ನ ವಂಶದ ಯಾರಿಗೆ ಆಗಲಿ ಯಾವ ಹಕ್ಕು ಇಲ್ಲವೆಂದು ಒಪ್ಪಿಕೊಂಡು ಈ ಪತ್ರಕ್ಕೆ ಸಹಿ ಹಾಕಿದ್ದೇನೆ. ಋತು ಹಾಕ್ಬಿಡಿ ದಳಿ, ಜನ ಹಣಕ್ಕೆಲ್ಲ ದೃಷ್ಟಿ ಹಾಕ್ಬಿಡ್ತಾರೆ. ಹಾಕ್ಬಿಡಿ, ಬೇಗ ಹಾಕ್ಬಿಡಿ. ನಂದೇ, ಹಣ ಎಷ್ಟಿದೆ ಅಂತ ಲೆಕ್ಕ ಹಾಕು. ಬಟ್ಟಿ ಮಗನೇ, ಎಲ್ಲ ಲೆಕ್ಕ ಮಾಡ್ಕೊಂಡೆ ಕಣ ತಂದಿರೋದು. ಬುದ್ಧಿ ನಡೆದಿದ್ದಿಲ್ಲ, ಯಾಕೆ ಲೆಕ್ಕಾಚಾರ ಮನೆಗೂ ಮಾಡ್ಕೊಳ್ಳೋಣ. ನಿಲ್ಲು, ಬೆಳಗ್ಗೆಯಿಂದ ಮಾಡಿರೋ ಅನ್ಯಾಯಕ್ಕೆ ದಂಡ ಆಯ್ತು. ಊರಿಡಿಸಿರೋ ಮನೆಗಳನ್ನ ಸರಿ ಮಾಡಿಸೋ ಖರ್ಚಿತು. ಇವತ್ತು ನೀನು ಎಲ್ಲರೂ ಕಾಪಾಡ್ಬಿಟ್ಟೆ, ಯಾವತ್ತೂ ಮರೆಯಕ್ಕಾಗ್ದಿರೋ ಅಂತ ಉಪಕಾರ ಮಾಡ್ಬಿಟ್ಟೆ. ಉಪಕಾರ ಏನ್ ಬಂತು? ಇದು ನನ್ನ ಕರ್ತವ್ಯ. ಹೌದು, ಇಷ್ಟೊಂದು ಹಣ ಎಲ್ಲಿತ್ತು? ಎಲ್ಲಿದ್ರೇನ್ ಬ್ರದರ್? ತಪ್ಪೋ ಸರಿನೋ, ಒಳ್ಳೇದೋ ಕೆಟ್ಟದೋ, ಆಡಿದ ಮಾತನ್ನು ಉಳಿಸ್ಕೊಳ್ಳದೆ ಈ ಬಡ್ಡಿ ಮಗನ ಲಕ್ಷಣ. ನೀನ್ ಆಡಿದ ಮಾತನ್ನು ಮಾತ್ರ ಉಳಿಸ್ಕೊಳ್ಳಿಲ್ಲ ಶಿವು, ಬಡವರ ಮಾನ ಪ್ರಾಣ ಎಲ್ಲ ಉಳಿಸ್ಬಿಟ್ಟೆಪ್ಪ. ಹೌದು ಶಿವು, ಬಡವರ ಮಾತಿಗೆ ಬಂಗಾರದಂತ ಬೆಲೆ ತಂದ್ಬಿಟ್ಟೆ.
ಶೂರ ನಿವನು ಬಡವರಿಗೆ ಪ್ರಾಣವನ್ನೇ ಧಾರೆಯೆರೆದ ವೀರ ನಿವನು ಬಡ ಜನರ ಶಾಂತಿಗಾಗಿ ಜೀವ ಕೊಡುವ ಶೂರ ನಿವನು ಭಾಗ್ಯದ ಲಕ್ಷ್ಮಿ ಬಂದಾಳಮ್ಮ ನಮ್ಮ ಬಂಗ್ಲೆಗೆ ಭಾಗ್ಯದ ಲಕ್ಷ್ಮಿ ಬಂದಾಳಮ್ಮ ಅಂದೇ ಧಣಿ ಕೆಲಸಕ್ಕೆ ಬಾರದ ಬರಡು ಭೂಮಿನ ಮಾರಿ 2 ಲಕ್ಷ ರೂಪಾಯಿ ಹ್ಯಾಗ ಸಂಪಾದನೆ ಮಾಡಿದ್ವಿ ನೋಡಿದ್ಯಾ ಧಣಿ ಇದು ಕಟಾಕ್ಷ ಸಾಮಾನ್ಯವಾದ ಕಟಾಕ್ಷವಲ್ಲ ಲಕ್ಷ್ಮಿ ಕಟಾಕ್ಷ ಎಲ್ಲಿ ನಿಮ್ಮ ಕೈ ಓ ಏನು ರೇಖೆ ಧರ ರೇಖೆ ಒಳ್ಳೆ ಹೆಗ್ನಾಥಿಂದ ಹೆಬ್ಬ ಅವನಿಗೆ ಉತ್ಸುಕ ಬಿದ್ದಿದೆಯಲ್ಲ ಇದು ನಿಮ್ಮ ಪ್ರಭಾವಲ್ಲ ಆದರ ಪ್ರಭಾವ ಆದರ ಪ್ರಭಾವ ನಂದಿ ಮೋಸ ಮೋಸ ದರೋಡೆ ಕಳ್ತನ ದಣಿ ಪೊಲೀಸ್ ಫೋನ್ ಮಾಡ್ತೀನಿ ಮಿಲ್ಟರಿ ಟೇಕ್ ಡೌನ್ ಕೊಡ್ತೀನಿ ಅವ್ರು ಬಂದ್ರೆ ನಮಗೆ ತೊಂದ್ರೆ ಇದು ಸರ್ಕಾರ ಗೊತ್ತಾಗ್ಬಿಡ್ದು ಯಾಕೆ ದಣಿ ಅದರಲ್ಲಿದ್ದು ಬ್ಲಾಕ್ ಮನಿ ಕಣು ಕಪ್ಪು ಹಣ ಅಯ್ಯೋ ದೇವ್ರೇ ಕಟ್ಟೆತ್ತಿ ಕಟ್ಟಿಯಾಗಳೋ ಆಗಿಲ್ಲ ತಲೆ ತಗ್ಗಿಸ್ಕೊಂಡು ಕುಟ್ಟಬೇಕು ಮೂರ್ ಕಾಸ್ಗೂ ಯೋಗ್ಯತೆ ಇಲ್ದಿರೋ ಶಿವುಗೆ 2 ಲಕ್ಷ ರೂಪಾಯಿ ಹ್ಯಾಗ ಬಂತು ಅಂತ ಈಗಲಾದ್ರೂ ಗೊತ್ತಾಯ್ತಾ ಗೊತ್ತಾಯ್ತು ದಣಿ ಗೊತ್ತಾಯ್ತು ನಮ್ಮ ಕಾಲ ಕತ್ತರಿಸಿ ನಮ್ಗೆ ಬೇಸಾಕಿದಾನೆ ತಿನ್ನಿ ಅಂತ ನಂದೇ ದಣಿ ಆ ಶಿವು ಯಾರು ಎಲ್ಲಿಂದ ಬಂದ ಯಾಕೆ ಬಂದಿದ್ದಾನೆ ಅಂತ ಎಲ್ಲ ಗೊತ್ತಾಗ್ಬೇಕು ವಂಶರು ಕ್ಷರೇ ತಂದಿಡುವಂತೀರ ಇದನ್ನಾದ್ರೂ ಉಳಿಸ್ಕೊಳ್ಳಿ ರಾಜಿ ಕಾರ್ ನಿಲ್ಸು ಅಲಿ ಚೆನ್ನಾಗಿದ್ಯಾ ಬಟ್ ನಿಮ್ ಮಗ್ರೆ ನೋಡಿದ್ರೆ ಗೊತ್ತಾಗಲ್ಲ ಹೇಗಿದ್ದೀನಿ ಅಂತ ಅದಿರ್ಲಿ ಜೈಲಿಂದ ಯಾವಾಗ ಬಂದೆ ಅಲ್ಲೇ ತಾನೇ ಬಂದೆ ಏನ್ ಸಮಾಚಾರ ನಾಗರಾಜು ಆಲಿ ಇನ್ಮೇಲಿಂದ ನಾಗರಾಜ್ ಅಂತ ಕರಿಬೇಡ ನಿನ್ನ ಅಡ್ರೆಸ್ಗೆ ನನ್ನ ಕಾಗದಗಳು ಬರ್ತವೆ ಜೋಪಾನವಾಗಿ ಎತ್ತಿಡು ಯಾರಾದ್ರೂ ಕೇಳ್ಕೊಂಡು ಬಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಪೊಲೀಸ್ ಹಿಂದೆ ಬಿದ್ದಲ್ಲ ಬಾಯ್ ಅದು ಮಾಮೂಲಿ ತಾನೆ ನಾನೀಗ ಒಬ್ಬ ಆಸಾಮಿ ಹುಡುಕ್ತಾ ಇದ್ದೀನಿ ಯಾರು ಎಲ್ಲಿದ ಹೇಗಿದ ಅದು ಗೊತ್ತಿದ್ದಿದ್ರೆ ಇಷ್ಟತ್ತ ಅವನ ತಲೆ ಏನಪ್ಪ ಚೆನ್ನಾಗಿದ್ಯಾ ಊನೇ ಚೆನ್ನಾಗಿದ್ದೀನಿ ಏನೋ ಕಳ್ಳನ್ ಮಗನೇ ತಪ್ಪಿಸ್ಕೊಂಡು ಹೋಗ್ತೀಯಾ
ದುಡ್ಡು ತಗೊಂಡು ನಾಗರಾಜನ್ ತೋರಿಸ್ತೀರಿ ಅಂತ ಹೇಳಿ ಕೈ ಕೊಡ್ತೀಯನ ಕೈ ಕೊಡ್ತೀಯನಲ್ಲೇಸಲ ಮಾಡಲ್ಲ ಕಣೆ ನಮ್ಮಪ್ಪ ಮಾಡಲ್ಲ ಕಣೆ ಕಣೆಯ ನಮ್ಮಪ್ಪ ಶತ್ರು ನಾಗರಾಜನ್ ತೋರಿಸ್ತೀನಿ ಅಂತ ಅನ್ನಲ್ಲ ಕಣಪ್ಪ ಈ ಜನ್ಮದಲ್ಲಿ ಇಂಥ ಕೆಲಸ ಮಾಡ್ಕೊಡ್ತು ಕಾಲಿಗೆ ಬೀಳ್ತೀನಿ ಕಣಪ್ಪ ಮತ್ತೇನಾದ್ರೂ ಇಂಥ ಕೆಲಸ ಮಾಡಿದ್ರೆ ಚಮಡ ಸುಂದು ಬಿಡ್ತೀನಿ ಯಾರ ರಾಜಿ ಹಂಗೆ ಎದ್ರುಕೊಂಡು ಓಡೋಗ್ತಾ ಇದ್ದಾನೆ ಅವನ ಯಾವ್ದು ಮುಖ್ಯವಾದ ಕೆಲಸ ಮಾಡ್ಕೊಡ್ತೀನಿ ಅಂತ ದುಡ್ಡು ತಗೊಂಡು ಓಡೋಗಿದ್ದ ನಾಲ್ಕು ಜಡ್ದೆ ನೋಡು ಒಳ್ಳೆ ಕೆಲಸ ಮಾಡಿದೆ ಇನ್ನೊಂದೆರಡು ಕೊಡ್ಬೇಕಾಗಿತ್ತು ರಾಜಿ ಸ್ವಲ್ಪ ಪರಿವರ್ತನೆ ಶಿವಭಯ್ಯ ಕೈಸೆ ಹೇ ಚೆನ್ನಾಗಿದ್ದೀನಿ ಇದೇ ನೀನ್ ಈ ಕಡೆ ಹುಷಾರಿರ್ಲಿಲ್ಲ ಡಾಕ್ಟರ್ ಹತ್ರ ಬಂದಿದ್ದೆ ಬಡ್ಡಿ ಮಗಳೇ ನೋಡಕೊಳ್ಳೆ ರೇಸ್ ಕುದುರೆ ಇದ್ದಂಗಿದೆಯಾ ನಿನಗಾರಾಗಿ ಕೆಟ್ಟೋಗಿದ್ಯಾ ಹೋಗು ಭಯ್ಯ ಸರಿ ಬೇಗಂಬ ಬೇಗಂ ಇವ್ ನನ್ನ ಸ್ನೇಹಿತ ರಾಜಿ ರಾಜೇ ಇವಳು ನೂರ್ ಜಾನ್ ಅಂತ ಹೈದರಾಬಾದ್ ಇಂದ ಬಂದಿದ್ದಾಳೆ ರಜಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಹೆಸರಿದೆ ಇವಳಿಗೆ ಇವಳದೊಂದು ಚಿಕ್ಕ ಪರಿವಾರನೇ ಇದೆ ಅಲ್ಲಿ ಏನು ಬಸ್ ಕಾಯ್ತಾ ನಿಂತಿದ್ಯಾ ಹತ್ತು ಕಾರಣ ಮನೆ ಹತ್ರ ಬಿಸಾಕ್ ಹೋಗ್ತೀವಿ ನಡಿ ರಾಜೆ ಏನ್ ಬೇಗಂ ಒಳಗ್ ಬರಲ್ವಾ ನಿನ್ ಬುಲ್ಬುಲ್ ನೋಡಲ್ವಾ ರಾಜೆ ಒಳಗ್ ಬರ್ತೀಯಾ ಬೇಡ ಶಿವ್ ಇಂಥ ಕಡೆಗೆ ಬಂದಿದ್ದೆ ಅಂತ ಗೊತ್ತಾದ್ರೆ ಸೀತಾ ಸಂಕಟ ಪಡ್ತಾಳೆ ಒಳಗಡೆ ಹೋಗಿದ್ದೆ ಅಂತ ಗೊತ್ತಾದ್ರೆ ಪ್ರಾಣಾನೆ ಬಿಟ್ಬಿಡ್ತಾಳೆ ನೀನ್ ಬೇಕಾದ್ರೆ ಹೋಗ್ಬಿಡ್ಬ ನಾನು ಮಾತ್ರ ಹೋಗ್ಬಿಡ್ತೀನ ತಂಗಿ ಹೆಸರೇಳಿ ನನ್ನ ಕಾಲಿಗೆ ಹಗ್ಗ ಕಟ್ಬಿಟ್ಟೆ ನೋಡ್ ಜಾನ್ ಇನ್ನೊಂದ್ ದಿವಸ ಬರ್ತೀನಿ ಹಾಗೆ ಆಗ್ಲಿ ಶಿವ ಆಕೆ ಹೇಳಿದ್ಲಲ್ಲ ಆ ಬುಲ್ಬುಲ್ ಯಾರು ಒಳಗಡೆ ಹೋಗಿದ್ರೆ ನೋಡ್ಬೋದಾಗಿತ್ತು ಏನು ಪರವಾಗಿಲ್ಲ ನೋಡ್ದಿದ್ರೆ ಕಣ್ಣಿನ ಬಿದ್ದು ಹೋಗಲ್ಲ ಏನ್ ಟೇಸನ್ ಮನಿ ಇದು ಇದ್ರ ಮನಿ ಆಳಾಗ ಎಲ ಎಲ ಏನ್ ನಾಜೂಕ್ ಮಂದಿ ಅದಾರೆ ಎಲ ಎಲ ಈ ಊರಾಗ ಮೂರ್ ಕಾಲಿನ ಚಕ್ಕಡಿ ಬೇರೆ ಓಡಾಡ್ತಾ ಇದಲ್ಲ ಪೋ ಸ್ವರ್ಗ ಅದೇಪ್ಪ ಸ್ವರ್ಗ ಅದೇ ಇಲ್ಲೇನೈತೆ ಸ್ವರ್ಗ ಸ್ವಲ್ಪ ಊರೊಳಗೆ ಅಡ್ಡಾಡ್ ನೋಡು ಅಲ್ಲೈತೆ ಸ್ವರ್ಗ ನೋಡು ನಾನು ಬೇಗ ಹೋಗಿ ಕಾರು ಬಂದು ನೋಡ್ಕೊಂಡ್ಬಿಡ್ತೀನಿ ನೀನೇನ ಜಗ ಬಿಟ್ರೆ ದೊಡ್ಡ ಜನ ಜಾತ್ರೆ ಕರಗ ಹೋಗ್ಬಿಡ್ತೇವ ನಂದಿ ಅಪ್ಪೋ ನೀನ್ ಬೇಗ ಬರ್ಬೇಕು ಬರ್ಲಿಲ್ಲ ಅಂತಂದ್ರೆ ನನ್ನ ರೈಲ ತೂರ್ ಕೊಟ್ಬಿಟ್ಟೆನು ಮತ್ತೆ ಸೇಂದಿ ಸಿದ್ರಾಮ ನನ್ನ ಮಗನೇ ಅಪ್ಪೋ ಗಾಡಿ ಇಳಿಸಿದಂಗ್ ಭೂತ ಬಂದಂಗ್ ಬಂದಲ್ಲಪ್ಪ ಇವ ನಾಗರಾಜನ್ ಹುಡ್ಕೊಂಡ್ ಬಂದ್ಯಾ ಇಲ್ಲಪ್ಪ ನಾಗರಾಜನ್ ನೋಡಕ್ ನಾನೇ ಬರ್ಲಿ ಮತ್ತ್ಯಾಕೆ ಇಲ್ಲಿಗೆ ಬಂದೆ ಈ ಊರಾಗೆ ಸೇಂದಿ ಕಂಟ್ರಾಕ್ಟ್ ಏನಾದ್ರು ಸಿಗ್ತದೆ ಅಂತ ನೋಡಕ್ ಬಂದೆ ನಾನು ಬರ್ಲ ಎಲ್ಲಿಗೆ ಹೋಗ್ತಿದ್ಯಾ ನಾಗರಾಜ ಎಲ್ಲಿದ್ದಾನೆ ಅಂತ ನಿನಗ್ ಗೊತ್ತು ಅವನ್ ತೋರಿಸ್ತಾ ಇದ್ರೆ ನಿನ್ ಗತಿ ಏನಾಗುತ್ತೆ ಅಂತಾನು ನಿನಗ್ ಗೊತ್ತು ನಡಿ ನಡಿ ಮನೆಗೆ ನಡಿ ತೋರಿಸ್ತೀನಿ ಸಿದ್ರಾಮ ಸಿದ್ರಾಮ ಇವರೆಲ್ಲೋ ಬಿಟ್ಟ ನೋಡು ಆ ಕಾರಿನಿಂದೇನೆ ಹೋಗ್ಬೇಕು ಬೇಗ 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 ಇಲ್ಲ ನಿಲ್ಕೋ ನೋಡಪ್ಪ ಈ ಅಡ್ರೆಸ್ಗೆ ನಾನು ಕಾಗದ ಬರೆಯೋದು ಗೊತ್ತಾತಾ ಏನಪ್ಪ ಪೈಲ್ವಾನ್ ಅಲಿ ನೀನೇ ಹೌದಾ ನಾಗರಾಜ್ ಎಲ್ಲದಾನೆ ಗೊತ್ತಿಲ್ಲ ಅರೆ ನೀನೇ ಹೆಂಗ ಅಂದ್ಬಿಟ್ರಿ ಹಂಗಪ್ಪ ಆ ಯಮದೂತ ನನ್ ಕೊಂದು ಬಿಡ್ತಾನು ಹೇಳಪ್ಪ ಎಲ್ಲದಾನ ಹೇಳು ನನ್ ಜೀವ ಉಳಿಸು ಈ ಸುತ್ತಮುತ್ತ ಇರೋ ಹತ್ತು ಹಳ್ಳಿಯಲ್ಲಿ ನಾಗರಾಜ ಅನ್ನೋ ಪಾಪ ಕೂಡ ಇಲ್ಲ ಬ್ಯಾಡಪ್ಪ ಹಂಗ ಅನ್ಬೇಡೋ ನಿಜ ಹೇಳು ಎಲ್ಲದಾನ ಹೇಳೋ ಎಲ್ಪ ಸುಳ್ಳು ಅಡ್ರೆಸ್ ಕೊಟ್ಟು ಮೋಸ ಮಾಡೋದು ನೋಡ್ತೀಯಾ ಮರ್ಯಾದೆ ಆಗಿ ಹೇಳಿದ್ರೆ ಸರಿ ಇಲ್ದೇ ಇದ್ರೆ Thank you.
ನಾಗರಾಜ ಬಾಬಾ ಏನಪ್ಪ ಕಾಗದ ಏನಾದರೂ ಬಂತಾ ಕಾಗದೇನು ಬರಲಿಲ್ಲ ಒಬ್ಬ ಆಸಾಮಿನೆ ಬಂದಿದ್ದ ಆಸಾಮಿನ ಒಬ್ಬರಲ್ಲ ಇಬ್ಬರು ಬಂದಿದ್ರು ಅದರಲ್ಲೊಬ್ಬ ನಿನ್ನೆ ಕೇಳ್ತಿದ್ದ ಬಟ್ಟಿ ಮಗ ಅವನೇ ಅಂತ ಕಾಣುತ್ತೆ ಹಾವುಗೋಸ್ಕರ ಹಾವು ತಿರುಗ್ತಾ ಇದೆ ಈ ಪೈಪೋಟಿಲಿ ಯಾರ ಕತೆ ಮೊದಲು ಮುಗಿಯುತ್ತೆ ನೋಡೆ ಬಿಡೋಣ ನೋಡ್ ನಾಗರಾಜ ಒಂದ್ ಕಡೆ ಪೊಲೀಸ್ನವರು ಒಂದ್ ಕಡೆ ಸಿಐಡಿಗಳು ಜೊತೆಗೆ ಅವನೇ ಅವನ ಬೇರೆ ಹುಡುಕ್ತಾ ಇದ್ದಾನೆ ಏನೇ ಆದ್ರೂ ನೀನ್ ಮಾತ್ರ ಹುಷಾರಾಗಿರ್ಬೇಕಪ್ಪ ನಿಜ ನನ್ನ ಕೆಲಸ ಮುಗಿಯೋವರೆಗೂ ಪೊಲೀಸ್ನವ್ರ ಕೈ ಸಿಕ್ಬಿಡುದು ನಿಜ ಒಳ್ಳೇದು ಏನೇ ಆಗಲಿ ನೀನ್ ಈ ಕಡೆ ಬರಲೇಬೇಡ ಅಲೇ ಯಾಕಪ್ಪ ಈಗಲಾದ್ರೂ ನಿಜ ಹೇಳು ಇಲ್ದಿದ್ರೆ ನಿನ್ ಚರ್ಮ ಸುಲ್ದು ಬಿಡ್ತೀನಿ ನಿನ್ ಕಣ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆಲ್ಲಾ ವಿಷಯನೂ ಗೊತ್ತಾಗಿದೆ ನನ್ ಕಣ್ಣ ಲೇ ಬಲು ಹಾರಾಮಿ ಕಣ್ಣದ ಇದು ಈ ನನ್ ಕಣ್ಣನ್ನ ನಾನೇ ನಂಬಲ್ಲ ನೀನ್ ಯಾಕೆ ನಂಬುತ್ತಿ ಹೆಂಗತ್ತು ಇವನ್ ಟ್ಯಾಕ್ಸ್ ಎತ್ತಾನೆ ತಿಳ್ಕೊಂಡೆ ಇವತ್ತೇನೋ ಇವನು ಹೊರಸ್ ತೊಡಕಿದೆ ಅಂತ ಅಯ್ಯೋ ಅಯ್ಯೋ ಪ್ರಾಣ ತೆಗಿತಾ ಇದ್ದೀನಿ ಪಾತಿ ಏನಪ್ಪ ಬಾಳೋದು ಇವನು ಬೇರೆ ಬರ್ತಾ ಇದ್ದಾನೆ ರಾಹು ಕಿತ್ ಬಿಬ್ರು ಸೇರ್ಬಿಟ್ಟು ಇವನು ಸಫ ದಣಿಲ್ ಗೊತ್ತಾದ್ರೆ ನಾನ್ ಸಫ ಏನಪ್ಪ ಮಾಡೋದು ಶಿವು ಶಿವು ಅಯ್ಯೋ ನಿನ್ನೆ ಹುಡುಕ್ತಿದ್ದಲ್ಲಪ್ಪ ಸಿಕ್ಕಲ್ಲಪ್ಪ ಸಿಕ್ಕಪ್ಪ ರಾಜಿ ಟ್ಯಾಕ್ಸಿಗೆ ಆಕ್ಸಿಡೆಂಟ್ ಆಗೋದು ಮಾತ ಹಾಸ್ಪಿಟಲ್ ಸೇರಿಸಿದ್ದೀನಿ ನಿಜವಾಗ್ಲ ನನ್ನ ಮಕ್ಕಳು ಆಡೋದು ನಮ್ಮಪ್ಪನಿಗೆ ನಾನು ಒಪ್ಪನೆ ಮಗ ಕಣೋ ನನಗೆ ಮಕ್ಕಳಿಲ್ಲ ಮತ್ತು ನಾನೀಗ ರಾಮಕೃಷ್ಣ ಅಂತ ಸತ್ರೆ ನಮ್ಮ ವಂಶ ನಿರ್ವಂಶ ಆಗ್ತದೆ ಅಪಾಯ ಅಪಾಯ ರಾಜೀ ಭಾಗತಿ ಅಪಾಯ 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 ಯಾರಿಗೆ ನಿನಗ ನಿನ್ ಧಣಿಗ ನನಗೊಲ್ಲ ನಮ್ ಧನಿಗೊಲ್ಲ ಶಿವಗೆ ಶಿವಗ ಏನಾಯ್ತು ಲಾರಿ ಮೈ ಮೇಲೆ ಹರಿದಾಯ್ತು ವಿಕ್ಟೋರಿಯಾ ಆಸ್ಪತ್ರೆ ಜನರಲ್ಲು ಪಾಳು ಪುಟ್ಟು ಜೀವ ಬೇಬಬು ಬೇಬಬು ನಿಜವಾಗ್ಲೂ ಹೇಳ್ತಿದ್ದೆ ನಂದಿ ನನ್ನ ಮಕ್ಕಳಾಣೆ ಬೇಬಬು ಬೇಬಾಗಪ್ಪ ಓತಲ್ಲ ಚಿಮಣಿ ಇಲ್ಲೇ ಸಿದ್ದರಾಮ ಬಾರ ಬಾರ ನಂದೀಶಪ್ಪ ನನ್ ರೈಲ ತುಸ್ಬಿಡು ಮತ್ ನಾ ಸತ್ರು ಈ ಕಡೆ ಬರಲ್ಲೋ ಸ್ವರ್ಗ ನೋಡಿದ್ಯಲ್ಲ ಈಗ ನಾನ್ ನೋಡಿ ಸ್ವರ್ಗನೇ ಸಾಕಪ್ಪ ಇನ್ನೂ ಚೆನ್ನಾಗಿರ ಕೊಡ್ತೀರಿ ಬಾ ಸಿದ್ದರಾಮ ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿದ್ನಲ್ಲಪ್ಪ ಇದೇ ಸ್ವರ್ಗ ದಣಿ ಕರ್ಕೊಂಬಂದ್ಬಿಟ್ಟೆ ದಣಿ ಕರ್ಕೊಂಬಂದ್ಬಿಟ್ಟೆ ಆ ಶಿವು ಜೀವನ ಚರಿತ್ರೆನ ಸಾರಾಯಿನಲ್ಲೇ ಪಡೆದು ಬಿಟ್ಟಿದ್ದಾನೆ ಈ ಸೇಂದಿ ಸಿದ್ದರಾಮ ಓ ಬನ್ನಿ ಬನ್ನಿ ಸೇಂದಿ ಅಂಗಡಿ ಮಹಾರಾಜರೇ ಬನ್ನಿ ಸೇಂದಿ ರಾಜ ಚಲೋ ಹೆಸರ ಬರೀ ನೀವ್ ಹೇಳಿದ್ರ ನಾನು ಮಹಾರಾಜನೇ ಸಾರಿ ಇವರೆಲ್ಲ ನಿಮ್ ರಾಣಿಯರ ನನ್ನ ಸ್ನೇಹ ಮಾಡಿದ್ರೆ ನಿನಗೂ ರಾಣಿ ರಾಕ್ ಹೌದಾ ಹೌದಾ ನಂಗೂ ರಾಣಿಯರ ಯಪ್ಪೋ ನಂಗಿನ್ನು ಮೂರ್ಛಾ ಬರ್ಲಿಲ್ಲಲ್ವೋ ತಗೋ ನನ್ನ ರಾಣಿ ತನ್ನ ಕೈಯಾನ ನಿನಗೆ ಕೊಡ್ತಾ ಇದ್ದಾಳೆ ನೋಡಿ ಸಿದ್ದರಾಮ ನಿಮ್ಮ ಊರಲ್ಲಿ ನೀನು ತುಂಬಾ ಹೆಸರುವಾಸಿ ಅಂತಲ್ಲ ಶೇಂದಿ ಅಂಗಡಿ ಯಜಮಾನ ಅಂದ ಮ್ಯಾಗೆ ಊರ ಕಿಮ್ಮತ್ತಿರಲ್ಲನ್ರಿ ತ್ವರಿ ಒಂದು ಒಂದೊಂದು ಸಿಗರೇಟ್ ಆಹಾ ಬೇರೆ ಆ
ಸಿದ್ರಾಮು ಆ ಶಿವು ಅನ್ನೋನ್ ಯಾರು? ಶಿವನ ಅವನ ಹೆಸರು ಹೇಳಕ್ಕ ಬರಲ್ವಲ್ರಿ ನಿಮ್ಗೆ? ಅವನ ಹೆಸರು ಶಿವು ಅಲ್ರಿ, ನಾಗರಾಜ ಅಂತ, ನಮ್ಮೂರ ಹುಡುಗ. ಮತ್ತೆ ಅವನು ಬೆಂಗಳೂರಿಗೆ ಯಾಕೆ ಬಂದ? ಹೇಳ್ತಿರ್ಕೊಳಕ್ಕೆ. ಹೌದು ಬರಿ, ಆ ನಾಗರಾಜನ ತಾಯಿ ತಂಗಿ ಈ ವೀರಭದ್ರನ ಕಿತಾಪತಿಯಾಗಿ ಸತ್ತೋದು. ಮತ್ತೆ ಇವ ಕೋಪ ಇಟ್ಟುಕೊಂಡು ಆ ವೀರಭದ್ರ ಇನ್ ಸಂಸಾರನೇ ನಾಶ ಮಾಡ್ತೀನಿ ಅಂತ ಷರತ್ ಮಾಡಿಕೊಂಡು ಅವನ ಮಗನ ನೋಡಿಕೊಂಡು ಇಲ್ಲಿಗೆ ಬಂದ ನೋಡ್ರಿ. ನಂದಿ, ನಮ್ ಸಿದ್ರಾಮ ಎಷ್ಟು ಸೊಗಸಾಗಿ ಮಾತಾಡ್ತಾನಲ್ಲ. ಅದಕ್ಕೆ ಹೇಳ್ವೆ ಧಣಿ, ನಾನು ಇವನು ನಿಮ್ಮ ಹತ್ರ ಕರ್ಕೊಂಡು ಬಂದಿತ್ತು. ಸಿದ್ರಾಮು, ಈಗ ಹೇಳಿದ್ಯಲ್ಲ ಆ ನಾಗರಾಜನ ವಿಷಯ, ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀಯ? ಹೇಳ್ತೇನ್ರಪ್ಪ, ಹೇಳ್ತೇನೆ. ಇದನ್ನ ಮುಗಿಸಿ ಅದನ್ನ ಶುರು ಮಾಡ್ತಿದ್ವಿ. ಏನ್ ರಾಜಿ, ಯಾವಾಗ್ಲೂ ಏನೋ ಕಳ್ಕೊಂಡಿರೋ ಹಾಗೆ ಇಲ್ಲ ಹುಡುಕ್ತಾ ಇರೋ ಹಾಗೆ ಒದ್ದಾಡ್ತಿರ್ತಿಯಲ್ಲ, ಯಾಕೆ? ಶಿವು ಕಳ್ಕೊಂಡಿರೋದು ಮತ್ತೆ ಯಾವತ್ತೂ ಸಿಕ್ತೇ ಇರುವಂತಹದ್ದು, ಹುಡುಕ್ತಾ ಇರೋದು ಒಂದಲ್ಲ ಒಂದ್ ದಿವಸ ಮತ್ತೆ ಸಿಕ್ಕುವಂತಹದ್ದು, ಅದಕ್ಕೆ ಹಿಂಸೆ ಒದ್ದಾಟ ಎಲ್ಲ. ಏನದು? ಏನು ಯಾಕೆ ಇದಕ್ಕೆಲ್ಲ? ನನ್ನ ಕೆಲಸ ಪೂರ್ತಿ ಆದ ದಿವಸ ಉತ್ತರ ಹೇಳ್ತೀನಿ. ರಾಜೇನೆ ರಾಜೇಶ, ಶಿವುನೇ ನಾಗರಾಜ. ನಾಗರಾಜನ ಕೊಲ್ಲಬೇಕು ಅಂತ ರಾಜೇಶ, ರಾಜೇಶನ್ ಕೊಲ್ಲಬೇಕು ಅಂತ ನಾಗರಾಜ. ಇವರಿಬ್ರು ಒಬ್ಬರಿಗೊಬ್ರು ಸಮಯ ಕಾಯ್ತಿದ್ದಾರೆ. ಸೇಡಿ ಬಲಿಯಾಗಬೇಕಾದ ಮನುಷ್ಯ ಪಕ್ಕದಲ್ಲೇ ಇದ್ರು ತನ್ನ ವೈರಿ ಅಂತ ಅವನಿವನಿಗೆ ಗೊತ್ತಿಲ್ಲ, ಇವನು ಅವನಿಗೆ ಗೊತ್ತಿಲ್ಲ. ಎಷ್ಟು ವಿಚಿತ್ರವಾಗಿದೆ ದಣಿ. ಅದೇ, ಇಷ್ಟು ದಿವಸ ಈ ವಿಚಿತ್ರವಾದ ಆಟನ ವಿಧಿ ಮಾತ್ರ ಆಡಿಸ್ತಾ ಇತ್ತು, ಇನ್ನ ಮೇಲೆ ನಾವಿಬ್ರು ಸೇರ್ಕೊಂಡು ಆಡ್ಸೋಣ. ಯಾವ ಯಾಕದಣಿ? ಅವರಿಬ್ಬರ ದ್ವೇಷಕ್ಕೆ ನಾನೇ ಕಾರಣ. ನಾಗರಾಜನ ತಂಗಿ ತುಂಬಾ ಸುಂದರವಾದ ಹುಡುಗಿ, ಅವಳನ್ನು ಪಡಿಬೇಕು ಅನ್ನೋ ಆಸೆಯಿಂದ ಮ್ಯಾನೇಜರ್ ವೀರಭದ್ರಯ್ಯನ ಕಳಿಸಿ ಅವಳ ಮದುವೆನ ಹಾಳು ಮಾಡಿಸ್ತೆ. ಕೈಗೆ ಬಂದು ತುತ್ತು ಬಾಯಿಗೆ ಬರ್ದ ಹಾಗೆ ಆ ಹಾಳಾದ ಹುಡುಗಿ ಪ್ರಾಣ ಕಳ್ಕೊಂಡು ನನ್ನ ಆಸೆನೆಲ್ಲ ನಿರಾಸೆ ಮಾಡಿಬಿಟ್ಟೆ. ಹಾಗಾದಣಿ? ಹೌದು ನಂದಿ. ನೋಡು, ಈ ವಿಷಯ ಅವ್ರಿಗೆ ತಿಳಿದ್ರೆ ಅವರಿಬ್ರು ಸೇರ್ಕೊಂಡು ನಮ್ಮನ್ನು ಮುಗಿಸ್ಬಿಡ್ತಾರೆ. ಅಷ್ಟೊಳಗೆ ನಾವ್ ಎಚ್ಚೆತ್ಕೊಂಡ್ರೆ ಬಹಳ ಒಳ್ಳೇದು. ಅವರಿಬ್ರು ಒಬ್ಬರಿಗೊಬ್ರು ಹೊಡೆದಾಡ ಸಹಾಯ ಹಾಗೆ ಮಾಡ್ಬೇಕು. ಅದಕ್ಕೇನ್ ಮಾಡ್ಬೇಕು ಹೇಳಿದ್ದೇನೆ ನಂದಿ. ಇಷ್ಟು ದಿವಸ ಅವರಿಬ್ರು ಪ್ರಾಣ ಸ್ನೇಹಿತರಾಗಿದ್ರು, ಈಗ ನಿಜವಾದ ವಿಷಯ ತಿಳಿಸಿ ಅವರಿಬ್ರು ಬದ್ಧ ವೈರಿಗಳಾಗ ಹಾಗೆ ಮಾಡ್ಬೇಕು. ಶಿವು ಶಿವು, ಒಂದು ಮಾತು ಒಂದು ಮಾತು, ನಿನ್ನೆ ಹುಡುಕ್ತಿದ್ದೆ. ಬರಲ್ಲ ಬಡ್ಡಿ ಮಗನೇ, ನಿನಗೋಸ್ಕರನೇ ಕಾಯ್ತಿದ್ದೆ. ಯಾಕಯ್ಯ? ರಾವ್ ಸಾಹೇಬನ ಹತ್ರ ಚಮಚಾಗಿರಿ ಮಾಡೋದಲ್ದೆ ಮಸ್ತ ಗುರುಡೆ ಬೇರೆ ಬಿಡಕ್ ಶುರು ಮಾಡಿದ್ಯ? ಶೂಶುವು ಶೂಶುವು ಶೂಶುವು, ನಾನು ಬುರುಡೆ ಬಿಡ್ತೀನಪ್ಪ, ನಮ್ಮ ವಂಶದಲ್ಲೇ ಬುರುಡೆ ಬಿಡಲ್ಲ. ನಮ್ಮ ಮಾವ ಸುಳ್ಳು ಹೇಳಬೇಕು ಅಂತ ಪಂದ್ಯ ಕಟ್ಕೊಂಡು ಪಾಪ ಇದು ಬದ್ದ ಆಸ್ತಿನೆಲ್ಲ ಕಳ್ಕೊಂಡ್ಬಿಟ್ಟು. ನೋಡ್ದ ನೋಡ್ದ, ಬಾಯಿ ಬಿಟ್ರೆ ಬುರುಡೆ ಅಲ್ಲ, ರಾಜಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಸುಳ್ಳು ಯಾಕೋ ಬಗ್ಗಳದೆ? ಶೂಶುವು ಶೂಶುವು, ನೀನ್ ದುಡುತ್ತಾ ಇದೆಯಾ? ರಾಜಿಗೆ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ನನಗೆ ಬರೋ ಲಾಭ ಆದ್ರೇನು? ಮತ್ತ್ಯಾಕ ಹೇಳ್ದೆ? ಯಾವನೋ ಅವಿವೇಕಿ ನನ್ನ ಮಗ ಹೇಳ್ದ, ನಾನು ಬುದ್ಧಿ ಇಲ್ಲ ನಮಗ ನಂಬಿಟ್ಟೆ. ಈಗ ನೋಡು, ಈಗ ಹೇಳ್ತಿರೋ ಮಾತು ಮಾತ್ರ ನಿಜ, ನಾನೇ ಸ್ವತಃ ತಿಳ್ಕೊಂಬಂದಿರೋದು. ಏನದು? ನೀನು ಒಬ್ಬ ಮನುಷ್ಯನಿಗೋಸ್ಕರ ಹುಡುಕ್ತಾ ಇದ್ದೀನಿ. ನಿಜ ತಾನೆ? ನಿಜ. ಅವನ್ ಯಾರು ಅಂತ ಗೊತ್ತಾ? ನಿನಗೆ ಗೊತ್ತಾ? ಯಾರು ಎಲ್ಲಿದ್ದಾರೆ ಹೇಳು. ಗೊತ್ತು, ನಿನ್ ಜೊತೆಲೇ ಇರ್ತಾನೆ, ನಿನ್ನ ಪಕ್ಕದಲ್ಲೇ ಇರ್ತಾನೆ, ಯಾವಾಗ್ಲೂ ನಿನ್ನ ಪ್ರಾಣ ಸ್ನೇಹಿತಂಗ್ ನಟಿಸ್ತಾ ಇರ್ತಾನೆ. ಯಾರು ಗೊತ್ತಾ? ಅವನೇ ಅವನೇ ರಾಜಿ. ನೀ ನೆಗದು ಬಿದ್ದೋದ್ರೆ ನಿನ್ ಬಾಯಲ್ಲಿ ನಿಜ ಬರಲ್ಲ ಅಂತ ನನಗೆ ಗೊತ್ತು ಕಣ. ನಾವಿಬ್ರು ಜೊತೆಲಿ ಇರೋದ್ ನೋಡಿ ನಿಮ್ ರಾವ್ ಸಾಹೇಬನಿಗೆ ಸಹಿಸಕ್ ಆಗ್ಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಕುಡ್ಸಿರ್ಬೇಕು ಈ ಕುತಂತ್ರನ. ರಾಜೇ ನನ್ನ ಶತ್ರುನ? ಇನ್ನೊಂದ್ಸಲ ಈ ತರ ಕೆಲಸ ಮಾಡ್ದೆ ನಿನ್ ತಲೆನ ಗಿಡಗಾಲ ಹೊಡೆದಾಗ ಹೊಡೆದಾಗ್ತೀನಿ. ಪಾಪಿ ಮುಂಡೆ ಮಗ, ಅನಿಷ್ಟ ಮುಂಡೆ ಮಗ, ದಟ್ಟ ದರಿದ್ರ ಮುಂಡೆ ಮಗ, ಓದು ಬರಹ ತಿಳಿದಿರೋ ಬಡ್ಡ ಮುಂಡೆ ಮಗ, ತನಕ್ ಕೊಡದಂಗ್ ಹೊಡೆದು ಬಿಟ್ಟಲ್ಲ. ಅವನೇ ಮೇಲು, ಆ ರಾಜಿನೇ ಮೇಲು, ಆ ಶಿವನೇ ನಾಗರಾಜ. ಶಿವನೇ ನಾಗರಾಜ? ಹೌದು. ಯಾರು ಹೇಳಿದ್ ನಿನಗೆ? ನಾನೇ ಸ್ವತಃ ತಿಳ್ಕೊಂಬಂದಿರೋದು. ಓಹೋ, ನೀನೇ ಸ್ವತಃ ತಿಳ್ಕೊಂಬಂದ್ಬಿಟ್ಯಾ? ಶಿವು ಅಂದ್ರೆ ಅವನೇ ನಾಗರಾಜ. ಯಾವ ಶಿವು? ನಿನ್ನ ಮನೇಲಿ ಇಟ್ಕೊಂಡು ಪ್ರಾಣ ಸ್ನೇಹಿತನ ನಟಿಸ್ತಾ ಇನಲ್ಲಪ್ಪ, ಅವನೇ ನಾಗರಾಜ. ಓಹೋ, ಅವನಾ?
ಈಗ ಎಲ್ಲಿದ್ದಾನ ಅವನು? ಇಲ್ಲೇ ಎಲ್ಲ ಗುಡಿಸಲಿದ್ದಾನ ಬಾ ತೋರಿಸ್ತೇನೆ. ನಮ್ಮಿಬ್ಬರು ಸ್ನೇಹ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಅದು ಉರಿತಾರೋ ಜ್ಯೋತಿ, ಅದ್ರ ಮೇಲೆ ನಿಮ್ಮಂತ ಚಿಟ್ಟೆಗಳು ಹೀಗೇನಾದ್ರೂ ಬಿದ್ರೆ ಇದೇ ರೀತಿ ಸುಟ್ಟು ಭಸ್ಮ ಆಗೋಗ್ಬಿಡ್ತೀರಾ. ಎತ್ಕೊ ನಿನ್ ಕೊಟ್ಟು. ಅಯ್ಯೋ ಏನೋ ಅದು, ಏನೋ ಏನಾಯ್ತು ಅಮ್ಮ? ಅಪ್ಪ ಕಾಲು ಸೊಂಟ ಸೊಂಟ ತಣಿ ತಣಿ ಬದುಕೊಂಬಿಟ್ಟೆ, ತಣಿ ಬದುಕೊಂಬಿಟ್ಟೆ. ನನ್ನ ಹೆಂಡತಿ ತಾಳಿ ಪುಣ್ಯ ಚೆನ್ನಾಗಿತ್ತು, ಇಲ್ಲಾಂದ್ರೆ 10 ದಿವಸಕ್ಕೆ ನೀವೇ ನನ್ನ ತಿಥಿ ಮಾಡಿಬಿಟ್ಟು 11ನೇ ದಿವಸಕ್ಕೆ ನೀವೇ ಬಂದ್ಬಿಟ್ಟು ನನ್ನ ಪಿಂಡ ತಿನ್ನಬೇಕಾಗ್ತಿತ್ತು ದಣಿ ಪಿಂಡ. ಏನೋ ಹೇಳ್ತಾ ಇರೋದು, ಅವ್ರಿಗೆ ನಿಜ ಹೇಳ್ದೆ ಇಲ್ವೋ? ಹೇಳ್ದೆ ದಣಿ ಹೇಳ್ದೆ, ಯಾವತ್ತೂ ಹೇಳದಿದ್ದೋನು, ಇವತ್ತು ನನ್ನ ಜೀವನದಲ್ಲಿ ಒಂದು ನಿಜ ಹೇಳ್ದೆ. ಹಾಗಾದ್ರೆ ಅವ್ರು ನಂಬಲಿಲ್ಲ ಅನ್ನು? ಸತ್ತೋ ಸತ್ಯರ ಚಂದ ಎದ್ದು ಬಂದು ಹೇಳಿದ್ರು ಅವ್ರು ನಂಬಲ್ಲ. ಓದ್ದವ್ರಿಗೆಲ್ಲ ಬುದ್ಧಿ ಇರ್ತದ, ಇವನೊಬ್ಬ ಅಡ್ಬೆರ್ಕಿ ನನ್ ಮಗ ತ್ವರಿ ಇಂಥವರೆಲ್ಲ ಹೋಗಿ ಹೇಳಿದ್ರು ನಂಬ್ತಾರ. ಮತ್ ಯಾರು ಹೇಳಿದ್ರು ನಂಬ್ತಾರೆ? ಮತ್ತೆ ಇದನ್ನ ಮುಗಿಸಿ ಅದನ್ನ ಹೇಳ್ತೀನಿ ತಡರಲ್ಲ. ಅವರಿಗೆ ಇದು ನಿಜ ಅಂತ ಗೊತ್ತಾಗ್ಬೇಕಾದ್ರೆ ಒಬ್ರೇ ಒಬ್ರ ಕೈಯಾಗ ಸಾಧ್ಯ ನೋಡ್ರಲ್ಲ. ಯಾರದು? ಈಗ ಆ ರಾಜಿ ತಂಗಿನ ನಾಗರಾಜ ಹಾರಿಸ್ಕೊಂಡು ಬಂದ್ಬಿಟ್ಟಾನೆ. ಸಿದ್ದರಾಮ ಅವಳು ಎಲ್ಲಿದ್ದಾಳೆ ಈಗ? ಅವಳೇ ಅವಳು ಅದಾಳಂತಲ್ರಿ, ಮುಣ್ತದವಳು ಹೈದರಾಬಾದ್ ನೋಡು, ಅವಳ ಮನೆಯಾಗಿ ಇಟ್ಟೇನಿ ಅಂತ ನಾಗರಾಜ ಹೇಳ್ತಿದ್ದ ನೋಡ್ರಲ್ಲ. ನಂದಿ, ಸಿದ್ದರಾಮನ ಕರ್ಕೊಂಡು ಈಗಲೇ ನೂರ್ ಜಹಾನ್ ಮನೆಗೆ ಹೋಗಿ ಇವನು ತೋರಿಸ ಹುಡುಗಿನ ತಕ್ಷಣ ಇಲ್ಲಿ ಕರ್ಕೊಂಡ್ ಬರ್ಬೇಕು. ದಣಿ ಮೈ ಕೈ ನೋವಾಗಿದೆ, ಸ್ವಲ್ಪ ತೇಲ್ ಮಾಲಿಶ್ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತೀನಿ, ಸ್ವಲ್ಪ ಎಣ್ಣೆ ಹಚ್ತೀಯಾ? ಸಿದ್ದರಾಮ 2 ಗ್ಲಾಸ ತಗೊಂಡು ಬಾಟ್ಲಿ ತಗೊಂಡ್ ಬಾ. ಸೀತಾ ಏನ್ ಮಾಡ್ತಿದ್ಯಮ್ಮ? ಈ ಬಳ್ಳಿ ಚಪ್ಪರಿ ಹಬ್ಬಿಸ್ತಾ ಇದ್ದೀನಮ್ಮ. ನಿಜ ಸೀತಾ, ಹೂನ್ ಬಳ್ಳಿ ಹಬ್ಬಿಸಿ ನಿಲ್ಲಿಸ್ಬೇಕಾದ್ರೆ, ಹೆಣ್ಣಿನ ಬಾಳು ಸಂತೋಷವಾಗಿ ಬಾಳ್ಬೇಕಾದ್ರೆ ಆಧಾರ ಅನ್ನೋದೊಂದು ತೇರ್ಬೇಕು. ಏನಮ್ಮ ಪುಸ್ತಕದ ಪಾಠ ಉಪ್ಪಿಸ್ತಾ ಉಪ್ಪಿಸ್ಬಿಟ್ಟೆ? ಇದು ಪುಸ್ತಕದ ಪಾಠ ಅಲ್ಲಮ್ಮ, ಜೀವನದ ಪಾಠ. ಬೆಳೆದು ನಿಂತಿರೋ ಹುಡುಗಿಗೆ ತಕ್ಕ ವರ್ಣ ಹುಡುಕ್ಬೇಕಾದ್ದು ದೊಡ್ಡವ್ರ ಕೆಲ್ಸ. ಅದಕ್ಕೆ ಹೇಳಿದೆ ಸೀತಾ, ರಾಜಿ ಅಂದ್ರೆ ನಿನ್ಗೆ ಇಷ್ಟನೇನಮ್ಮ? ಅರ್ಥವಾಯ್ತು ಅರ್ಥವಾಯ್ತಮ್ಮ ಅರ್ಥವಾಯ್ತು. ಸೊಗಸು ಜೀವನ ಎಂಥ ಹರುಷ ಈ ಕ್ಷಣ, ಎಂಥ ಸೊಗಸು ಜೀವನ ಎಂಥ ಹರುಷ ಈ ಕ್ಷಣ. ಬಾಳ ನದಿಯು ಜೇನ ಕಡಲ ಬೆರೆತ ಮಹಾಸುದಿನ, ಎಂಥ ಸೊಗಸು ಜೀವನ ಎಂಥ ಹರುಷ ಈ ಕ್ಷಣ. ಕೊಡುವುದೇ ಹೋಗಿ ಕಾಡದೆ ಎಂಥ
ಎಂಥ ಸೊಗಸು ಜೀವನ, ಎಂಥ ಹರುಷ ಈ ಕ್ಷಣ. ಸಾಕು, ಸುಮ್ಮನಿರಿ. ಏನಿದು ಹೂವಾಗ್ತಾ ಇದೆಯಾ? ಯಾಕೆ ದೇವ್ರ ಮೇಲೆ ಹೂವಾಕಿದ್ರೆ ತಪ್ಪೇನು? ನಾನು ದೇವ್ರ? ನನ್ ಪಾಲ್ಗೆ ನೀವೇ ದೇವ್ರ. ಅಂದ್ರೆ? ಅಂದ್ರೆ ಮದ್ವೆ ಆಗೋ ಹೆಣ್ಣಿಗೆ ಗಂಡ ತಾನೇ ದೇವ್ರು. ಪರವಾಗಿಲ್ವೇ, ತುಂಬಾ ವಿಷಯ ತಿಳ್ಕೊಂಡ್ಬಿಟ್ಟಿದ್ಯಾ? ಹಾ, ಇನ್ನೊಂದ್ ವಿಷಯ ಬಾಕಿ ಇದೆ, ಅದನ್ನ ತಿಳ್ಕೊಂಡೋಗೋಣ ಅಂತಾನೆ ಇಲ್ಲಿಗೆ ಬಂದೆ. ಏನದು? ಮತ್ತೆ ಅಮ್ಮ ಹೇಳ್ತು, ರಾಜ ನೀನ್ ಯಾವಾಗ ಮದ್ವೆ ಮಾಡ್ಕೊತೇನೆ ಅಂತ ತಿಳ್ಕೊಂಡ್ ಬಾ ಅಂದ್ರು. ಸೀತಾ, ನಿದ್ದೆ ನಿನ್ಗೊಂದು ಸುಂದರವಾದ ಕನಸು ಬಿದ್ರೆ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ? ಆಮೇಲೆ ಅದನ್ನ ನೆನ್ಸ್ಕೊಂಡು ಸಂತೋಷ ಪಡ್ತೀನಿ. ಆಮೇಲೆ? ಆಮೇಲೆ ಮರ್ತು ಹೋಗ್ತೀನಿ. ಸೀತಾ, ಹಾಗೆ ನಮ್ಮಿಬ್ಬರು ಪ್ರೀತಿನ ಒಂದು ಸುಂದರವಾದ ಕನಸು ಅಂದ್ಕೊಂಡು ಮರ್ತು ಬಿಡು. ಹೌದು ಸೀತಾ, ನಾನ್ ನಿನ್ ಮದುವೆ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಮಾಡ್ಕೊಳಲ್ಲ ಅದನ್ನ ಕೇಳೋ ಅಗತ್ಯ ನಿನಗಿಲ್ಲ. ಅಗತ್ಯ ನನಗಿಲ್ಲದೆ ಇದ್ರು ತಿಳ್ಕೊಳ್ಳೋ ಅಧಿಕಾರ ನನಗಿದೆ. ಯಾರು ಕೊಟ್ರು ನಿಮಗೆ ಅಧಿಕಾರ? ಸೀತಾ, ಅವಳು ಕಟ್ಟಿ ದಕ್ಷಿಣ ಬಂದನ ಹೇಳು, ಯಾಕೆ ನನ್ನ ತಂಗಿನ ಮದುವೆ ಮಾಡ್ಕೊಳಲ್ಲ? ಶಿವು, ದಯವಿಟ್ಟು ನಾನೇನು ಕೇಳಬೇಡ. ಕೇಳ್ತೀನಿ, ಒಂದಲ್ಲ ಹತ್ತು ಕೇಳ್ತೀನಿ. ಮದುವೆ ಮಾಡ್ಕೊಳಲ್ಲ ಅಂತ ಹೇಳು. ಯಾಕೆ ಕೇಳ್ತೀನಿ? ಒಂದು ಹೆಣ್ಣು ಕಣ್ಣಿನಲ್ಲಿ ನಿನ್ನ ರೂಪನೇ ತುಂಬದೆ, ಮನಸ್ಸಲ್ಲಿ ಆಸೆನೇ ಹಾಕ್ತಂದೆ, ಹೃದಯದಲ್ಲಿ ಭರವಸೆ ಹಾಕುತ್ತಿಸ್ತೆ. ಹೇಳು ರಾಜಿ, ಹೇಳು. ನಿನ್ನನ್ನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ, ಗುಣವಂತ ಅನ್ಕೊಂಡಿದ್ದೆ, ನಿನ್ನ ಸ್ನೇಹ ಸಿಕ್ಕಿದ್ದು ನನ್ನ ಭಾಗ್ಯ ಅನ್ಕೊಂಡಿದ್ದೆ. ನಾನು ಆ ಸ್ನೇಹದ ಬಂಧನ ಕಟ್ಟಿಬಿದ್ದೆ, ನೀನ್ ಹೇಳ್ತಾ ಇರೋದನ್ನ ಕೇಳ್ತಾರ? ದಯವಿಟ್ಟು ದಯವಿಟ್ಟು ನಮ್ಮ ಸ್ನೇಹದ ಸಲಿಗನ ದುರುಪಯೋಗ ಪಡಿಸ್ಕೋಬೇಡ. ನಾನ್ ನನ್ನ ತಂಗಿಗೋಸ್ಕರ ನಿನ್ನ ಕೇಳ್ತಾನ ಏನು, ನನ್ನ ಜೀವನ ಕೊಡಕೋತಿದ್ದ. ಹೇಳು, ನನ್ನ ಸೀತೆ ನೀನ್ ಯಾಕೆ ಮದುವೆ ಮಾಡ್ಕೊಳ್ಳ? ನಾನು ಹೇಳೋದಿಲ್ಲ, ಹೇಳಕ್ಕಾಗೋದಿಲ್ಲ. ಏನ ಮಾಡ್ತೀಯ ರಾಜಿ? ಸೀತಾ, ದುಡುಕ್ ತಪ್ಪ ಮಾಡ್ಬಿಟ್ಟೆ ಅಮ್ಮ. ನನ್ನ ಒಡ ಹುಟ್ಟು ತಂಗಿ ಬಾಳು ಬಿರುಗಾಳಿ ಪಾಲಾದಾಗ್ಲಂತೂ ನನ್ನ ಕೆಲ್ ಕಾಪಾಡ್ಕೊಳಕ್ಕಾಗಲಿಲ್ಲ.
ದೇವ್ರು ಕೊಟ್ಟ ತಂಗಿ ಬದುಕು ನಿರಾಶೆ ಬೆಂಕಿಲಿ ಬೂದಿ ಆಗುತ್ತೆ ಅಂದಾಗ ಆವೇಶನೆ ತಡ್ಕೊಳಕಾಗ್ಲಿಲ್ಲ. ರಾಜಿಗೆ ಒಡೆದು ಒಂದೊಂದು ಪೆಟ್ಟು ನಿನ್ನ ಹೃದಯ ತಗುಲು ಕತ್ತಿ ಏಟು ಅನ್ನೋ ಸತ್ಯನೇ ಮರ್ತುಬಿಟ್ಟೆ. ನನಗೆ ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡ್ಬಿಟ್ಟ. ಬೆದ್ರು ಸಂಪಾದನೆ ಮಾಡಿದ ಗೌರವನು, ಹೆದರು ಸಂಪಾದನೆ ಮಾಡಿದ ಸಂಬಂಧನು, ನೀರಿನ ಮೇಲೆ ಗುಳ್ಳೆ ಹಾಗೆ ಅನ್ನೋದನ್ನು ಮರೆತು ಪಶುವಾಗಿ ನಡ್ಕೊಂಬಿಟ್ಟೆ. ಅದನ್ನೆಲ್ಲ ಮರ್ತುಬಿಡು, ನನಗೆ ಕ್ಷಮಿಸ್ಬಿಡು. ರಾಜು, ಸೀತಾ ಏನ್ ತಪ್ಪು ಮಾಡಿದಾಳೆ ಅಂತ ನೀನು ಅವಳಿಗೆ ಶಿಕ್ಷೆ ಕೊಡ್ತಾ ಇದೀಯಪ್ಪ. ಆಧಾರವಾಗಿರ್ಬೇಕಾದ ಮರನೇ ದೂರ ತಳ್ಳಿದ್ರೆ ಬಳ್ಳಿ ಗತಿ ಏನು? ನೋಡು ರಾಜು, ಅಪ್ಪಕ್ಕದಲ್ಲಿರೋರೆಲ್ಲ ನಿಮ್ ಸ್ನೇಹ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನೀನೇ ಈ ಸಂಬಂಧ ಬೇಡ ಅಂತ ದೂರ ತಳ್ಳಿದ್ರೆ ಅವಳ ಗತಿ ಏನು? ಇಂಥ ದ್ರೋಹ ಮಾಡೋದಕ್ಕಿಂತ ನಿನ್ ಕೈಯಿಂದನೇ ಅವಳಿಗೊಂದಿಷ್ಟು ವಿಷ ಕೊಟ್ಬಿಡಪ್ಪ. ಎತ್ಕರಲಿ ಸಂತ ರಾಜು, ಹೇಳು ಯಾಕ್ ನಿನ್ ಮದ್ವೆ ಬೇಡ ಅಂತ ಹೇಳ್ತಾ ಇದೀಯ? ಹೇಳ್ತೀನಿ. ನನ್ ಸೀತಾ ಕಣ್ಣೀರ್ ಸುರಿಸ್ತಾ ಇದ್ರು, ಶಿವನ್ ನನ್ ಹೊಡಿತಾ ಇದ್ರು, ಹೇಳಲೇಬಾರದು ಅಂತಿದ್ದ ನನ್ನ ನಿರ್ಧಾರನ ತಾಯಿ ಕಳ್ಳಿನ ಸಂತ ನೋಡ್ಲಾರ್ದೆ ಹೇಳ್ತಾ ಇದ್ದೇನೆ. ಇಷ್ಟು ದಿನ ಒಬ್ಬರಿಗೂ ತಿಳಿಸ್ದೆ ನನ್ನ ಹೃದಯದಲ್ಲೇ ಆ ರಹಸ್ಯ ಬಚ್ಚಿಟ್ಕೊಂಡು ನೆಮ್ಮದಿ ಇಲ್ದೆ ಶಾಂತಿ ಇಲ್ದೆ ಹಗಲು ರಾತ್ರಿ ಸಂತ ಪಡ್ತಾ ಇದ್ದೆ. ಆದ್ರೆ ಇವತ್ತು ನಿಮ್ ನೋವು ನೋಡ್ಲಾರ್ದೆ ಸತ್ಯ ಹೇಳ್ತಾ ಇದ್ದೀನಿ. ಈ ರಾಜಿ ಹೆಡೆ ತುಡಿಸ್ಕೊಂಡ ಹಾವು, ಕೆಣಕಿದ ಪಣಿ, ಸೇಡ್ಗೋಸ್ಕರ ಸುತ್ತಾಡ್ತಾರೋ ಸರ್ಪ. ರಾಜು, ನಮ್ ತಂದೆನ್ ಕೊಂದು ನನ್ ತಂಗಿ ನನ್ನಿಂದ ದೂರ ಮಾಡಿ ನಮ್ ವಂಶಾನ ಸರ್ವನಾಶ ಮಾಡಿದ ಆ ನಾಗರಾಜನ ಅಣುವಣುವ ಕತ್ತರಿಸಿ ಚಿತ್ರಹಿಂಸೆ ಮಾಡ್ಬೇಕು, ಅದಕ್ಕೋಸ್ಕರ ನೆಪತಿ ಇರೋದು. ಉರಿತಾ ಇದ್ದ ನಮ್ ತಂದೆ ಬೆಂಕಿ ಮುಂದೆ ನಾನು ಮಾಡಿದ ಪ್ರತಿಜ್ಞೆ ಅಮ್ಮ ಇದು, ಪ್ರತಿಜ್ಞೆ. ರಾಜು, ಏನ್ ಹೇಳ್ತಿದ್ದೀಯಪ್ಪ? ನಾನ್ ಮಾಡ್ಬೇಕಾಗಿರೋ ಕರ್ತವ್ಯ ಏನು ಅಂತ ಹೇಳ್ದೆ. ಇವತ್ತಲ್ಲ ನಾಳೆ ಸೇಡ್ಗೋಸ್ಕರ ಕೊಲೆಗಾರನಾಗೋ ನಾನು, ಕಾನೂನಿನ ವಜ್ರಮುಷ್ಟಿನ ಸಿಕ್ಕ ಸಾಯೋ ನನ್ನಂತ ಒಬ್ಬ ನತದೃಷ್ಟನ್ ಕೈ ಹಿಡಿದೋಳ್ಗೆ ಸುಖ ಸಿಗುತ್ತಾ, ನೆಮ್ಮದಿ ಸಿಗುತ್ತಾ? ರಾಜು, ಹತ್ತಾರು ಕಲ್ಪನೆಗಳನ್ನು ಮಾಡ್ಕೋತಿರೋ ಆ ಮುಗ್ಧ ಹುಡುಗಿ ಮನಸ್ಸನ್ನ ನಾನು ಹೇಗ್ ಮಣ್ಣಲ್ಲಿ ಹಾಕಿ ತೊಳಿಲಿ? ನೂರಾರು ಆಸೆಗಳನ್ನ ಹೊತ್ತಿರೋ ಆ ಹೆಣ್ಣು ಹುಡುಗಿ ಹೃದಯನ ನಿರಾಸೆ ಬೇಕಿ ಹೇಗ್ ಬಲಿ ಕೊಡ್ಲಿ? ಸಾವಿರಾರು ಕನಸುಗಳು ಕಾಣ್ತಾರೋ ಆ ಕಣ್ಗಳನ್ನ ಹೇಗ್ ನನ್ನ ಕಣ್ಣೀರು ಆಹುತಿಗೆ ಬಲಿ ಕೊಡ್ಲಿ? ಸಾಧ್ಯ ಅಲ್ಲಮ್ಮ, ಸಾಧ್ಯ ಇಲ್ಲ. ಅನ್ಯ, ಏನ್ ಸೀತಾ? ರಾಜಿ ಮದ್ವೆ ಬೇಡ ಅಂದದಕ್ಕೆ ಕಾರಣ ಹೇಳ್ದ ಅಣ್ಣಯ್ಯ. ಏನಂತೆ? ಅವನೊಬ್ಬ ಮನುಷ್ಯನ ಕೊಲ್ತೀನಿ ಅಂತ ತೀರ್ಮಾನ ಮಾಡಿಯಂತೆ. ರಾಜಿ ಒಬ್ಬ ಮನುಷ್ಯನ ಕೊಲೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದನ? ಯಾಕೆ? ಆ ಮನುಷ್ಯ ಅವನ ತಂದೆನು ಕೊಂದು ಅವನ ತಂಗಿನೂ ಹೊತ್ಕೊಂಡು ಹೋದಂತೆ. ಅದಕ್ಕೆ ಅಣ್ಣಯ್ಯ, ಅವನ ಹೆಸರೇನಂತ ಹೇಳದ್ನ? ನಾಗರಾಜ. ರಾಜೇಶ್, ನೀನ್ ಕೊಲ್ಲಬೇಕು ಅಂತಿರೋ ನಾಗರಾಜ ನಾನೇ. ನಿನ್ ಸುಖಕ್ಕೋಸ್ಕರ ಸಂತೋಷವಾಗಿ ನಾನು ಪ್ರಾಣನಾದ್ರೂ ಕೊಡ್ತೇನೆ. ಯೋಚನೆ ಮಾಡ್ಬೇಡ ಸೀತಾ, ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ನೀನು ಮದುವೆ ಮಾಡ್ತೀನಿ, ನಿನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ. ಬಾವಬೇಡ ರಾಜೇ. ಸೀತಾ ನಂಗೆಲ್ಲ ಹೇಳಿದ್ಲು, ನಿನ್ನ ಕುಟುಂಬ ನಾಶ ಮಾಡಿ ನೀಚಿನ ತಾನೆ ಸಾಯಿಸ್ಬೇಕು ಅನ್ನೋದು ತಾನೆ ನಿನ್ನ ಹಠ? ಹೌದು ಶಿವ, ಆ ಪಾಪಿನ ಆ ಚಂಡಾಲನ್ನ ಅಣೋಡುವ ಕತ್ತರಿಸಿ ತುಂಡ್ ತುಂಡ್ ಮಾಡಿ ನಾಯಿನಲ್ಲಿ ಹಾಕಿದ್ಮೇಲೆ ತೃಪ್ತಿ, ಶಾಂತಿ. ಅಷ್ಟೇ ತಾನೆ? ನೀನ್ ಸೀತನ ಮದುವೆ ಮಾಡ್ಕೊ, ಆ ಕೆಲಸ ನಾನ್ ಮಾಡ್ತೀನಿ. ಕೆಲಸ ನೀನ್ ಮಾಡ್ತೀನಿ? ಹೌದು, ನನ್ನ ತಂಗಿ ನಿನ್ನ ಮದುವೆ ಆಗಿ 100 ವರ್ಷ ಆನಂದವಾಗಿರ್ಬೇಕು, ನನ್ನ ಉಸಿರು ನಿಮಗೆ ತಂಗಾಳಿ ಆಗ್ಬೇಕು, ನನ್ನ ಬದುಕು ನಿಮ್ಮನೆ ತೋರಣ ಆಗಿರ್ಬೇಕು, ನನ್ನ ಪ್ರಾಣ ನಿಮ್ಮ ಬಾಳಿನಲ್ಲಿ ನಂದಾದೀಪವಾಗಿ ಉರಿಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ಶಿವು, ನಿನ್ ದೇಹ ಮಾಡಿ ತಪ್ಪಿ 7 ಜನ್ಮಕ್ಕೂ ತೀರಿಸಕ್ಕಾಗ್ತಿರೋ ಅಂತ ಋಣದ ಭಾರ ನನ್ನ ಮೇಲೆ ಬರ್ತಬೇಡ. ಇದು ನಾನು ಮಾಡಿದ ಪ್ರತಿಜ್ಞೆ, ನಾನೇ ಮಾಡ್ಬೇಕು, ನಾನೇ ಮುಗಿಸ್ಬೇಕು. ಅರ್ಥವಾಯ್ತಪ್ಪ, ಅರ್ಥವಾಯ್ತು.
ಈ ಮದುವೆ ಬೇಡ ಅನ್ನೋದಕ್ಕೆ ನೀನು ಹೇಳ್ತಿರೋ ಕಾರಣ ಎಲ್ಲ ಸುಳ್ಳು ಅಂತ ನನಗೆ ಚೆನ್ನಾಗಿ ಅರ್ಥವಾಯ್ತು. ಅವಳ ಅಣೆ ಬರಹ ಅನುಭವಿಸ್ಲಿ. ಸೀತಾ ನಡಿಯಮ್ಮ ಹೋಗೋಣ. ನೀವು ಸುಮ್ಮನೆ ನನ್ನ ಅಪಹಾರ ಮಾಡ್ಕೊಂಡಿದ್ದೆ ನೋಡಿ. ಸೀತಾ ನನಗೆ ಪಂಚಪ್ರಾಣ. ನೀವು ನಂಬಾದ ನಂಬಿ ಬಿಟ್ಟಾರ ಬಿಡಿ. ನನ್ನ ಮನೆ ದೇವರು ನಂಜುಂಡೇಶ್ವರನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾನೆ. ನಾನು ಮಾಡಿರೋ ಪ್ರತಿಜ್ಞೆ ನಿಜ, ಅದನ್ನು ಪೂರೈಸಿದ್ದು ನಿಜ. ರಾಜಿ, ನಿಜವಾಗ್ಲೂ ಸೀತಾ ನಿಮ್ಮ ಪಂಚಪ್ರಾಣ ಆಗಿದ್ರೆ ನಾ ಹೇಳದ್ ನೋಡ್ಕೋ. ಆ ನಿನ್ ಶತ್ರು ಎಲ್ಲಿದ್ರು ಸರಿ ಹುಡ್ಕೊಂಡ್ಬಂದು ನಿನ್ ಕಾಲ್ ಮೇಲೆ ಕೆಡುತ್ತೀನಿ. ನಿನ್ನ ಸೇಡಿನ ಉರಿಲಿ ಸುಟ್ಟು ಭಸ್ಮ ಮಾಡ್ಬಿಡು. ಈ ವಿಷಯ ಯಾರಿಗೂ ತಿಳಿದಿರೋ ಹಾಗೆ, ಕಾನೂನಿನ ಕೈಗೆ ಸಿಕ್ತಿರೋ ಹಾಗೆ, ನಿನಗೆ ಯಾವ ರೀತಿ ತೊಂದರೆನ ಬರ್ದಿರೋ ಹಾಗೆ ನೋಡ್ಕೊಳ ಬರ ನಂದು. ಆದ್ರೆ ನೀನು ನನ್ನ ತಂಗಿನ ಮಾತ್ರ ಕೈ ಬಿಡ್ಬಿಡಪ್ಪ, ನನ್ನ ತಂಗಿನ ಮಾತ್ರ ಕೈ ಬಿಡ್ಬೇಡ. ಹ್ಞೂ, ಒಪ್ಕೋ ಶಿವು. ಇದೆಯಾ? ಒಪ್ಕೋ ಒಪ್ಕೊಳ್ಳ ರಾಜು. ಸರಿಯಪ್ಪ. ಇಡಿಯಟ್, ದೊಡ್ಡದಾಗ ಹೇಳಕ್ ಬಂದ್ಬಿಟ್ಟ ಭಾರಿ ಸುದ್ದಿ ಅಂತ. ಹೋಗಿ ಹೋಗಿ ನನ್ನ ಸೀತಾ ಆ ರಾಜೇಶನ್ ಮದುವೆ ಆಗೋದಾ? ಇಲ್ಲ, ಸಾಧ್ಯವಿಲ್ಲ, ಖಂಡಿತ ಈ ಮದುವೆ ನಡೀಕೂಡ್ದು. ನಡೀಕೂಡ್ದು ಅಂತ ನೀವ್ ಹೇಳ್ತೀರಿ? ಆ ಶಿವ ಹಠ ಹಿಡ್ಕೋತಿದ್ದಾನೆ, ನಡಿಲೇಬೇಕು ಅಂತ. ಯಾರು? ಶಿವುನ? ದಣಿ, ಹೋದ ಕೆಲ್ಸ ಆಯ್ತು ತಾನೇ? ನಾ ಹೋದ ಮ್ಯಾಗ ಆಗದೆ ಇರುತ್ತ ತ್ವರಿ. ಆ ನೂರ್ಜಹಾನ್ ಮನೆ ಕೋಲಿನೆಲ್ಲ ತಲಾಸ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ದಣಿ, ಆ ಹುಡುಗಿ ಬೇರೆ ಯಾರು ಅಲ್ಲ, ಆ ಗಾನಾ ಬಜಾನ ನೂರ್ಜಾನ್ ಮನೇಲಿ ಗಲ್ಗಲ್ ಅಂತ ಗೆಜ್ಜೆ ಶಬ್ದ ಮಾಡಿ ಚುಲ್ ಚುಲ್ ಅಂತ ನಿಮ್ಗೆ ಹುಡುಗಿ ಗೆದ್ದಲ್ಲ, ಅವಳೇ ಅರಗಿಣಿ. ಶಾಂತಿ, ರಾಜೇಶ್ ತಂಗಿನ ನಂದೇ. ದಣಿ, ನಾವೀಗೊಂದು ಒಳ್ಳೆ ನಾಟಕ ಆಡ್ಬೇಕು. ಶಶಿನೇ ಕಾಪ್ರಣೆಯನೋ ರುಕ್ಮಿಣಿ ಹರಣನೋ, ಡೈ ಅವೆರಡನ್ನು ಮೀರಿಸಿದ್ದು ಕಣು. ನೋಡು, ಈ ಮದುವೆ ಖರ್ಚೆಲ್ಲ ನಮ್ದು, ಅದಕ್ಕೋಸ್ಕರ ಭಾರಿ ಮನರಂಜನೆ ಏರ್ಪಡಿಸಿದೀವಿ ಅಂತ ಅವ್ರಿಗೆ ಹೇಳು. ಈಗ ಹುಡುಗಿ ಎಲ್ಲಿದ್ದಾಳೆ? ಕೆಳಗಡೆ ರೂಮ್ ಅಲ್ಲಿದ್ದಾಳೆ. ನಾಟ್ಯ ರಾಣಿಗೆ ಸ್ವಾಗತ, ಸೌಂದರ್ಯ ರಾಣಿಗೆ ಸುಸ್ವಾಗತ. ಕೂತ್ಕೋ, ಪರವಾಗಿಲ್ಲ ಕೂತ್ಕೋ. ನನ್ನ ಯಾಕೆ ಕರೆಸಿದ್ರಿ? ಹಾಡಿ ಆಡಿ ಬದುಕೋ ಹೆಂಗಸರನ್ನ ಯಾತಕ್ಕೆ ಕರೆಸ್ತಾರೆ ಅಂತ ಗೊತ್ತಿಲ್ವೇನು? ಗೊತ್ತು. ನಮ್ಮನ್ನು ನೀವು ಆಡು ಅನ್ನೋದಕ್ಕೆ, ನಮ್ಮ ಬದುಕಿನ ಜೊತೆ ನೀವು ಆಡೋದಕ್ಕೆ. ಅದೇ ಅದೇ ನೀನು ತಿಳ್ಕೊಂಡಿರೋ ತಪ್ಪು. ನಿಮ್ಮ ಬದುಕಿನ ಜೊತೆ ಆಟ ಆಡೋನು ಆ ದೇವರು. ನಿಮ್ಮನ್ನ ಹುಟ್ಟಿದ ಊರಿಂದ ದೂರ ಮಾಡಿ, ಕಟ್ಟಿದ ಕನಸನ್ನ ಚೂರು ಚೂರು ಮಾಡಿ, ಕಟ್ಟ ಕಡೆವರೆಗೂ ನಿಟ್ಟುಸಿರು ಬಿಡೋ ಹಾಗೆ ಮಾಡೋನು ಆ ದೇವರು. ಆ ದೇವರು ಕೂಡ ಗಂಡಸೆ ತಾನೆ. ಇಷ್ಟಕ್ಕೂ ನನ್ನ ಕರೆಸಿದ ಕಾರಣ? ಹಾಡಬೇಕು ಹಾಡಬೇಕು. ಯಾವಾಗ ಎಲ್ಲಿ? ನಾಳೆ ದಿನ ನಡೆಯೋ ಮದುವೆ. ಕ್ಷಮಿಸಿ, ಇಷ್ಟು ದಿನ ಮನಸ್ಸನ್ನು ಕೊಂದ್ಕೊಳ್ತಾ ನಾಲ್ಕು ಗೋಡೆಗಳ ಮಧ್ಯೆ ಕುಣಿತಾ ಇದ್ದೆ. ನಾನು ಎಷ್ಟು ಚಿತ್ರಹಿಂಸೆ ಮಾಡಿದ್ರು ಆ ಮನಸ್ಸು ಇನ್ನೂ ಪೂರ್ತಿ ಸತ್ತಿಲ್ಲ. ಅದು ಸತ್ತ ದಿವಸ ನೀವು ಹೇಳಿದಾಗ ನಡು ಬಿದ್ದಿಲ್ಲಿ ಕುಣಿತೀನಿ. ಶಾಂತಿ, ನೀನು ಇಲ್ಲಿಂದ ಆರಾಮಾಗಿ ಹೋಗ್ಬೋದು, ಆದ್ರೆ ಆ ನೂರ್ ಜಹಾನ್ ಕೋಟೆಯಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ. ನಿನ್ನನ್ನು ನರಕಕ್ಕೆ ತಳೆದ ಆ ಕಟಕನ ಮೇಲೆ ಸೇರ್ತಿರ್ಸ್ಕೋಬೇಕು ಅನ್ನೋ ಕಾತ್ರ ಇಲ್ವಾ? ನಿಮ್ಮ ತಂದೆ ಪ್ರಾಣ ತೆಗೆದ ಅವನ ಕತ್ತರಿಸಿ ತುಂಡು ತುಂಡು ಮಾಡಬೇಕು ಅನ್ನೋ ಆತ್ರ ಇಲ್ವಾ? ಇದೆ. ಅವನ್ ನನ್ನ ಕೈಗೆ ಸಿಕ್ಕರೆ ಸಿಗದ ಹಾಕಬೇಕು ಅನ್ನೋಷ್ಟು ರೋಷ ಇದೆ. ಹೇಳಿ, ಅವನಲ್ಲಿದ್ದಾನೆ? ಇಲ್ಲ, ಇದ್ದಾನೆ. ನಾಳೆ ನಡೆಯೋ ಮದುವೆ ಅವನ್ ತೋರಿಸ್ತೀನಿ. ಹಾಗಾದ್ರೆ ನಾನು ಖಂಡಿತವಾಗ್ಲೂ ಆ ಮದ್ವೆಗೆ ಬರ್ತೀನಿ. ಆಡ್ತೀನಿ ಹಾಡ್ತೀನಿ, ಆ ದ್ರೋಹಿನ ತೋರ್ಸೋದಾದ್ರೆ ನೀವೇನ್ ಮಾಡು ಅಂದ್ರೆ ಮಾಡ್ತೀನಿ. ನಾಗರಾಣಿಯು ಹೊರಗೆ ಬಂದಳು ಬೇಟೆಯು ಹುಡುಕುತ್ತಲೀ ರೋಷದಲ್ಲಿ
ವಿಷ ಸರ್ಪದ ರೋಷದ ಉಸಿರು. ಬುಸ್ ಬುಸ್ ಎನ್ನುತ್ತ ಮಾರ್ಮೊರದಿರಲು ನಡುಗಿತು ಕಡಲು ಗುಡುಗಿತು ಮುಗಿಲು ಹಿಡಿಯಿತು ಭೂಮಿಯ ಭಯ ಬರಲು ಪ್ರಳಯವೇ ಬಂದಿತೋ ಪ್ರಳಯವೇ ಬಂದಿತೋ ಎನಿಸಿರಲು ನಾಗರಾಣಿಯು ಹೊರಗೆ ಬಂದಳು ಬೇಟೆಯ ಹುಡುಕುತ್ತಲಿ ರೋಷದಲ್ಲಿ ಆವೇಶದಲ್ಲಿ ಬೇಗ ಮುಗಿಸಿ. ಚಂದ ಪ್ರಚಂಡದ ಪುಂಡಡಗಿಸಲು ಹಿರಿಯುತ ಕತ್ತಿ ಝಳಪಿಸಿ ಎತ್ತಿ ಚಂಡೆಯ ತಾಳಕ್ಕೆ ತುಳಿಯುತ್ತಲಿಗಳು ಚಾಮುಂಡಿಯ ಹಾಗೆ ತಾನಗುತ್ತಿಹಳು ಬೇಟೆಯು ಎದಿರಲಿ ಸಿಕ್ಕಿತು ದೇಶದ ಕಡಲು ಹುಕ್ಕಿತು ಆವೇಶದ ಬಡಲು ತಕ್ಕಿತು ಬಯಸಿದ ಬೇಟೆಯು ತಕ್ಕಿತು ಇನ್ನಾಯುಷ್ಯವು ಮುಗಿ. ಶಾಂತಿ ಏನಮ್ಮಾಯ್ತು? ಈ ಕಟ್ಕಾಣೆ ಅಪ್ಪನ ಕೊಂದಿದ್ದು, ಈ ಚಂಡಾಲ ನನ್ನ ನರಕಕ್ಕೆ ತಳ್ಳಿದ್ದು, ಇವನ್ ನಾನು ಕೊಲ್ಲಬೇಕು. ನೀನಾ? ಶಿವು ಅಲ್ಲ ರಾಜಿ, ನಾಗರಾಜ. ಗರುಡ ನೆರಳಲ್ಲೇ ಆನಂದವಾಗಿ ಬದುಕಬೇಕು ಅನ್ಕೊಂಡಿದ್ರೆ ಅದು ಬರೀ ನಿನ್ನ ಭ್ರಮೆ. ಇವತ್ತಿಗೆ ನಿನ್ನ ಆಯಸ್ ಮುಗಿದ್ ಶಾಂತಿ. ಈ ದುಷ್ಟನ್ ಕೊಂದು ಇವನ ರಕ್ತದಿಂದ ಅಪ್ಪನಿಗೆ ತರ್ಪಣ ಕೊಡಬೇಕಾದವ್ ನಾನು. ರಾಜೀ ನನ್ನ ಮಾತು ಕೇಳು. ಅವಸರ ಪಡಬೇಡ ರಾಜಿ, ರಾಜಿ ನನಗೊಕ್ಕ ಇದೆ ನನಗೂ ರೋಷ ಆಗಿ ಹೊಡಿಬೇಕು ಅಂದ್ರೆ ನಾನು ಹೊಡಿಬಲ್ಲೆ. ಒಂದು ನಿಮಿಷ ನನ್ನ ಮಾತು ಕೇಳು, ಆಮೇಲೆ ನಿನ್ನ ಇಷ್ಟ ಬಂದ ಮಾಡಿ. ನಿನ್ ಸಾಯೋವರೆಗೂ ಹೊಡಿಯೋದೇ ನನ್ನ ಇಷ್ಟ. ರಾಜಿ ನಾನು ಆ ಕೆಲಸ ಮಾಡಕ್ ಕಾರಣ ಇದೆ. ನನ್ನ ಸಂಸಾರನೇ ಸರ್ವನಾಶ ಮಾಡಿದ್ ನಿಮ್ ತಂದೆ, ನನ್ನ ತಂಗಿ ಮದುವೆ ನಿಲ್ಸಿದ್ ನಿಮ್ ತಂದೆ, ನಮ್ಮಮ್ಮ ಸಾಯೋದಕ್ಕೆ ನಿಮ್ ತಂದೆನೇ ಕಾರಣ. ಸುಳ್ಳು ನಿಜ ರಾಜಿ? ಒಬ್ಬ ಜಮೀನ್ದಾರನ ಕಾಮದ ಹಕ್ಕೆ ನನ್ನ ತಂಗಿನ ಬಲಿ ಕೊಡಕ್ ಬಂದು ನನ್ನ ಕುಟುಂಬಕ್ಕೆ ಕಿಚ್ಚಿಟ್ಟದ್ದು ನಿಮ್ ತಂದೆ. ಹೌದು ರಾಜೇಶ, ಹೌದು. ನಾಗರಾಜ ಹೇಳಿಕ್ ಹತ್ತಿರೋದು ಖರೇವದೆ. ನಿಮ್ ಕುಟುಂಬಕ್ಕಿಂತ ಗತಿ ಬರ್ಲಿಕ್ಕೆ ಕಾರಣ ಮತ್ತೆ ಬೇರೆ ಯಾರು ಅಲ್ಲ, ಅಲ್ಲದ ನೋಡುವ ರಾವ್ ಬಂತೂರ ಅದನ್ನೇ ಆ ಕೀಚಿಕಾನಿಪ್ಪ. ರಾವ್ ಸಾಹೇಬ್ ಆ ಕಡೆ ಬರ, ಆ ಕಡೆ ಬರ. ಬಿಚ್ಚು ಬಿಚ್ಚು ಬಿಚ್ಚು.
ಬಡ್ಡಿ ಮಗನೆ ರಾವ್ ಸಾಹೇಬನ ನೀ ಹೆಣ್ಣು ಮಕ್ಕಳು ಮಾನ ಅಂದ್ರೆ ನಿನ್ ಕಾನ್ ಹತ್ರ ಬಿದ್ದಿರೋ ಕಸ ಅಂತ ತಿಳ್ಕೊಂಡಿ. ನನ್ನ ತಂಗಿ ಸಾವ್ಗೆ ನೀನೇ ಕಾರಣ. ನಮ್ಮ ಅಪ್ಪನ ಹತ್ರ ಮಾಡಬಾರದ ಕೆಲಸ ಮಾಡಿಸಿ ಅವ್ರ ಇನ್ನೊಬ್ರು ದ್ವೇಷಕ್ಕೆ ಕಾರಣ ಆಗೋದಕ್ಕೆ ನೀನೇ ತಾನೇ ಕಾರಣ. ನಾವಿಬ್ರು ಒಂದಾಗಿದ್ದೀವಿ ಅಂತ ನಮ್ಮಿಬ್ರು ಮಧ್ಯೆ ದ್ವೇಷದ ಕಿಚ್ಚಿತ್ತು. ಅರೆಸ್ಟ್ ಇನ್ಸ್ಪೆಕ್ಟರ್, ಅವನ್ ನೀವು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅವನ ಅಪರಾಧಿ ಆದ್ರೆ ನಾನು ಅಪರಾಧಿ, ಅವನ್ ತಪ್ಪು ಮಾಡಿದ್ರೆ ನಾನು ತಪ್ಪಾಡಿದ್ದೀನಿ. ಬೇಡಿ ಹಾಕುವಾಗಿದ್ರು ಇಬ್ಬರಿಗೂ ಹಾಕಿ ಇನ್ಸ್ಪೆಕ್ಟರ್. ಮಿಸ್ಟರ್, ನೀವೇನಾದ್ರೂ ಹೇಳೋದಿದ್ರೆ ಕೋರ್ಟಲ್ಲಿ ಹೇಳಿ. ಹಾ, ಪಾಪಿ ನನ್ನ ಮಗ ಜಮೀನ್ದಾರ್ ಹತ್ರ ಸೇವೆ ಮಾಡಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತ. ಕಮಾನ್, ಇನ್ಸ್ಪೆಕ್ಟರ್ ಒಂದು ನಿಮಿಷ. ಓಕೆ ರಾಜು, ರೋಷನ್ ಹೃದಯದಲ್ಲಿ ತುಂಬಿಕೊಂಡು ರಾಕ್ಷಸನಾಗ್ಬಿಟ್ಟೆ, ದ್ವೇಷನ ಕಣ್ಣಲ್ಲಿ ತುಂಬಿಕೊಂಡು ಕುಡನಾಗ್ಬಿಟ್ಟೆ. ನನ್ನ ಸಂಸಾರಕ್ಕಾದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಳಕ್ ಹೋಗಿ ನೀನು ಕುಟುಂಬಕ್ಕೆ ಮಾಡಬಾರ ದ್ರೋಹ ಮಾಡಿಬಿಟ್ಟೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಶಾಂತಿ, ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋಕ್ಕೂ ನನಗೆ ಮುಖ ಇಲ್ಲ. ನಿನ್ನ ನೆಮ್ಮದಿ ನಾಶ ಮಾಡಿ ಸೌಭಾಗ್ಯವತಿಯಾಗಿ ಸಂತೋಷದಿಂದ ಬಾಳ್ಬೇಕಾಗಿದ್ದು ನಿನ್ನ ಜೀವನ ನನ್ನ ಕೈಯಾರ ಹಾಳು ಮಾಡಿಬಿಟ್ಟೆ. ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಇಲ್ಲ. ಶಾಂತಿ, ನಿನಗೂ ನಿಮ್ಮ ಅಣ್ಣಂಗೂ ಆಕ್ಷೇಪಣೆ ಇಲ್ಲದೆ ಹೋದರೆ ಈ ರಕ್ತ ತಿಲಕನ ನಿನ್ನ ಹಣೆಯಲ್ಲಿ ಹಚ್ಚಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೋತೀನಿ. ನನ್ನ ಮನಸ್ಸಲ್ಲಿರೋದೇ ನೀನು ಹೇಳ್ತಾ ಇದೀಯ ನಾಗರಾಜು. ಇದು ಪ್ರಾಯಶ್ಚಿತ ಅಲ್ಲ, ನಮ್ಮ ಸ್ನೇಹಕ್ಕೆ ನಮ್ಮ ವಿಶ್ವಾಸಕ್ಕೆ ಇದು ಶಾಶ್ವತವಾದ ಸಾಕ್ಷಿ.